ನಮಸ್ತೆ ವೀಕ್ಷಕರೇ, ಸಾಧನೆಗೆ ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಪ್ರಿಯ ವೀಕ್ಷಕರೇ, ಸುದ್ದಿ ಸ್ಟುಡಿಯೋದ ಈ ವೇದಿಕೆಯಲ್ಲಿ ಸಾಧನೆಗೆ ಸಲಾಂ ಎನ್ನುವಂತಹ ವಿನೂತನ ಕಾರ್ಯಕ್ರಮದ ಮತ್ತೊಂದು ಮಾಲಿಕೆ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಮಹತ್ತರವಾದಂತಹ ಕ್ರಾಂತಿಯನ್ನು ಮಾಡಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ ಅವರ ಸಾರಥ್ಯದ ನಿರ್ದೇಶಕತ್ವದ ಈ ಸಂಸ್ಥೆ ಆರಂಭದಲ್ಲಿ ಪತ್ರಿಕೆಯಾಗಿ, ಬಳಿಕ ಸುದ್ದಿ ನ್ಯೂಸ್ ವೆಬ್ಸೈಟ್ ಆಗಿ, ಇ ಪೇಪರ್ ಆಗಿ, ಅದೇ ರೀತಿಯಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ಚಾನೆಲ್ ಆಗಿ ಕಾರ್ಯಪ್ರವರ್ತಿಸ್ತಾ ಇದೆ. ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಜನರ ದನಿಯಾಗಿ ಈ ಭಾಗದ ಎಲ್ಲ ಸಂಗತಿಗಳನ್ನು ಜನಮಾನಸಕ್ಕೆ, ಜಗತ್ತಿಗೆ ಬಿತ್ತರಪಡಿಸುವಂತಹ ಒಂದು ವಿನೂತನ ಕಾರ್ಯವನ್ನು ಸುದ್ದಿ ಮಾಡ್ತಾ ಇದೆ. ಈ ಮೂರು ತಾಲೂಕುಗಳಲ್ಲಿ ಚಾನೆಲ್ ಮೂಲಕ ಕೂಡ ಡಿಜಿಟಲ್ ಮಾಧ್ಯಮವನ್ನು ಪ್ರವೇಶ ಮಾಡಿ ಜನರ ಮುಂದೆ ಬರ್ತಾ ಇದ್ದೇವೆ. ಅನೇಕ ಮೌಲಿಕವಾದ ವಿನೂತನವಾದ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಸಾಧನೆಗೆ ಸಲಾಂ ಎನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಒಂದು. ಕಳೆದ 4-5 ಎಪಿಸೋಡ್ಗಳಲ್ಲಿ ನಮ್ಮ ನಡುವಿನ ಅನೇಕ ಸಾಧಕರು, ಕಲಾವಿದರು ಈ ವೇದಿಕೆಗೆ ಬಂದು ತಮ್ಮ ಅಂತರಂಗವನ್ನು ತೆರೆದಿದ್ದಾರೆ. ಅವರ ಮಾತುಗಳಿಗೆ ನಾವು ಧ್ವನಿಯಾಗಿದ್ದೇವೆ. ಅವರ ಬಗ್ಗೆ ಅನೇಕ ಅವರ ಅಭಿಮಾನಿಗಳು, ಹಿತೈಷಿಗಳು ಮಾತನಾಡಿದ್ದಾರೆ. ಜೊತೆಗೆ ಸಾಧನೆಯೊಂದಿಗೆ, ಸಾಧಕರ ಸಂದರ್ಶನದೊಂದಿಗೆ ಅವರ ಸಾಧನೆಯ ಪ್ರದರ್ಶನ ಕೂಡ ಆಗಿದೆ. ಇವತ್ತು ನಮ್ಮ ನಡುವೆ ಇರುವ ಮತ್ತೊಂದು ಈ ನಾಡಿನ, ಈ ನೆಲದ ಹೆಮ್ಮೆ, ಸುಗಮ ಸಂಗೀತದಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಿರುವಂಥ ಭಾವನಾ ಸಂಗೀತ ಬಳಗದ ನಿರ್ದೇಶಕ, ಭಾವ ಗಾನ ಯಾನದ ರೂವಾರಿ ಕೆ ಆರ್ ಗೋಪಾಲಕೃಷ್ಣ. ನಮ್ಮ ಇವತ್ತಿನ ಅತಿಥಿ ಕೆ ಆರ್ ಗೋಪಾಲಕೃಷ್ಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಕೆ ಆರ್ ಗೋಪಾಲಕೃಷ್ಣ ಅವರ ಬಗ್ಗೆ ಗೊತ್ತಿಲ್ಲದವರು ನಮ್ಮ ಭಾಗದಲ್ಲಿ ಇಲ್ಲ. ಅನೇಕ ವರ್ಷಗಳಿಂದ, ದಶಕಗಳಿಂದ ಈ ನಾಡಿನಲ್ಲಿ ಸಂಗೀತದ ಜೈತ್ರ ಯಾತ್ರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಅನೇಕ ಭಾವಸಾಂದ್ರವಾದ ನಿಮಿಷಗಳನ್ನು ನಮ್ಮ ಸಮಾಜಕ್ಕೆ, ಸನ್ಮಾನಸ್ಸುಗಳಿಗೆ ಕಟ್ಟಿಕೊಟ್ಟವರು. ಅಂಥ ಕೆ ಆರ್ ಗೋಪಾಲಕೃಷ್ಣ ಅವರ ಅಂತರಂಗದ ಮಾತುಗಳಿಗೆ ಇವತ್ತು ನಾವು ಧ್ವನಿಯಾಗಲಿಕ್ಕಿದ್ದೇವೆ. ಅನೇಕ ವಿಚಾರಗಳನ್ನು ಅವರಲ್ಲಿ ಕೇಳಿ ತಿಳ್ಕೊಳ್ಳುವುದಿದೆ. ಅದರ ಜೊತೆಗೆ ಅವರ ಭಾವ ಗಾನ ಯಾನ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅನೇಕ ಅವರ ಹಿತೈಷಿಗಳು ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾರೆ. ಆರಂಭದಲ್ಲಿ ಕೆ ಆರ್ ಗೋಪಾಲಕೃಷ್ಣ ಅವರ ಪುಟ್ಟ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಈ ವಿಶೇಷ ಸ್ಟೋರಿ ನೋಡಿ. ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೆ ಶರಣು. ಎಲ್ಲರ ಮನಸ್ಸನ್ನು ಸೆಳೆವ ಸುಶ್ರಾವ್ಯ ಕಂಠ, ಗಾಯನ ಕೌಶಲ್ಯದ ಮೂಲಕ ಗಮನ ಸೆಳೆದ ಪ್ರತಿಭಾವಂತ, ಅದ್ಭುತ ಹಾಡಿಗೆ ಫಿದ ಆದ ಸಂಗೀತ ಪ್ರೇಮಿಗಳು. ಹೌದು, ಇವರೇ ಸುಳ್ಯ ತಾಲೂಕಿನ ಹೆಮ್ಮೆಯ ಗಾಯಕ ಕೆ ಆರ್ ಗೋಪಾಲಕೃಷ್ಣ. ಸನಿ ರಮ ಬಗಮಗಾರಿ ಸ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ಭಾರತ ನಮಗೊಂದೇ. ಇವರು ಹಾಡುವ ಸುಗಮ ಸಂಗೀತ ಗಾಯನ ಕೇಳುಗರನ್ನ ಮೋಡಿ ಮಾಡುತ್ತೆ. ಅನೇಕ ಸುಗಮ ಸಂಗೀತ ಜನಪದ ಗೀತೆಗಳನ್ನ ಸುಶ್ರಾವ್ಯ ಕಂಠದಿಂದ ಹಾಡುವ ಇವರು ಕೇಳುಗರನ್ನ ಗಾನ ಲೋಕದಲ್ಲಿ ವಿಹರಿಸುವಂತೆ ಮಾಡುತ್ತಾರೆ. ಹಾಡನ್ನ ತನ್ಮಯತೆ ಮತ್ತು ಭಾವಪೂರ್ಣತೆಯೊಂದಿಗೆ ಹಾಡುವ ಮೂಲಕ ಹಾಡುಗಾರಿಕೆಯ ಸೌಂದರ್ಯ ಹೆಚ್ಚಿಸುವ ಚಾಕಚಕ್ಯತೆ ಇವರಲ್ಲಿದೆ. ಅಂದಹಾಗೆ ಕೆ ಆರ್ ಗೋಪಾಲಕೃಷ್ಣ ಅವರು ಹುಟ್ಟಿದ್ದು ಡಿಸೆಂಬರ್ 16, 1961. ತಂದೆ ಕೆ ಇ ರಾಮಕೃಷ್ಣಯ್ಯ, ತಾಯಿ ಕಮಲಾವತಿ. ಬಾಲ್ಯದಲ್ಲಿಯೇ ಸಂಗೀತದಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಹಾಡಿ ಶಾಬಾಸ್ ಎನಿಸಿಕೊಂಡರು. ಓದಿನಲ್ಲಿಯೂ ಮುಂಚೂಣಿಯಲ್ಲಿದ್ದ ಇವರು ಸಂಗೀತದಲ್ಲಿಯೂ ತಂದೆ ತಾಯಿ ಪ್ರೋತ್ಸಾಹದೊಂದಿಗೆ ಹೆಸರು ಮಾಡಿದರು. ಮಾತ್ರವಲ್ಲ, ಸುಗಮ ಸಂಗೀತ ಕಲಾವಿದರೆಂದೇ ಗುರುತಿಸಿಕೊಂಡ ಹೆಗ್ಗಳಿಕೆ ಇವರದು. ಕೆ ಆರ್ ಗೋಪಾಲಕೃಷ್ಣ ಅವರು ಅರ್ಥಶಾಸ್ತ್ರದಲ್ಲಿ ಎಂಎ ಮುಗಿಸಿ ಪುತ್ತೂರು ತಾಲೂಕಿನ ಪೆರ್ನಾಜಿಯ
ಎಸ್ಎಸ್ಪಿಯು ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಜತೆಗೆ ಸುಳ್ಯದ ಭಾವನಾ ಸುಗಮ ಸಂಗೀತ ಬಳಗದಲ್ಲಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಾವನಾ ಪ್ರಶಸ್ತಿಯ ಪ್ರಾಯೋಜಕರು ಕೂಡ. ಕಲಾ ಸೇವೆಯಲ್ಲಿ ಸಾಧನೆ ಮಾಡಿದವರಿಗೆ ಭಾವನಾ ತಂಡ ಗುರುತಿಸಿ ಅವರನ್ನು ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ಭಾವನಾ ವಿಶೇಷವಾಗಿ ಭಾವಗೀತೆಗಳಿಗೆ ಪ್ರಾಮುಖ್ಯತೆ ನೀಡಿದ ಸಂಘ. ಈ ದೆಸೆಯಲ್ಲಿ 20 ವರ್ಷಗಳ ಹಿಂದೆ ಸುಳ್ಯದಲ್ಲಿ ಶುಭಾರಂಭಗೊಂಡ ಭಾವನಾ ಜನಮನ್ನಣೆ ಪಡೆದಿದೆ. ಇನ್ನು ಗೋಪಾಲಕೃಷ್ಣ ಅವರ ಅಲರು ಭಾವಗೀತೆಗಳು ಹಾಗೂ ಪುಟ್ಟಿಯ ಗುಟ್ಟು ಶಿಶುಗೀತೆಗಳ ಧ್ವನಿ ಸುರುಳಿ ಬಿಡುಗಡೆಗೊಂಡಿದ್ದು ಸಂಗೀತಾಭಿಮಾನಿಗಳ ಗಮನ ಸೆಳೆದಿದೆ. ಸುಳ್ಯ ತಾಲೂಕಿನ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಇವರಿಗೆ ಸುಳ್ಯ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಿರಿ ಪ್ರಶಸ್ತಿ ಸೇರಿದಂತೆ ಅನೇಕ ಸನ್ಮಾನಗಳು ಇವರನ್ನು ಅರಸಿ ಬಂದಿವೆ. ಮಂಗಳೂರು ಆಕಾಶವಾಣಿಯಲ್ಲಿ ಇವರು ಕುವೆಂಪು ಕಂಪು ಎಂಬ ವಿಶೇಷ ಕಾರ್ಯಕ್ರಮ ನೀಡಿದ್ದಾರೆ. ದೊಂಬ ರಚನೆ ಗೀತ ನಾಟಕದಲ್ಲಿ ರಾಗ ಸಂಯೋಜನೆ ಜತೆಗೆ ಗಾಯನವನ್ನೂ ಮಾಡಿದ್ದಾರೆ. ಮೂಡಬಿದಿರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಆಳ್ವಾಸ್ ನುಡಿಸಿರಿಯಲ್ಲಿ ವಿಶೇಷ ಕಾರ್ಯಕ್ರಮ ನೀಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮಗಳಲ್ಲಿಯೂ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸುಳ್ಯ, ಸವಣೂರು, ಬೆಳ್ತಂಗಡಿಯಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ವಿಶೇಷ ಸಂಗೀತ ಕಾರ್ಯಕ್ರಮಗಳ ಮೂಲಕ ಜನಮನ ಗೆದ್ದಿದ್ದಾರೆ. ಇವರ ಸಂಗೀತ ಪಯಣ ಹೀಗೆ ಮುಂದುವರಿಯಲಿ. ನಿಮ್ಮ ಸಂಗೀತ ಸಾಧನೆಗೆ ನಮ್ಮ ಸಲಾಂ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೆ ಆರ್ ಗೋಪಾಲಕೃಷ್ಣ ಅವರ ಪುಟ್ಟ ಪರಿಚಯ. ಖಡಂಗ ರಾಮಕೃಷ್ಣಯ್ಯ ಗೋಪಾಲಕೃಷ್ಣ ಅರ್ಥಾತ್ ಕೆ ಆರ್ ಜಿ ನಮ್ಮೆಲ್ಲರ ಪ್ರೀತಿಯ ಭಾವ ಗಾಯಕ ಎಂದು ನಮ್ಮೊಂದಿಗಿದ್ದಾರೆ. ಸರ್, ಖಡಂಗ ರಾಮಕೃಷ್ಣಯ್ಯ ಗೋಪಾಲಕೃಷ್ಣ ಎಲ್ಲಿ ಖಡಂಗ, ಹೇಗೆ ಸುಳ್ಳಿದವರಾದ್ರಿ? ಸರ್, ನಮ್ಮ ಹಿರಿಯರು ಮೂಲತಃ ಕುಂಬಳೆ ಸೀಮೆಯವರು ಅಂತ ನಮಗೆ ತಿಳಿದದ್ದು. ಹಾಗಾಗಿ ನಮಗೆ ಆ ಕಾಲದಲ್ಲಿ, ನಾವು ಆ ಸೀಮೆಯಿಂದ ನಮ್ಮ ಅಜ್ಜನ ಕಾಲದಲ್ಲಿ ವಿರಾಜಪೇಟೆ ತಾಲೂಕಿನ ಖಡಂಗ ಎಂಬಲ್ಲಿ ನಾವು ಅಲ್ಲಿಗೆ ವಲಸೆ ಹೋಗಿ ಅಲ್ಲಿ ಗೇಣಿದಾರರಾಗಿ ಇದ್ದವರು. ಆ ನಂತರ ನಾವು 1975 ಆಸುಪಾಸಿಗೆ ಈ ಸುಳ್ಯ ತಾಲೂಕು ಸುಳ್ಯಪೇಟೆಯ ಬುಳಿಯಮಜುರು ಎಂಬಲ್ಲಿ ಬಂದು ನಾವು ವಾಸ್ತವ್ಯ. ಈಗ ಇದು ನಮ್ಮ ಶಾಶ್ವತ ನೆಲೆ. ಎಸ್, ನಿಮ್ಮ ಸುಳ್ಯ ಹೇಗೆ ಶಾಶ್ವತ ನೆಲೆ ಆಗಿದೆ, ನಿಮಗೆ ಸಂಗೀತ ಕೂಡ ಒಂದು ನೆಲೆ, ಹೇಗೆ ಈ ಸಾಹಿತ್ಯ ಸಂಗೀತದ ಆಸಕ್ತಿ ಹೇಗೆ ಬಂತು? ನನಗೆ ಬಾಲ್ಯದಲ್ಲಿಯೇ ನನ್ನ ತಂದೆ ತಾಯಿ ಇಬ್ಬರೂ ಸುಶ್ರಾವ್ಯ ಕಂಠದಿಂದ ಹಾಡ್ತಿದ್ರು. ಅವರಿಗೆ ದೈವದತ್ತವಾಗಿ ಇಬ್ಬರಿಗೂ ಕಂಠ ಚೆನ್ನಾಗಿತ್ತು. ಅದು ನನಗೆ ಚನ್ನವೀರ ಕಣವಿಯವರು ಒಂದು ಕಡೆ ಹೇಳ್ತಾರೆ, ತಂದೆ ತಾಯಿ ನಸುಕಿನಳು ಅನುಭವ ಅಮೃತ ಓದೆ ಸಕ್ಕರೆಯ ನಿದ್ದೆಯಲ್ಲಿ ಸವಿಯುತ್ತಿದ್ದೆ ಅಂತ. ಯಥಾರ್ಥಕ್ಕೂ ನಾವು ಸಣ್ಣದಿರುವಾಗ ಕಷ್ಟದ ದಿನಗಳು ಇದ್ದರೂ ಅವರು ಬೆಳಗಿನ ಜಾವ ಹಾಡ್ತಿದ್ರು. ಆ ಪರಂಪರೆ ಮತ್ತು ಸಣ್ಣದರಲ್ಲಿ ನಮಗೆ ಭದ್ರಗಿರಿ ಅಚ್ಯುತ ದಾಸರ ಹರಿಕಥಾ ಕಾರ್ಯಕ್ರಮಗಳಿಗೆ ಎಲ್ಲಿದ್ದರೂ ಕರ್ಕೊಂಡು ಹೋಗ್ತಾಯಿದ್ರು. ಆನಂತರ ಆ ಒಂದು ಪ್ರೇರೇಪಣೆಯಿಂದಾಗಿ ಬೆಳಗಿನ ಹೊತ್ತು ಸಂಜೆ ಹೊತ್ತು ಅವರು ಮುಖ್ಯವಾಗಿ ದೇವರ ನಾಮಗಳನ್ನು, ದಾಸರ ಗೀತೆಗಳನ್ನು ಹಾಡ್ತಿದ್ರು. ನನ್ನ ತಾಯಿ ಆಗಿನ ಕಾಲದಲ್ಲಿ 7ನೇ ಕ್ಲಾಸ್ ಓದಿದವರಂತೆ ಅಂತ ನನಗೆ ಹೇಳಿದ ನೆನಪು. ಈ ಎಲ್ಲ ಕಾರಣಗಳಿಂದಾಗಿ ಉತ್ತಮ ಭಕ್ತಿ ಪ್ರಧಾನ ಮತ್ತು ತತ್ವ ಪ್ರಧಾನ ನೈತಿಕತೆ ಪ್ರಧಾನವಾದ ಗೀತೆಗಳನ್ನು ಎಳವೆಯಲ್ಲಿಯೇ ನನ್ನ ಕಿವಿಯಲ್ಲಿ
ಕೇಳುವಂಥ ಸೌಭಾಗ್ಯ ಇತ್ತು. ಅದನ್ನು ನಾನು ಮತ್ತೆ ರೂಢಿ ಮಾಡ್ತಾ ಅವರು ಹೇಳಿಕೊಟ್ಟ ಅಥವಾ ಅವರ ಜೊತೆಗೆ ಹಾಡ್ತಾ ಇದ್ದಂಥ ಗೀತೆಗಳು ನನಗೆ ಮನನ ಆಗ್ತಾ ಹೋದ ಹಾಗೆ ನಿಧಾನಕ್ಕೆ ಬಾಯ್ಪಾಠ ಆಯಿತು ಸರ್. ಅವರ ಹಾಡು ನನಗೆ ಈಗಲೂ ನೆನಪಿರುವಂಥ ಒಂದು ಹಾಡಿದೆ, ಅದನ್ನು ಹಾಡ್ತೇನೆ. ಎಸ್. ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದೂರಿತವೆಲ್ಲ ನಾಶ, ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದೂರಿತವೆಲ್ಲ ನಾಶ, ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ, ಯಾಗಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ, ಯಾಗಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ, ನಾಗಶಯನ ನಾರದ ವಂದ್ಯನ ನಾಗಶಯನ ನಾರದ ವಂದ್ಯನ ಕೂಡಿ ಭಜನೆ ಮಾಡು ಬೇಗ, ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ, ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ, ಹರಿಯ ಸ್ಮರಣೆಯ. ಯಾವ ಯಾವ ಕಾಲಕ್ಕೆ ಆಯಾ ಕಾಲದ ಕೆಲವು ನೆನಪುಗಳು ಹಾಡುಗಳಾಗಿ ಕೂಡ ಮನೆಗೊತ್ತಿ ಕೂಡ ನೆನಪಿಸುವಂಥದ್ದು ಅಲ್ವಾ? ಖಂಡಿತ ಈ ಪಟಲದಲ್ಲಿ ಇಂಥ ಅನೇಕ ಹಾಡುಗಳು ನಿಮಗೂ ಕೂಡ ನೆನಪಿರ್ತವೆ, ಬಹುಶಃ ಒಂದು ಪ್ರಸ್ತುತಪಡಿಸಿದ್ದೀರಿ. ಹೀಗೆ ಬಾಲ್ಯದಲ್ಲಿಯೇ ನಿಮಗೆ ಒಂದು ಹಾಡಿನ ಅಭಿರುಚಿ ಆಸಕ್ತಿ ಬೆಳೆಯಿತು, ಶಾಲಾ ಕಾಲೇಜು ಜೀವನದಲ್ಲಿ ಹೇಗೆ? ಶಾಲಾ ಕಾಲೇಜು ಅಂದ ಕೂಡಲೇ ಸರ್, ಒಂದನೇ ತರಗತಿಯಿಂದ ನನ್ನ ಕಾಲೇಜು 1983 ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಮತ್ತು 85 ಎಮ್ ಎ ಅರ್ಥಶಾಸ್ತ್ರವನ್ನು ಪದವಿ ಪಡೆದಿತ್ತು. ಈ ಸುದೀರ್ಘ ವಿದ್ಯಾರ್ಥಿ ತನದ ಪಯಣದಲ್ಲಿ ನನಗೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಎಮ್ ಎ ಪದವಿ ಪಡೆಯುವಲ್ಲಿವರೆಗೆ ಅಪಾರ ನನ್ನ ಸ್ನೇಹಿತ ಸ್ನೇಹಿತೆಯರು ನನ್ನನ್ನು ತುಂಬ ಒಂದು ರೀತಿಯಲ್ಲಿ ಒಂದು ಫ್ಯಾನ್ ಆಗಿದ್ದದ್ದು ನನ್ನ ಭಾಗ್ಯ. ನನಗೆ ಪ್ರಪ್ರಥಮ ಬಾರಿಗೆ ಶಾಲೆಯಲ್ಲಿ ನನ್ನ ಅಕ್ಕ ಪ್ರಮೋದ ಅಕ್ಕ ಅಂತ ನಿಮಗೆಲ್ಲ ಪರಿಚಯ ಇದ್ದಾರೆ, ಆಕೆ 7 ಓದ್ತಾ ಇರುವಾಗ ನನಗೆ ನೆನಪಿದೆ. ಈ 7 ಓದುವ ಮಕ್ಕಳಿಗೆ ಅಧ್ಯಾಪಕರ ಮೇಲೆ ಒಂದು ಸ್ವಲ್ಪ ಪ್ರಭಾವ ಇರ್ತದೆ. ಅವರೇನೇ ಇದ್ದರು ಟೀಚರ್ಗಳ ಸುತ್ತ ಅಧ್ಯಾಪಕರು ಹೇಳಿದ ಕೆಲಸಗಳನ್ನು ಮಾಡ್ತಾ ಇರುವಂಥ ಆ ಒಂದು ಸಂದರ್ಭದಲ್ಲಿ ಈಕೆ ನನ್ನನ್ನು, ಚೆನ್ನಾಗಿ ಹಾಡ್ತೀಯ ನೀನು, ಹಾಡಲೇಬೇಕು ಅಂತೇಳಿ ಎಳ್ಕೊಂಡು ಹೋಗಿ, ಆವಾಗ ನಿಮಗೆ ಶಾಲಾ ಕಾಲೇಜುಗಳಲ್ಲಿ ಶಾರದಾ ಪೂಜೆ ಮಹಾ ಅದ್ದೂರಿ ಆಗ್ತಿತ್ತು ಸರ್, ಮಹಾ ಅದ್ದೂರಿ ಆಗ್ತಿತ್ತು. ಅಂಥ ಸಮಯದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಹಾಡಿಸ್ತಾ ಇತ್ತು. ಇದು ಒಂದು ಸರ್ತಿ ಯಾವಾಗ ನಾನು ಹಾಡಿದೆನೋ ಮಾರನೇ ದಿನದಿಂದಲೇ ಅಧ್ಯಾಪಕರು ಅಥವಾ ನನ್ನ ಸ್ನೇಹಿತರೆಲ್ಲ ನನ್ನನ್ನು ಪಾಠಕಾರ ಅಂತ ಹೇಳುವಂಥ ಒಂದು ಸ್ಥಾನಕ್ಕೆ ತಂದರು. ಇನ್ನು ಪ್ರೌಢಶಾಲೆಗೆ ಬಂದಾಗ ನಮಗೆ ತಿಳಿದ ಮಟ್ಟಿಗೆ ಇದೇ ಭಕ್ತಿಗೀತೆಗಳನ್ನು ಹೆಚ್ಚು ಮನೆಯಲ್ಲೂ ಹಾಡಿಸ್ತಾ ಇದ್ದರು ಮತ್ತು
ಪ್ರಾಯಶಃ ಆಗ ನಮಗೆ ಹೆಚ್ಚಾಗಿ ಸಂಜೆ ಹೊತ್ತಿಗೆ ದೇವರ ನಾಮ ಭಜನೆ ಇದೆಲ್ಲ ಮನೆಯ ಸಂಪ್ರದಾಯಗಳಲ್ಲಿ ತನ್ನಿಂತಾನೇ ರೂಢಿ ಆಗ್ತಾ ಬಂತು. ಸರಿ, ನಿಮ್ಮ ಸಂಗೀತ ಯಾನದ ಆ ನೆನಪುಗಳನ್ನು, ಮಧುರ ನೆನಪುಗಳನ್ನು ಮತ್ತೆ ಮೆಲುಕು ಹಾಕೋಣ. ಇದೀಗ ನಮ್ಮೊಂದಿಗೆ ನಿಮ್ಮ ಹಿತೈಷಿಗಳು, ಈ ನಡೆ ನಮ್ಮ ತೋರ್ವ ಕಲಾವಿದರು ಆಗಿರುವಂಥ ರಂಗ ನಿರ್ದೇಶಕ ಜೀವನ್ ರಾಮ್ ಸುಳ್ಯ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್ ಸರ್, ನಮಸ್ತೆ. ನಮಸ್ತೆ ದುರ್ಗಾ ಕುಮಾರ್ ನಾಯರ್ಕರೆ ಅವರಿಗೆ. ನಮಸ್ತೆ. ಸಾಧನೆಗೆ ಸಲಾಂ ವೇದಿಕೆಯಲ್ಲಿ ಇವತ್ತು ಕೆ ಆರ್ ಗೋಪಾಲಕೃಷ್ಣ ಇದ್ದಾರೆ, ನಾಡಿನ ಹೆಮ್ಮೆಯ ಕಲಾವಿದರು, ತಮ್ಮ ಹಿತೈಷಿಗಳು, ನೀವು ಅವರ ಹಿತೈಷಿಗಳು ಕೂಡ. ನಮಸ್ಕಾರ. ನಮಸ್ತೆ ಜೀವನ್ ರಾಮ್ರೆ, ರಂಗ ನಿರ್ದೇಶಕರಿಗೆ ಸಂತೋಷ. ನನ್ನ ಒಂದು ಗೆಳೆತನದ ಇದರಲ್ಲಿ ಬಹಳ ಅತ್ಯಂತ ಹೆಚ್ಚು ಇಷ್ಟಪಡುವಂತಹ ಅತ್ಯಂತ ಮೇರು ವ್ಯಕ್ತಿತ್ವದ ಒಬ್ಬ ಸಜ್ಜನ ಒಬ್ಬ ಕಲಾವಿದ ಇದ್ರೆ ಅದು ಕೆ ಆರ್ ಗೋಪಾಲಕೃಷ್ಣರು ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಇದು ಬಹಳ ಹೃದಯದಿಂದ ಬಂದ ಮಾತು. ಮತ್ತೆ ಇಡೀ ನಾನು ತಕ್ಷಣ ಮುಗಿಸ್ತೇನೆ, ತುಂಬಾ ಜನ ಕಾಲರ್ಗಳು ಇರ್ತಾರೆ, ನನಗೆ ತುಂಬಾ ಖುಷಿ. ಮೊದಲ ಕಾಲ್ ನಾನೇ ಮಾಡ್ತಿರೋದಕ್ಕೆ ತುಂಬಾ ಖುಷಿ. ನಾನು ಆರಂಭದಲ್ಲಿ ರಂಗ ತರಬೇತಿಗಳನ್ನ ಇಲ್ಲಿ ಸುಳ್ಳದಲ್ಲಿ ಆರಂಭ ಮಾಡುವ ಸಂದರ್ಭದಲ್ಲೇ ನಾನು ನಿಮ್ಮನ್ನ ಗಮನಿಸ್ತಾ ಬಂದ. ನಾನು ತುಂಬಾ ಚಂದದ ಒಬ್ಬ ಯುವಕ, ನೀವು ಈಗಲೂ ಚಂದವೇ, ಈಗಲೂ ತುಂಬಾ ಚಂದವೇ. ನಿಮ್ಮ ಉದ್ದ ಹೈಟ್, ನಿಮ್ಮ ಪರ್ಸನಾಲಿಟಿ, ಮತ್ತೆ ನಿಮ್ಮ ಶಾರೀರ, ಅದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಇಷ್ಟಪಡ್ತಾ ಬಂದದ್ದು. ನಾನು ಆಗ ಅಲ್ಲಿ ಅಭಿನಯಕ್ಕೆ ನಾಟಕ ನಿರ್ದೇಶನ ಮಾಡ್ತಿರುವಾಗ ನಿಮ್ಮ ಹಾಡು ನಂಗೆ ಬಹಳ ಒಂದು ಇಷ್ಟವಾದ ಹಾಡು, ಸಹನಾ. ಓ ಸಹನಾ ಅಂತ ನೀವು ಒಂದು ಹಾಡ್ತಾ ದೇವರದಲ್ಲಿ ಹಾಡ್ತಾ ಇದ್ದಾಗ ನಾನು ಹೆಚ್ಚು ಮೈ ಮರತ್ತಿದ್ದೆ. ಆ ಹಾಡನ್ನು ಈಗ ನಿಮ್ಮ ಮತ್ತೆ ಇದಿಷ್ಟು ವೇದಿಕೆಯಲ್ಲಿ ಹಾಡ್ಬೇಕು ಈಗೊಮ್ಮೆ ನನ್ನ ಕೋರಿಕೆ ಮನೆ. ಇಷ್ಟೊತ್ತಿಗೆ ಆಡ್ತಂದ್ರೆ ನಿಮ್ಮ ಮುಗಿಯೋದ್ರೊಳಗೆ ಒಂದು ಆನಂತರ ಒಂದು ಭಾವನಾ ಬಳಗ ಅಂತ ನೀವು ಅದನ್ನ ಮಾಡಿಕೊಂಡು ಎಂತೆಂತ ಕಲಾವಿದ್ರನ್ನೆಲ್ಲ ಸುಳ್ಳೆ ಕರೆಸಿದ್ವಿ, ಕುರ್ಕಿಂಗ್ ಅಂತವ್ರು, ಎಸ್ ಬಿ ಅಥವಾ ಕೊಕ್ ಚೊಕ್ಕಾಡಿ ಅಂತವ್ರಿಗೆ, ಎಂತೆಂತ ದಿಗ್ಗಜರಿಗೆಲ್ಲ, ಕವಿಗಳಿಗೆ, ಹಾಡುಗಾರರಿಗೆಲ್ಲ ನೀವು ಪ್ರಶಸ್ತಿ ಕೊಟ್ಕೊಂಡು ಬಂದದ್ದಾಗ್ಲಿ. ಇದನ್ನು ಕೂಡ ನನ್ನಂತ ಒಬ್ಬ ರಂಗಕರ್ಮಿಗೆ, ಒಂದು ನನ್ನ ಅದರಲ್ಲೇ ತುಡಿತಾ ಇರುವಂತವನಿಗೆ, ಅದನ್ನೇ ಉಸಿರಾಗಿಸಿಕೊಂಡವನು, ಇದೆಲ್ಲ ಒಂಥರ ಮಾದರಿ ದಾರಿ ಅಂತ ಕಲಿಸ್ತಾನೆ. ಅದೆಲ್ಲ ತೋರಿಸಿಕೊಟ್ರಿ ನಂಗೆ ನಿಜವಾಗ್ಲೂ ಕೂಡ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವಂತ ಸೌಜನ್ಯ ನನಗೆ ತುಂಬಾ ಖುಷಿ ಆಗುತ್ತೆ. ನೀವು ಎಷ್ಟು ಸರಿ ಸಿಕ್ಕಿದ್ರು ಕೂಡ ಪ್ರತಿ ಸಲ ರಂಗಮನೆಯ ಒಂದು ಪರ್ಮನೆಂಟ್ ಕೆಲವೇ ಕೆಲವು ಪ್ರೇಕ್ಷಕರಲ್ಲಿ ನೀವು ಮತ್ತೆ ನಿಮ್ಮ ಶ್ರೀಮತಿ ಅವರದ್ದನ್ನು ಯಾವತ್ತೂ ನನ್ನ ಮರೆಯದು. ನಿಮ್ಮ ಮಕ್ಕಳಿಗೆ ಕೂಡ ಅದೇ ಆಸಕ್ತಿಯನ್ನ ಮೂಡಿಸ್ತಾ ಬಂದಿರಿ. ಮಗ ಜೀವನ್ರವರೇ, ಅವರ ಮಾತುಗಳೇ ಒಂದು ಸಂಗೀತ ಅಲ್ವಾ? ನೂರಕ್ಕೆ ನೂರು ಒಂದು ಮಾತೇ ಸಂಗೀತ ಆಗುವಂತ ಬಿ ವಿ ಕಾರಂತರ ಹೇಳ್ತಾ ಇದ್ರು. ಇಡೀ ಪ್ರಕೃತಿಯಲ್ಲಿ ಸಿಗುವಂತ ಒಂದು ಗಾಳಿ ಬೀಸುದು ಕೂಡ ಸಂಗೀತ, ಕಾಗೆ ಕೂಗುದು ಕೂಡ ಸಂಗೀತ, ಒಂದು ಮಾತು ಸಂಗೀತ, ಪ್ರತಿಯೊಂದು ರಿದಮ್ ಶ್ರುತಿ ಇದೆ ಅಂತ ಅದನ್ನು ಖಂಡಿತವಾಗಿ ಸುಳ್ಳದೆ ಗುರುತಿಸಿದ್ರೆ ನಿಮ್ಮ ಹತ್ರ ಗುರುತಿಸಬೇಕು. ಮತ್ತೆ ಕಲಿಕೆಗೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ ಅಂತ ನೀವು ತೋರಿಸಿಕೊಟ್ಟವರು. ನೀವು ನೀವು ದೊಡ್ಡವರಾದ ನಂತರ ಕೂಡ ನೀವು ಅನೇಕ ಕಡೆಗಳಲ್ಲಿ ಶಿಷ್ಯರಾಗಿ ಕೆಲಸ ಮಾಡಿದ ಕಲಿತದ್ದ ನಾನು ನೋಡಿದ್ದೇನೆ. ಅದ್ರ ಜೊತೆಗೆ ನೀವು ನಿಮಗಿಂತ ವಯಸ್ಸು ಜಾಸ್ತಿ ಇದ್ದವರಿಗೂ ನೀವು ಕಲಿಸ್ತಾ ಇದ್ದದ್ದು, ಅದು ಕೂಡ ನಮ್ಮಲ್ಲಿ ಬಹಳ ಪದ್ಮನಾಭರಾಯಗಳ ಶ್ರೀಮತಿಯವರ ಪೊಲ್ಲಕ್ಕ ಆಗಿರ್ಬೋದು, ಅಂತವ್ರು ತುಂಬಾ ಜನ ಹಿರಿಯವರು ಕೂಡ ನಿಮ್ಮೊಟ್ಟಿಗೆ ಒಂದು ಗುರು ಅಂತ ನಿಮ್ಮನ್ನು ಸ್ವೀಕಾರ ಮಾಡ್ಕೊಂಡು ಎದುರು ಹಾಡಿ ಹೇಳುವಂತದ್ದು. ನಮ್ಮ ರಂಗಮನೆಯಲ್ಲಿ ಕೂಡ ನಿಮ್ಮ ಅನೇಕ ಕಾರ್ಯಕ್ರಮಗಳಾಗಿವೆ, ನಿಮ್ಮ ವಾರ್ಷಿಕೋತ್ಸವಗಳಾಗ್ತಾ ಇವೆ. ನಾವು ಸುಳ್ಳದಲ್ಲಿ ಒಂದು ಸುಗಮ ಸಂಗೀತಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದಂಥದ್ರಲ್ಲಿ ನೀವು ಬಹಳ ಪ್ರಮುಖರಾಗಿ ನನ್ನ ಕಣ್ಣಿಂದಲೇ ಕಾಣ್ತಾ ಇದ್ರಿ. ಈಗ ನಿಲ್ಲಿಸಿದಿರಿ ತಾಂತ್ರಿಕವಾಗಿ, ಮುಂದೆ ನಿಮಗೆ ಖಂಡಿತವಾಗಿ ಸುಳ್ಳದ ಜನತೆಯ ಸಹಕಾರದೊಂದಿಗೆ ನಿಮ್ಮ ಯಾವ ಶಿಷ್ಯ ಬಳಗ ಇದೆಯೋ ಅವರೆಲ್ಲರ ಬಳಗದ ಜೊತೆಗೆ ಮತ್ತೆ ಸುಳ್ಳ್ಯದಲ್ಲಿ ನೀವು ಆರಂಭ ಮಾಡಬೇಕು. ನೀವು ಯಾಕೆ ಆರಂಭ ಮಾಡ್ಬೇಕಂದ್ರೆ ದೊಡ್ಡ ಮಟ್ಟಿಗೆ ಹೋಗ್ಬಿಡಿ, ನಿಮ್ಗೆ ಎಷ್ಟು ಸಾಧ್ಯವಷ್ಟು ಅದನ್ನ ಮಾಡ್ತಾ ಮುಂದಿನ ತಲೆಮಾರಿಗೆ ನೀವೊಂದು ದೊಡ್ಡ ಮಾದರಿಯಾಗಿ ನಮ್ಮ ಕಣ್ಣಿಗೆ ಕಾಡಬೇಕು ಅಂತ ನಾನು ಖುಷಿ ಪಡ್ತೇನೆ. ನಿಮ್ಮ ಬಗ್ಗೆ ಡಾಕ್ಟರ್ ಮೋಹನ್ ಅವರಿಗೂ ತುಂಬಾ ಖುಷಿ. ಹಾಗಾಗಿ ನೀವು ಮತ್ತೆ ಸುಳ್ಳ್ಯ ರಂಗಮನೆಯಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಿದವರು ಮತ್ತೆ ನುಡಿಸಿರಿಗೆ ನಿಮ್ಮನ್ನ ಕರೆಸ್ಕೊಂಡ್ರು. ನಿಮ್ಮ ಸಾಮರ್ಥ್ಯ, ಒಳಗಿನ ಸಾಮರ್ಥ್ಯ ಅದು ಅಲ್ಲಿಗೆ ಇನ್ನೂ ಕೂಗಬಾರದು. ನೀವೆಲ್ಲೆಲ್ಲೋ ಕಾರ್ಯಕ್ರಮ ಕೊಡುದಲ್ಲ, ಸುಳ್ಳ್ಯದಲ್ಲಿ ಮತ್ತೆ ನೀವು ಆರಂಭ ಮಾಡಬೇಕು. ಭಾವನ ಸುಗಮ ಸಂಗೀತದ ಬಳಗ, ಅದಕ್ಕೂ ನಾನು ತುಂಬಾ ವೇದಿಕೆಗಳನ್ನೆಲ್ಲ ಮಾಡಿದ್ದೇನೆ. ನಿಮ್ಮೊಟ್ಟಿಗೆ ನಿಮ್ಮ ಮನೆಯ ಒಬ್ಬ ಸದಸ್ಯನಾಗಿ ತಮ್ಮನಾಗಿದ್ದುಕೊಂಡು ಮಾಡಿದಂತ ಖುಷಿ ನನಗಿದೆ. ನಿಜವಾಗ್ಲೂ ಕೂಡ ಸುದ್ದಿ ಅವರಿಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಿ ಸಲಾಂ ಹೇಳಬೇಕಾಗ್ತದೆ. ನಮ್ಗೆ ಅವ್ರು ಸಲಾಂ ಹೇಳೋದಲ್ಲ, ನಾವೇ ಸುದ್ದಿ ಅವರಿಗೆ ಸಲಾಂ ಹೇಳಬೇಕು. ನನ್ನನ್ನು ಕೂರಿಸಿದ್ರು ಮಹೇಶ್ ಮಾಣಿಯಣಿ ಆಯ್ತು, ಮೊನ್ನೆ ಪಟ್ಟಾಭಿ ಅವರಾಯ್ತು, ಇನ್ನು ನಾಡಿದ್ದು ಮತ್ತೆ ದೊಡ್ಡ ದೊಡ್ಡ ದಿಗ್ಗಜಗಳ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಇವತ್ತು ನಿಮ್ಮ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ನೀವು ಕೂತ್ಕೊಂಡ ಬ್ಯಾಕ್ ಗ್ರೌಂಡ್ ಇಬ್ರು ಕೂತ್ಕೊಂಡು ಬಹಳ ಅದ್ಭುತವಾಗಿ ಕಾಣ್ತಿದ್ರಿ. ಹಾಗೆ ತುಂಬಾ ಖುಷಿ ಆಗ್ತಿದೆ ಗೋಪಾಲಕೃಷ್ಣರೇ, ಮತ್ತೆ 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 ಜಾಸ್ತಿ ಚಿಗುರ್ತಾ ಹೋಗ್ಬೇಕು ನೀವು. ಥ್ಯಾಂಕ್ ಯು ಜೀವನ್ ರಾಮ್, ತುಂಬಾ ಧನ್ಯವಾದಗಳು. ರಂಗ ಭೂಮಿಯ ದಶಾವತಾರಿ ಜೀವನ್ ರಾಮ್ರು ಮಾತನಾಡಿರುವಂಥದ್ದು. ಹಾಗೆ ಇವತ್ತು ನಮ್ಮೊಂದಿಗಿರುವವರು ಈಗಾಗಲೇ ಅವರು ಹೇಳಿದ ಹಾಗೆ ಅದು ಸುಂದರ ಶರೀರದ ಸುಂದರ ಶಾರೀರದ ಕೆ ಆರ್ ಗೋಪಾಲಕೃಷ್ಣ ಇವರು. ನಿಮ್ಮ ಈ ಸಂಗೀತ ಯಾನದ ನೆನಪುಗಳನ್ನು ಮತ್ತೆ ಮುಂದುವರಿಸಿ. ಪ್ರೌಢಶಾಲೆಯ ಹಂತಕ್ಕೆ ಬಂದಾಗ ನಿಮಗೆ ಗೊತ್ತಿರ್ಬೋದು ಸರ್, ಸಾಮಾನ್ಯ ಶಾಲೆಗಳಲ್ಲಿ ಒಂದು ಯಾವುದೋ ಒಂದು ಅವಕಾಶವನ್ನು ನಾವು
ನಮ್ಮ ಸ್ನೇಹಿತರೆಲ್ಲ ಆ ಸಮಯದಲ್ಲಿ ಬೆನ್ನಲ್ಲಿ ನೂಕಿ ಬಿಡೋದು, ಹೋಗು ಮರೆ ಹೋಗು ಒಂದು ಹಾಡಾಡು ಅಂತ. ಅಂಥ ಒಂದು ಸನ್ನಿವೇಶಗಳು ಸೃಷ್ಟಿಯಾದದ್ದು ನನಗೆ ಪ್ರಾರ್ಥನೆಗಳನ್ನು ಮಾಡೋದು. ಈ ಪ್ರಾರ್ಥನೆ ಅಂದ ಕೂಡಲೇ ಶಾಲಾ ಕಾಲೇಜುಗಳಲ್ಲಿ ಒಳ್ಳೆಯ ಶರೀರ ಇದೆ ಮತ್ತು ಚೆನ್ನಾಗಿ ಹಾಡ್ತಾರೆ ಅಂತ ಒಮ್ಮೆ 8ನೇ ತರಗತಿಯಲ್ಲಿ ಗುರುತಿಸಿಬಿಟ್ರೆ 10ನೇ ತರಗತಿವರೆಗೂ ಅವರೇ ಅದು. ಈಗಲೂ ಅದು ನಾನು ಒಬ್ಬ ಶಿಕ್ಷಕನಾಗಿ ನೋಡ್ತಾ ಇದ್ದೇನೆ, 8ನೇ ತರಗತಿಯಲ್ಲಿ ಚೆನ್ನಾಗಿ ಹಾಡ್ತಾ ಬಂದರೆ 2 ಕಾರಣದಿಂದಾಗಿ 3 ವರ್ಷ ಅವರು ಚೆನ್ನಾಗಿ ನಮ್ಮ ಜೊತೆ ಇರ್ತಾರೆ ಮತ್ತು ನಮಗೆ ಶ್ರಮ ಕೂಡ ಇರುವುದಿಲ್ಲ. ನಮ್ಮ ಒತ್ತಡದಲ್ಲಿ ಪ್ರಾರ್ಥನೆಗೆ 4 ಪದ್ಯ ಕಲಿಸಿಬಿಟ್ರೆ ಅವರು ಮತ್ತೆ ನಮ್ಮ ಜೊತೆಗೆ ಕಾರ್ಯಕ್ರಮದ ಸಂಘಟನೆಯಲ್ಲಿ ಯಶಸ್ವಿ ಆಗಿ ಭಾಗವಹಿಸ್ತಾರೆ. ಮತ್ತು ಇನ್ನೊಂದು ಏನಂದರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಸುಂದರ ಪ್ರಾರ್ಥನೆ ಇದೆ ಅಂದರೆ ಆ ಕಾರ್ಯಕ್ರಮದ ಆರಂಭವೇ ಒಂದು ಮೆರುಗು ಅದಕ್ಕೆ. ಇದನ್ನು ನಾನು ಬಹಳ ಬೇಗನೆ ಕಂಡುಕೊಂಡು ಪ್ರೌಢಶಾಲೆಯಲ್ಲಿರುವಾಗ ಅಂಥ ದಿನಗಳಲ್ಲಿ 3 ವರ್ಷಗಳ ಕಾಲ ಪ್ರಾಯಶಃ ಸ್ವಾತಂತ್ರ್ಯ ದಿನಾಚರಣೆ ಇರಬಹುದು ಅಥವಾ ನಮ್ಮ ಶಾರದೋತ್ಸವಗಳಿರಬಹುದು, ನಾಡ ಭಕ್ತಿಯ ಕನ್ನಡ ರಾಜ್ಯೋತ್ಸವದ ಸಂದರ್ಭಗಳಲ್ಲಿರ್ಬೋದು, ಹಲವಾರು ಸರ್ತಿ ನಾನು ವೇದಿಕೆಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಯಾಗಿ ಹಾಡಿದ್ದು. ಮತ್ತು ಪ್ರೌಢಾವಸ್ಥೆಗೆ ಬಂದು PUCಗೆ ಮತ್ತು ಡಿಗ್ರಿಗೆ ಬಂದ ಆ ಸಮಯದಲ್ಲಿ ಆಗುವುದೇನು ಅಂದರೆ ನಮ್ಮಲ್ಲಿಯೂ ಕೂಡ ಒಂದು ಸಣ್ಣ ಆಕರ್ಷಣೆಗಳು, ಆ ವಯೋಮಾನಕ್ಕೆ ಸಂಬಂಧ ಬರುವಂಥ ಆಕರ್ಷಣೆಗಳು. ಈ ಆಕರ್ಷಣೆಯಲ್ಲಿ ನನಗೆ ವಿಶೇಷ ಕಂಡದ್ದು ಬಾಲ್ಯದಿಂದಲೇ ರೇಡಿಯೋದಲ್ಲಿ ಕೇಳ್ತಾ ಬಂದಂಥ ಸಿನಿಮಾ ಗೀತೆಗಳು. ಈ ಸಿನಿಮಾ ಎಂಬುದು 1970 ಅಂದರೆ ಅಲ್ಲಿಯವರೆಗೂ ಸರ್ ಪ್ರಾಯಶಃ ನಾಡಿನ ಎಲ್ಲ ಹಳ್ಳಿಯ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಇದ್ದದ್ದು ಸಿನಿಮಾ ಗೀತೆ. ಎಲ್ಲರೂ ತುಂಬ ಆಕರ್ಷಿತರಾಗಿದ್ದಾರೆ. ಅದಕ್ಕೆ 2 ಕಾರಣ. ಒಂದು, ಸಿನಿಮಾ ಎಂಬುದೊಂದು ಅತ್ಯಂತ ಅದ್ಭುತ ಮಾಧ್ಯಮವಾಗಿತ್ತು. ಸಿನಿಮಾ ಟಾಕೀಸ್ನಲ್ಲೇ ಪ್ರಾಯಶಃ ಇಡೀ ಊರು ಜಮಾವಣೆ ಆಗ್ತಿತ್ತು. ಅದೊಂದು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಎರಡನೇ ವಿಷಯ, ಅಲ್ಲಿ ಆ ಕಥೆಯ ಹಂದರಗಳು ಸಾಮಾಜಿಕ ಕೌಟುಂಬವಾಗಿತ್ತು. ಅತ್ಯಂತ ಪರಿಣಾಮಕಾರಿಯಾದದ್ದು ಆಗಿನ ಸಿನಿಮಾ ಗೀತೆಗಳು. ನಾವಿವತ್ತು ಮಾತುಕತೆಯನ್ನು ಮುಂದುವರಿಸೋಣ. ಬಹುಶಃ ತಮ್ಮ 100 ಶಿಷ್ಯರು ಇತ್ತು, ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಪಡೆದಿದ್ದಾರೆ ಅಂತ. ಓರ್ವ ನಿಮ್ಮ ಹೆಮ್ಮೆಯ ಶಿಷ್ಯ ಮಯೂರ್ ಅಂಬೇಕಲ್ ಈಗ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಬಹುಶಃ ತಮ್ಮ ಶಿಷ್ಯರಾಗಿ ಈಗ ಸಂಗೀತ ಕ್ಷೇತ್ರದಲ್ಲಿ ತುಂಬ ಎಳವೆಯಲ್ಲಿ ತುಂಬ ಹೆಸರನ್ನು ಪಡೆದಿರುವಂಥವರು, ಸಂಗೀತ ನಿರ್ದೇಶವನ್ನು ಕೂಡ ಮಾಡುವಷ್ಟರ ಮಟ್ಟಿಗೆ ಅವರು ಬೆಳೆದವರು. ಬೆಂಗಳೂರಿನಲ್ಲಿ ಮ್ಯೂಸಿಕ್ ಆಲ್ಬಮ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮಯೂರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮ್ಮೊಂದಿಗೆ ನಿಮ್ಮ ಗುರುಗಳಾಗಿರುವಂತಹ KRG ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಮಯೂರ್, ಆರೋಗ್ಯವಾ? ಹಾ ಸರ್, ಚೆನ್ನಾಗಿದ್ದೀನಿ. ಸ್ವರ ಕೇಳದೆ ಸುಮಾರು ದಿನ ಆಯ್ತು, ಮಾತಾಡಿ ಸರ್. ಹೇಳಿ, KRG ಅವರಿಗೆ ಮಾತಾಡಿ ಸರ್. ಅದೇ ನಾನು KRG ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಉಂಟು. ಈಗಾಗ್ಲೇ ಜೀವನ್ ಸರ್ ತುಂಬಾ ವಿಷಯಗಳನ್ನ ಹೇಳಿದ್ರು. ನಾನು ಈ ಸಂದರ್ಭದಲ್ಲಿ ಸರ್ ಕ್ಲಾಸ್ ಅಲ್ಲಿ ನನಗೆ ಆದಂತ ಅನುಭವಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ 2ನೇ ಕ್ಲಾಸ್ನಿಂದ 7ನೇ ತರಗತಿವರೆಗೆ ನಾನು ಸುಳ್ಯದ ಸೈಂಟ್ ಬ್ರಿಜಿಟ್ಸ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಸರ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಸಾಧಾರಣ ಒಂದು 6-7 ವರ್ಷ ಸರ್ ಜೊತೆ ನಾನು ಸಮಯ ಕಳೆದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಬಹಳ ಅಂದ್ರೆ 2ನೇ ಕ್ಲಾಸಿಗೆ ಬಂದಾಗ ಅವರು ಫಸ್ಟ್ ನನಗೆ ಅವರು ಹಾರ್ಮೋನಿಯಂ ಹಿಡ್ಕೊಂಡು ಸಾಪಾಸ ಹಾಡಿಸಿದ್ದು ಇವತ್ತಿಗೂ ನನಗೆ ನೆನಪುಂಟು. ಅವರ ಕ್ಲಾಸಿನ ಒಂದು ದೊಡ್ಡ ವಿಶೇಷತೆ ನಾನು ಎಲ್ಲೂ ಕಾಣದೇ ಇರುವಂತದ್ದು ಇಲ್ಲಿ ಏನು ನೋಡಿದ್ದೇನೆ ಅಂದ್ರೆ, ಅವರು ಪ್ರತಿಯೊಂದು ಒಂದು ಹಾಡನ್ನು ಹೇಳಿಕೊಡುವಾಗ, ಈಗ ಯಾವುದೋ ಒಂದು ಭಾವಗೀತೆ, ಒಂದು ಉದಾಹರಣೆ ಒಂದು ಭಾವಗೀತೆ ತಗೊಂಡ್ರೆ ಒಂದು ಆ ಹಾಡನ್ನು ಹೇಳುವ ಮುಂದೆ. ಹಲೋ ಹಲೋ ಹಲೋ, ಕರೆ ಕಡಿತಗೊಂಡಿದೆ ಏನು ತಾಂತ್ರಿಕ ಕಾರಣಕ್ಕೆ. ಹಲೋ, ಇಲ್ಲ ಮತ್ತೆ ಅವರು ಲೈನಿಗೆ ಬರ್ತಾರೆ. ಹಾಗೆ ಈ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವ ಸಂದರ್ಭ, ಆ ಸಂದರ್ಭಕ್ಕೆ ಬಂದಾಗ ಬಾಲ್ಯದಿಂದಲೇ ಈ ಸಿನಿಮಾದ ಪ್ರಭಾವ ಆವಾಗ ಆ ವಯೋಮಾನಕ್ಕೆ ಅನುಗುಣವಾಗಿ. ಒಂದೇ ನಿಮಿಷ, ಮಯೂರ್ ಮತ್ತೆ ಬಂದಿದ್ದಾರೆ, ಹೇಳಿ ಮಯೂರ್, ಮುಂದುವರಿಸಿ. ಹಲೋ,
ಅದೇ ಒಂದು ಹಾಡನ್ನು ಹಾಡುವಾಗ ಒಂದು ಹೇಳಿಕೊಡುವಾಗ ಅದರ ಕವಿಗಳ ಬಗ್ಗೆ ಅವರಿಗೆ ಗೊತ್ತಿರುವಂತ ವಿಚಾರಗಳು, ಕವಿ ಪರಿಚಯ, ಅವರ ಒಂದು ಹಿನ್ನೆಲೆ, ಆ ಹಾಡು ಹೇಗೆ ಬಂತು, ಹೇಗೆ ಹುಟ್ಟಿಕೊಂಡಿರ್ಬಹುದು ಅಥವಾ ಹುಟ್ಟಿಕೊಂಡಿದೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಸ್ಪಷ್ಟವಾಗಿ ತುಂಬಾ ಎಳೆ ಎಳೆಯಾಗಿ ಅದನ್ನ ಬಿಡಿಸಿಟ್ಟು ಅದರ ಹಿನ್ನೆಲೆಯನ್ನೇ ತುಂಬಾ ಬಹಳ ಚೆನ್ನಾಗಿ ನಮ್ಗೆ ವಿವರಣೆ ಕೊಡ್ತಾ ಇದ್ರು. ಅದಾದ್ಮೇಲೆ ಆ ಹಾಡನ್ನು ಹೇಳಿಕೊಡುವಾಗ ಯಾಕೆ ಅವರು ಹೀಗೆ ಕಂಪೋಸ್ ಮಾಡಿದ್ದಾರೆ, ಅದನ್ನ ಅದ್ರ ಹಿಂದೆ ಇರುವ ಒಂದು ಅದರ ಅರ್ಥಗಳು ಏನಿರ್ಬೋದು, ಇದನ್ನ ನಾವು ಬೇರೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ಒಂದು ಒಂದು ಹಾಡನ್ನು ಒಂದು ಸಾಧಾರಣ ಒಂದು ಎರಡು ತಿಂಗಳುಗಳ ಕಾಲಷ್ಟು ನಮ್ಗೆ ವಿವರಣೆ ಕೊಡುವಷ್ಟು ಅವರು ಆ ಒಂದು ಜ್ಞಾನವನ್ನು ಆ ಒಂದು ಹಾಡಿನ ಬಗ್ಗೆ ಹೊಂದಿದ್ರು. ಆ ಒಂದು ಅವರು ಹೇಳಿಕೊಟ್ಟ ಒಂದೊಂದು ಹಾಡು ನನಗೆ ಇವತ್ತಿಗೂ ಕಿವಿಯಲ್ಲಿ ಹಾಗೆ ಇದೆ ಅವ್ರು ಹೇಳಿದ ಮಾತುಗಳೆಲ್ಲ. ಹೀಗೆ ಈ ಹಾಡು ಹೇಳಿಕೊಡೋದ್ರ ಜೊತೆಗೆ ನಮ್ಮ ಜೀವನಕ್ಕೆ ಬೇಕಾದ ಹಲವಾರು ಪಾಠಗಳನ್ನು ಅವರು ನಮ್ ಹೇಳಿಕೊಡ್ತಾ ಇದ್ರು. ಅದು ಇವತ್ತಿಗೂ ನನಗೆ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋಗುವಾಗ ಆಗಿರ್ಬೋದು, ಯಾವುದೇ ಒಂದು ಹಾಡನ್ನು ಕಂಪೋಸ್ ಮಾಡುವಾಗ ಆಗಿರ್ಬೋದು, ಯಾವುದೇ ಒಂದು ಹಾಡನ್ನು ಕಲಿವಾಗ ಆಗಿರ್ಬೋದು, ಒಂದು ಬಹಳ ಅದು ಒಂದು ಪರಿಣಾಮಕಾರಿಯಾಗಿ ನನಗೆ ಅದು ಇವತ್ತಿಗೂ ಪ್ರತಿಯೊಂದು ಮಾತುಗಳು ನನಗೆ ತುಂಬಾ ಸಹಕಾರಿ ಆಗ್ತಾ ಬಂದಿದೆ. ಆಮೇಲೆ ಸರ್ ನ ಗುಣದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ನಾನು ಸ್ಪೆಷಲ್ ಆಗಿ ಏನು ಹೇಳ್ಬೇಕು ಅಂತ ಇಲ್ಲವೇ ಇಲ್ಲ. ಅವರು ನಮ್ಗೆ ಹೇಳಿಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನೋಡಿಯೇ ನಾವು ಹಲವಾರು ವಿಚಾರಗಳನ್ನ ಕಲ್ತ್ಕೊಳ್ಬಹುದು. ಸಂಗೀತ ಹೊರತಾಗಿ ಅವರ ವಿನಯತೆ ಆಗಿರ್ಬೋದು, ತಾಳ್ಮೆ, ಸರಳತೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಅವರ ಶಿಷ್ಯ ಅಂತ ನಾನು ಹೇಳ್ಕೊಳ್ಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ನನಗೆ ಇವತ್ತಿಗೂ ಯಾವತ್ತಿಗೂ. ಹೀಗೆ ನಮ್ಮಂತ ಶಿಷ್ಯರಿಗೆ ತುಂಬಾ ಹೀಗೆ ಸಂಗೀತ ಹೇಳಿಕೊಡುವಂತಾಗ್ಲಿ, ಇನ್ನು ಹಲವಾರು ವರ್ಷಗಳಷ್ಟು ಕಾಲ ಹೀಗೆ ನಮ್ಮನ್ನೆಲ್ಲ ಹಾರೈಸ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ ಮಯೂರ್, ತಮ್ಮ ಪ್ರೀತಿಯ ಗುರುಗಳಿಗೆ ಒಂದು ಎರಡು ಸಾಲನ್ನ, ಯಾವ್ದಾದ್ರು ಒಂದು ಹಾಡಿನ ಎರಡು ಸಾಲುಗಳನ್ನ ಹೇಳಿ. ಹಾ ಸರ್, ಖಂಡಿತ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನನ್ನೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಯೂರ್ ಅವರೇ. ಬಹುಶಃ ಇಂತಹ ಸಾವಿರ ಸಾವಿರ ಶಿಷ್ಯರ ಕಂಠದಲ್ಲಿ ಭಾವ ಬೀಜವನ್ನು ಬಿತ್ತಿದ ಮಹಾನ್ ಗುರುಗಳು, ಮಹಾನ್ ಗಾಯಕರು ನೀವು. ಕಾಲೇಜು ದಿನದ ಬಗ್ಗೆ ಮಾತಾಡ್ತಾ ಇದ್ದೆ, ಮುಂದುವರಿಸಿ. ಈ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಪಿ ಯು ಸಿ ಮಾಡೋ ಸಮಯದಲ್ಲಿ ಮತ್ತು ಡಿಗ್ರಿಯ ಈ ಹಂತದಲ್ಲಿ ನನಗೆ ಆದಂಥ ಒಂದು ಅನುಭವ, ಪಿ ಯು ಸಿಯಲ್ಲಿ ನನ್ನ ಬಾಲ್ಯ ಸ್ನೇಹಿತರು, ಈಗ ಸುಳ್ಯದ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಧಾಕರ್ ರೈ ಅವರ ಸಹೋದರರು ನನಗೆ ಇವತ್ತಿಗೂ ನೆನಪು, ಆತ್ಮೀಯರು. ಡಿಗ್ರಿಗೆ ಹೋದಾಗ ಇವರು ಇವರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ವಕೀಲರಾಗಿರುವಂಥ ಶ್ರೀಯುತ ಸ್ವಯಂ ಪ್ರಕಾಶ್ ನೀರುಬಿದ್ರೆ ಇವರೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿದ ರೀತಿಯೇ ಬೇರೆ. ಅದಕ್ಕೆ ಆಕರ್ಷಣೆ ಬಂದದ್ದು ಸರ್ ಈ ಸಿನಿಮಾ. ಬಾಲ್ಯದಲ್ಲಿ ಸಣ್ಣದರಲ್ಲೇ ನಮ್ಮ ತಾಯಿ ಉತ್ತಮ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅದು ನಮ್ಮ ಒಂದು ಭಾಗ್ಯ. ಎರಡನೇದು, ಅದರ ಹಾಡನ್ನು ಅವರು ಹಾಡ್ತಿದ್ರು, ನಾನು ಹಾಡ್ತಿದ್ದೆ, ನಾವೆಲ್ಲರೂ ಹಾಡ್ತಿದ್ರು ಮನೆಯಲ್ಲಿ. ಪಿ ಯು ಸಿಗೆ ಬಂದಾಗ ಈ ಗೀತೆಗಳನ್ನು ಹಾಡುವಾಗ ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಬಹಳ ಇಷ್ಟಪಡ್ತಾ ಇದ್ದಾರೆ. ಅಂಥ ಒಂದು ಗೀತೆ ಗಂಧದ ಗುಡಿ, ನಾವು ಪಿ ಯು ಸಿಗೆ ಹೋಗ್ತಾ ಇರುವಾಗ ಗಂಧದ ಗುಡಿಯ ನಾವಾಡುವ ಈ ಗೀತೆ ನನಗೆ ಆವಾಗ ಎಷ್ಟು ಮಾನ್ಯತೆ ತಂದು ಕೊಡ್ತಿತ್ತು ಅಂತ ಹೇಳಿದರೆ, ನಮಗೆ ಯಾವಾಗಲೂ ಮಧ್ಯಾಹ್ನ ಊಟದ ಹೊತ್ತಿಗೆ, ಅಧ್ಯಾಪಕರು ಇಲ್ಲದಿದ್ದಾಗ ಲೀಜರ ಹೊತ್ತಿಗೆ ಟೇಬಲು ನ್ನೇ ತಾಳವಾಗಿಟ್ಟುಕೊಂಡು ಬಹಳ ಸಂತೋಷಪಟ್ಟು ನನ್ನ ಸ್ವರದ ಮಾಧುರ್ಯವನ್ನು ಆವಾಗ ಗುರುತಿಸಿದರು ಸರ್. ಎಸ್ ಸರ್, ಆ ಹಾಡನ್ನು ತಾವು ಹಾಡಬೇಕು. ಆ ಹಾಡುವುದಕ್ಕೆ ಮುಂಚೆ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನೋಡಿ ನಮ್ಮತ್ತೋರ್ವ ಲೇಖಕರು, ಪ್ರಾಧ್ಯಾಪಕರು, ಸಂಶೋಧಕರು ಆಗಿರುವಂತಹ
ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೇರ್ಲಾ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ ಸರ್. ನಮ್ಮೊಂದಿಗೆ ನಮ್ಮ ಸುದ್ದಿ ಸ್ಟುಡಿಯೋದ ಸಾಧನೆಗೆ ಸಲಾಂ ಕಾರ್ಯಕ್ರಮದಲ್ಲಿ ಇವತ್ತು ಕೆ ಆರ್ ಗೋಪಾಲಕೃಷ್ಣ ಅವರಿದ್ದಾರೆ, ಮಾತಾಡಿ ಸರ್. ಸರಿ ಸರ್, ನಾನು ಸ್ವಲ್ಪ ನಾಗರಿಕ ಜಗತ್ತಿನಿಂದ ದೂರದ ಹಳ್ಳಿಯಲ್ಲಿದ್ದೇನೆ. ನನ್ನ ಮಾತು ಯಾವುದೇ ಕ್ಷಣದಲ್ಲಿ ಕಟ್ ಆಗ್ಬಹುದು, ರೇಂಜಿನ ಮೇಲೆ ನಿಂತಿದೆ. ಈಗ ಬಹಳ ಕ್ಲಿಯರ್ ಆಗಿ ಕೇಳ್ತಾ ಉಂಟಾ? ಸರಿ ಸರಿ ಸರಿ. ಕೆಆರ್ಜಿ ಮತ್ತು ನನ್ನ ಸಂಬಂಧ ಸುಮಾರು 2-3 ದಶಕದಿಂದ ನಿರಂತರ ಇದೆ. ನಾನು ಯಾವುದೇ ಕಾಲೇಜಿಗೆ ವರ್ಗಾವಣೆ ಆಗಿ ಹೋದ್ರು ಕೂಡ ಅವರನ್ನ ಕರೆಸಿಕೊಳ್ತೇನೆ. ಇವತ್ತಿನ ಯುವಕರ ಮನಸ್ಥಿತಿ ನಿಮಗೆ ಗೊತ್ತಿದೆ, ವಿದ್ಯಾರ್ಥಿಗಳ ಕಾಲೇಜು ಮಕ್ಕಳ ಮನಸ್ಥಿತಿ ಗೊತ್ತಿದೆ. ಅಂತ ಮನಸ್ಥಿತಿಯನ್ನ ಒಂದು ಹಿಡಿತಕ್ಕೆ ಒಂದು ಸಂಸ್ಕಾರಗೊಳಿಸುವ ಪರಿಪಕ್ವಗೊಳಿಸುವ ಹಿನ್ನೆಲೆಯಲ್ಲಿ ಕೆಆರ್ಜಿ ಅವರ ಒಂದು ಕಾರ್ಯಕ್ರಮ ಪ್ರತಿ ಕಾಲೇಜಿನಲ್ಲಿ ಒಂದು ಸೆಮ್ಮಲ್ಲಿ ಒಂದು ಕಾರ್ಯಕ್ರಮ ನನಗೆ ಬಹಳ ಸಹಾಯಕ್ಕೆ ಬರ್ತಾ ಇದೆ. ನಾನು ಇದನ್ನ ಎಲ್ಲಾ ಕಾಲೇಜುಗಳಲ್ಲಿ ಪ್ರಯೋಗ ಮಾಡಿ ನೋಡಿದ್ದೇನೆ. ಯಾವ ವಿದ್ಯಾರ್ಥಿಗಳು ಇದು ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಇತ್ಯಾದಿಗಳಿಗೆ ಬೆನ್ನು ಹಾಕಿ ವಿಮುಖ ಆಗಿ ಆ ಕಡೆಗೆ ಹೋಗ್ತಾ ಇದ್ದಾರೋ ಅನ್ನುವ ಹೊತ್ತಿನಲ್ಲಿ ಕೆಆರ್ಜಿ ಅವರ ಗಾಯನ ಸಂಗೀತ ಮತ್ತೆ ಅವರನ್ನ ಸಂಸ್ಕೃತಿ ಕಡೆಗೆ ಒಲವು ಮೂಡಿಸುವ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಆದುದನ್ನ ನಾನು ಮಕ್ಕಳ ಮುಖಭಾವಗಳನ್ನ ಒಂದು ಇಂಡಿಕೇಟರ್ ತರ ಅದನ್ನ ಗಮನಿಸಿ ನಾನು ಇದನ್ನ ಪ್ರತಿ ಸಲ ಇದನ್ನ ಗಮನಿಸಿದ್ದೇನೆ. ನಾನು ಒಂದು ಎರಡನೇದಾಗಿ ನನಗೆ ಕೆಆರ್ಜಿ ಅವರು ಯಾಕೆ ಇಷ್ಟ ಅಂತಂದ್ರೆ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ. ಅವರು ಹಾಡುಗಾರರು ಭಾವನಾ ಅನ್ನುವಂತ ಸಂಸ್ಥೆಯನ್ನ ಹುಟ್ಟು ಹಾಕಿದವರು, ಅದರ ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ವ್ಯಕ್ತಿಯಾಗಿ ಅವರು ಬಹಳ ಇಷ್ಟ. ಅವರ ಬದುಕು, ಅವರ ವ್ಯಕ್ತಿತ್ವದಲ್ಲಿ, ಅವರ ಸಂಗೀತದಲ್ಲಾದ್ರೂ ನನಗೆ ಅಷ್ಟು ಆಳ ಇಲ್ಲ. ತಪ್ಪುಗಳಿರಬಹುದೇನೋ ಅವರ ಹಾಡಿನಲ್ಲಿ, ತಪ್ಪುಗಳಿರಬಹುದೇನೋ, ಆದರೆ ಅವರ ವ್ಯಕ್ತಿತ್ವದಲ್ಲಿ, ಅವರ ಬದುಕಿನಲ್ಲಿ ನನಗೆ ತಪ್ಪುಗಳನ್ನು ಗುರುತಿಸ್ಲಿಕ್ಕೆ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ನಾನು ಗಮನಿಸಿದ್ದು ಎಲ್ಲೂ ನನಗೆ ತಪ್ಪುಗಳು ಕಂಡು ಬಂದೇ ಇಲ್ಲ. ಮೃದು ಮಧುರ ಭಾವದ ಬಹಳ ಆಪ್ತ ಮನಸ್ಸಿನ ಒಂದು ವ್ಯಕ್ತಿತ್ವದವರು ಕೆಆರ್ಜಿಯವರು. ಅಂತ ಒಳ್ಳೆಯವರ ಸಂಗೀತ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಯಾಕಂದ್ರೆ ಅವರ ಅದು ಹೃದಯದಿಂದ ಬರುವಂತದ್ದು, ಅದು ಕೇವಲ ಕಂಠದಾನ ಅಲ್ಲ, ಅದು ಹೃದಯ ದಾನದಿಂದ ಬರುವಂತಹ ಮಾತುಗಳು ಅಥವಾ ಹಾಡುಗಳು. ನಮ್ಮಲ್ಲಿ ಅವರು ಅರ್ಥಶಾಸ್ತ್ರ ಉಪನ್ಯಾಸಕರು, ಗೊತ್ತೇ ಇದೆ ನಮಗೆಲ್ಲ. ಅರ್ಥ ಅಂದ್ರೆ ಹಣ ಇವತ್ತು ಮನುಷ್ಯನ ಮನಸ್ಸನ್ನ ಹಾಳು ಮಾಡುವ ದಿನಮಾನದಲ್ಲಿ ಒಬ್ಬ ಉಪನ್ಯಾಸ, ಉಪ ಅಂದ್ರೆ ಹತ್ತಿರ, ನ್ಯಾಸ ಅಂದ್ರೆ ಇಡುವುದು, ಒಬ್ಬ ಉಪನ್ಯಾಸಕನಾಗಿ ಅವರು ಸಂಗೀತದ ದಾರಿಯಲ್ಲಿ ಅರ್ಥವನ್ನ ಸ್ವಲ್ಪ ಈ ಪರಿಧಿಗೆ ಸರಿಸಿ ಕೇಂದ್ರದಲ್ಲಿ ಮನುಷ್ಯನ ಸ್ಥಾಯಿ ಗುಣವನ್ನ, ಮನುಷ್ಯತ್ವ, ಸಂವೇದನೆ, ಬಂಧುತ್ವ, ಸಹವಾಸ ಸಂಬಂಧಗಳನ್ನ ಉತ್ತೇಜಿಸುವಂತ ಕೆಲಸ ಮಾಡ್ತಾ ಇರುವ ಕಾರಣಕ್ಕಾಗಿ ನಾನು ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಅವರನ್ನ ಲೋಕಕ್ಕೆ ತೆರೆದಿಡುವ ಸುದ್ದಿವಾಹಿನಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳು. ತುಂಬಾ ಧನ್ಯವಾದಗಳು ಸರ್. ಶಬ್ದದ ಭಾವಗಳಲ್ಲಿ ಕೆಆರ್ಜಿ ಅವರನ್ನ ಚಿತ್ರಿಸಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ನರೇಂದ್ರ ಇದ್ದೇವರಾಯ ಅವರು, ತುಂಬಾ ಆಭಾರಿಯಾಗಿದ್ದೇನೆ. ಓಕೆ ಸರ್, ಮುಂದುವರಿಸೋಣ. ತಾವಾಗ್ಲೇ ಹೇಳಿದಾಗೆ ನಾವಾಡುವ ನುಡಿ. ಎಸ್ ಸರ್. ಹಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸವಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಚಿಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ಆಹಾ, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನೀರಲಿ ಈಜಾಡಿ ಹೂ ಬನದಲ್ಲಿ ತೇಲುತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓ ನಾವಾಡುವ ನುಡಿಯೇ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಹಾ ಓಹೋ ಸಾಧನೆಗೆ ಸಲಾಂ ಈ ವಿಶೇಷ ಕಾರ್ಯಕ್ರಮ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಈ ನೇರ ಪ್ರಸಾರ ಮುಂದುವರಿಯುತ್ತದೆ. ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಸೂರಿನಡಿಯಲ್ಲಿ ನವನವೀನ ವಿನ್ಯಾಸಗಳ 1 ಗ್ರಾಂ ಆಭರಣ, ಆಂಟಿಕ್ಯೂ ಆಭರಣ, ಕಾಸ್ಮೆಟಿಕ್ ಐಟಂಗಳು, ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಂಗಳು ಕೈಕೆಟುಕುವ ದರದಲ್ಲಿ ಹೈದರಾಬಾದ್ ಮುತ್ತುಗಳು ಕೂಡ ಲಭ್ಯ. ಒಮ್ಮೆ ಭೇಟಿ ಕೊಡಿ ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ನಂಬರ್ 7204-320345-88-8494-445. ಮಾಲಕರು ಹಾಜಿ ಇಬ್ರಾಹಿಂ ಕತ್ತರ್ ಮಂಡೆಕೋಲು, ಹಾಜಿ ಅಬ್ದುಲ್ ರಜಾಕ್ ರಾಜಧಾನಿ ಜುವೆಲ್ಲರ್ಸ್. ಶುಭಾರಂಭಗೊಂಡ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಲಕ್ಕಿ ಕೂಪನ್ ಆಯೋಜಿಸಲಾಗಿತ್ತು. ಪ್ರಥಮ ಬಹುಮಾನ ಹೋಂಡಾ ಸ್ಕೂಟಿ, ದ್ವಿತೀಯ ಬಹುಮಾನ ಸ್ಮಾರ್ಟ್ ಫೋನ್ ಅನ್ನು ಗೆಲ್ಲುವ ಸುವರ್ಣ ಆಕಾಶ ನಿಮ್ಮದಾಗಿಸಿಕೊಳ್ಳಿ. ವಿಶ್ವ ಅರೆಭಾಷೆ ಹಬ್ಬಕ್ಕೆ ದಿನಗಣನೆ. ಆನ್ಲೈನ್ ಹಬ್ಬದಲ್ಲಿ ಮೂಡಿಬರಲಿದೆ ವಿಚಾರಗಳ ಚಿಂತನ ಮಂಥನ. ಭಾಷೆ ಮತ್ತು ಸಂಸ್ಕೃತಿಯ ಸೊಗಡು ಮತ್ತು ವೈವಿಧ್ಯ. ಸುದ್ದಿ ಚಾನೆಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಸಂಸ್ಕೃತಿ ಸಲ್ಲಾಪ. ಅರೆಭಾಷೆ ಹಬ್ಬ ಯಾಕೆ? ಸಂಘಟಕರಿಂದ ಪೂರ್ಣ ಮಾಹಿತಿ. ಆಗಸ್ಟ್ 2 ಸೋಮವಾರ ಪೂರ್ವಾಹ್ನ ಗಂಟೆ 11 ಸುದ್ದಿ ಸ್ಟುಡಿಯೋದಲ್ಲಿ ಲೋಕೇಶ್ ಊರುಬೈಲು, ಸಂಚಾಲಕ ಆಂಗಿಕ ಮಲ್ಟಿಮೀಡಿಯಾ ದಿನೇಶ್ ಮಡಪ್ಪಾಡಿ, ಪೂರ್ವಾಧ್ಯಕ್ಷರು ಗೌಡ ಯುವ ಸೇವಾ ಸಂಘ. ನೀವು ಕರೆ ಮಾಡಿ ಮಾತನಾಡಿ 9481872949 9481091949. ನಿಮ್ಮ ನೆಚ್ಚಿನ ಸುದ್ದಿ ಸುಳ್ಯ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿ ನೇರ ಪ್ರಸಾರ. ಜಾಹೀರಾತಿಗಾಗಿ ಸಂಪರ್ಕಿಸಿ 6363-22040. ವೀಕ್ಷಿಸಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷಕ್ಕೆ ಸುದ್ದಿಯ ಕೊಡುಗೆ. ಇಲಾಖೆಗಳಲ್ಲಿ ಉತ್ತಮ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನ ಗುರುತಿಸಲು ಅವಕಾಶ. ಓಟಿನ ಮುಖಾಂತರ ಅರ್ಹರ ಆಯ್ಕೆ. ನಿಮ್ಮ ಆಯ್ಕೆಯನ್ನ ವಾಟ್ಸ್ಆ್ಯಪ್ ಅಥವಾ ಲಿಖಿತವಾಗಿ ಸುದ್ದಿಗೆ ಕಳುಹಿಸಿ. ಕಳುಹಿಸಬೇಕಾದ ಮೊಬೈಲ್ ಸಂಖ್ಯೆ 8073446308. ಲಿಖಿತವಾಗಿಯೂ ಸುದ್ದಿ ಕಚೇರಿಗೆ ತಲುಪಿಸಬಹುದು. ತಲುಪಿಸಲು ಕೊನೆಯ ದಿನಾಂಕ ಆಗಸ್ಟ್ 5. ಕಳುಹಿಸುವವರು ತಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಆಗಸ್ಟ್ 15 ಪ್ರತಿ ಇಲಾಖೆಯಲ್ಲಿ ಜನಮೆಚ್ಚಿದ ಅಧಿಕಾರಿ ಅಥವಾ ಸಿಬ್ಬಂದಿಯ ಹೆಸರು ಘೋಷಣೆ ಮಾಡಲಾಗುವುದು. ಇಲಾಖೆಗಳ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮಾಹಿತಿ ಪಟ್ಟಿಗಾಗಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನೋಡಬಹುದು. ನಿರೀಕ್ಷಿಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಸಂಭ್ರಮ ಸುದ್ದಿಯೊಂದಿಗೆ. ವಿರಾಮದ ಬಳಿಕ ಸಾಧನೆಗೆ ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸಾಧಕರ ಸಂದರ್ಶನ, ಸಾಧನೆಯ ಪ್ರದರ್ಶನ. ಇವತ್ತು ಸಾಧನೆಯಗೆ ಸಲಾಂ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ ಈ ನಾಡಿನ ಹೆಮ್ಮೆಯ ಗಾಯಕ ಕೆ ಆರ್ ಗೋಪಾಲಕೃಷ್ಣ. ಇವರು ಈಗಾಗಲೇ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ, ಇನ್ನೂ ಕೂಡ ಅನೇಕ ವಿಚಾರಗಳನ್ನು ಕೇಳೋದಿದೆ. ಅದಕ್ಕಿಂತ ಮುಂಚೆ ಇದೀಗ
ಅನಂತಾಡಿಯಿಂದ ಗಂಗಾಧರ ಆಳ್ವ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ ಆಳ್ವ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಹಲೋ ಹಲೋ, ನಮ್ಮೊಂದಿಗೆ ಕೆ ಆರ್ ಜಿ ಅವರಿದ್ದಾರೆ, ಮಾತಾಡಿ ಸರ್. ನಮಸ್ತೆ ಗೋಪಾಲಕೃಷ್ಣ ಸರ್ ಅವರಿಗೆ ಕೂಡ ನಮಸ್ತೆ. ನಮಸ್ತೆ ಆಳ್ವರೇ, ನಮಸ್ತೆ. ನಮಸ್ತೆ, ಬಾರಿ ಒಳ್ಳೆಯ ಕಾರ್ಯಕ್ರಮ. ನಾನು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ವ್ಯಕ್ತಿ ಕೆ ಆರ್ ಗೋಪಾಲಕೃಷ್ಣರು. ಒಂದು ರೀತಿಯಲ್ಲಿ ತನ್ನ ಸೇವೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ಮಾಡಿಕೊಂಡು ಅದರ ಜೊತೆಗೆ ಈ ಒಂದು ಗಾನ ಹವ್ಯಾಸವನ್ನು ನಡೆಸಿಕೊಂಡು ಬಂದಂತ ಒಬ್ಬ ವ್ಯಕ್ತಿ ಕೆ ಆರ್ ಗೋಪಾಲಕೃಷ್ಣರು. ನಾವು ಅರ್ಥಶಾಸ್ತ್ರ ಸಮ್ಮೇಳನ ಇರಬಹುದು ಅಥವಾ ಅರ್ಥಶಾಸ್ತ್ರದ ಯಾವುದೇ ಕಾರ್ಯಕ್ರಮ ಇರುವಾಗ, ಮೌಲ್ಯಮಾಪನ ಇರಬಹುದು, ಅಲ್ಲಿ ಯಾವುದೇ ಕಾರ್ಯಕ್ರಮ ಇರುವಾಗ ಅಲ್ಲಿ ಯಾರು ಗಾನ ಮಾಡುವುದು ಪ್ರಾರ್ಥನೆ ಮಾಡುವುದು ಅಂತ ಹೇಳಿದ್ರೆ ಗೋಪಾಲಕೃಷ್ಣರು ಅಂತ ಬರುವುದು. ಮತ್ತು ಗೋಪಾಲಕೃಷ್ಣರು ಒಂದು ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ರಮ ಆರಂಭವಾದ್ರೆ ಆ ಕಾರ್ಯಕ್ರಮ ಅತ್ಯಂತ ಒಳ್ಳೆಯದಾಗಿ ಇರುತ್ತದೆ. ಮತ್ತು ಈ ಪ್ರಾರ್ಥನೆಯು ಇಡೀ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಇದನ್ನು ತಂದುಕೊಡುತ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಆಗ್ತದೆ. ಮತ್ತು ನಮ್ಮ ಪ್ರಾಂಶುಪಾಲರ ಸಂಘ ಇದೆ, ಆ ಪ್ರಾಂಶುಪಾಲರ ಸಂಘದಲ್ಲಿ ಕೂಡ ಅದೇ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಮೊದಲು ಗೋಪಾಲಕೃಷ್ಣರ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುವುದು. ಇದು ನಾನಂತಲ್ಲ, ಇಲಾಖೆಯಲ್ಲಿ ನಮ್ಮ ಜಿಲ್ಲೆ ಇರಬಹುದು, ನಮ್ಮ ಇಲಾಖೆಯ ಬೇರೆ ಜಿಲ್ಲೆಯ ಅಧಿಕಾರಿಗಳಿರಬಹುದು, ಗೋಪಾಲಕೃಷ್ಣರ ಒಂದು ಈ ಗಾಯನವನ್ನು ಮನಸ್ಸೋತವರು ಇಲ್ಲದೆ ಇರ್ಲಿಕ್ಕಿಲ್ಲ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಗೋಪಾಲಕೃಷ್ಣರದ್ದು, ಅವರು ಯಾವುದೇ ಸಂದರ್ಭದಲ್ಲಿ ಈಗ ಒಂದು ಏನಾದರೂ ನಾವು ಮಾತಾಡ್ತಾ ಇರುವಾಗ ಗೋಪಾಲಕೃಷ್ಣರೇ ಒಂದು ಹಾಡು ಹೇಳು ಅಂತ ಹೇಳುವಾಗ ತಕ್ಷಣ ಅವರು ಪ್ರಾರಂಭಿಸ್ತಾರೆ. ಅದಕ್ಕೆ ನನಗೆ ಪರಿಕರಗಳು ಬೇಕು ಅಥವಾ ನಾನೊಬ್ಬ ದೊಡ್ಡ ಗಾಯಕ ಅಂತ ಹೇಳಿಕೊಂಡು ಅವರು ಅದನ್ನು ತಿರಸ್ಕರಿಸುವುದಲ್ಲ, ಸಡನ್ ಆಗಿ ಅಲ್ಲಿ ಅವರು ತಯಾರಾಗಿ ನಮ್ಮ ಜೊತೆ ಇದ್ದು ಆ ಒಂದು ಹಾಡನ್ನು ಹಾಡಿ ಎಲ್ಲರನ್ನು ಕೂಡ ಒಂದು ಸಂತೃಪ್ತಿಗೊಳಿಸುವಂತ ಗುಣ. ಮತ್ತೊಂದು ಅವರ ಇಡೀ ಕುಟುಂಬವೇ, ಅವರ ಮಗ ಕೂಡ ಈ ಸಂಗೀತ ಕ್ಷೇತ್ರದಲ್ಲಿ ಇರುವುದು ಮತ್ತು ವಿದ್ಯಾರ್ಥಿಗಳನ್ನು ಸಂಗೀತ ಕ್ಷೇತ್ರಕ್ಕೆ ಒಂದು ಉತ್ತೇಜನಗೊಳಿಸುವುದು, ಇದನ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಆಗ್ತದೆ. ಮತ್ತು ಈಗ ನರೇಂದ್ರ ರೈ ಅವರು ಹೇಳಿದಾಗೆ ಒಂದು ಒಳ್ಳೆಯ ವ್ಯಕ್ತಿ ಅಂತ, ವ್ಯಕ್ತಿಯ ಗುಣಗಳು ಅವರಲ್ಲಿದೆ. ನಾವು ಫ್ರೀ ಇರುವಾಗ ಅವರಲ್ಲಿ ಮಾತಾಡುವಾಗ, ಅವರಲ್ಲಿ ಇಡೀ ಲೋಕದ ವಿಷಯಗಳನ್ನು ಮಾತಾಡುವಾಗ ತುಂಬಾ ಸಂತೃಪ್ತಿಯಿಂದ ಒಂದು ಒಳ್ಳೆಯ ಸಮಾಜಮುಖಿ ವಿಷಯಗಳನ್ನು ಅವರ ಜೊತೆ ಹಂಚಿಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ಸುದ್ದಿ ಚಾನೆಲ್ನವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಒಬ್ಬ ಉತ್ತಮ ಅಧ್ಯಾಪಕ, ಉತ್ತಮ ಉಪನ್ಯಾಸಕ, ಪ್ರಾಂಶುಪಾಲ, ಅದೇ ರೀತಿಯಲ್ಲಿ ತನ್ನ ಒಂದು ಸಂಗೀತ ಕ್ಷೇತ್ರದ ಕೊಡುಗೆಗಾಗಿ ಅವರನ್ನು ಸದಾ ನಾನು ಸ್ಮರಿಸುತ್ತೇನೆ ಮತ್ತು ಅಭಿನಂದಿಸುತ್ತೇನೆ ಸರ್. ಓಕೆ, ತುಂಬಾ ಧನ್ಯವಾದಗಳು ಗಂಗಾಧರ ಆಳ್ವ ಅವರೇ. ಗಂಗಾಧರ ಆಳ್ವ ಅವರಿಗೆ ನನ್ನ ಸಹೋದ್ಯೋಗಿ, ಸಹ ವೃತ್ತಿಯಲ್ಲೂ ನಾವು ಪ್ರಾಚಾರ್ಯರಾಗಿ, ಮತ್ತೆ ವಿಶೇಷ ಅಂದ್ರೆ ನಾನು ಎಂ ಎ ಮಾಡುವಾಗ ನನಗೆ ಒಂದು ವರ್ಷದ ಜೂನಿಯರು. ನಾವು ಆವಾಗಿಂದಲೇ 84ರಿಂದ ನಾವು ಸ್ನೇಹಿತರಾಗಿದ್ದೇವೆ. ಅವರ ಕಾಲೇಜಿಗೂ ನನ್ನನ್ನು ಆಮಂತ್ರಿಸಿ ಕಾರ್ಯಕ್ರಮ ಕೊಡಿಸಿದ್ದಾರೆ. ಥ್ಯಾಂಕ್ ಯು ಗಂಗಾಧರ ಅವರವರೇ. ಕೆ ಆರ್ ಗೋಪಾಲಕೃಷ್ಣ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಂಗೀತ ಪ್ರಿಯರಿಗೆ ಗುರುಗಳು, ತಮಗೂ ಕೂಡ ಗುರುಗಳಿದ್ದಾರೆ. ಆ ಗುರುಗಳನ್ನು ನೆನಪಿಸುವುದಾದ್ರೆ ಸರ್, ಒಂದು ಕಡೆಯಿಂದ ನನ್ನನ್ನು ಪಾಠದ ದೃಷ್ಟಿಯಲ್ಲಿ, ಪಾಠ ಅಂದರೆ ಕಾಲೇಜಿನಲ್ಲಿ ನನ್ನನ್ನು ಗುರುತಿಸಿದ ಗುರುಗಳು, ಆನಂತರ ಮಾನಸ ಗುರುಗಳು. ಈ ಮನಸ್ಸಿನಲ್ಲಿ ಕೆಲವರಿಗೆ ನಾವು ಗುರುಸ್ಥಾನ ಕೊಟ್ಟಿರ್ತೇವೆ ಕಲಾವಿದರು, ನಂತರ ಸಂಗೀತ ಕ್ಷೇತ್ರದ ಗುರುಗಳು. ಈ ಮೂರು ವಿಭಾಗಗಳನ್ನು ಕಂಡಾಗ ನೆಹರು ಮೆಮೋರಿಯಲ್ ಕಾಲೇಜಿನ ಪ್ರಥಮ ಬಿ ಎಗೆ ಸೇರಿದ ಪ್ರಾರಂಭ 1980, ನನಗೆ ಇವತ್ತು ಚೆನ್ನಾಗಿ ನೆನಪಿದೆ. ಅಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಟ್ಯಾಲೆಂಟ್ಸ್ ಡೇ ಮಾಡ್ತಾರೆ. ಈ ಟ್ಯಾಲೆಂಟ್ಸ್ ಡೇಗೆ ನನ್ನ ಸ್ನೇಹಿತರು ಹುರಿದುಂಬಿಸಿದಾಗ ಎಲ್ಲರನ್ನ ಆಕರ್ಷಣೆ ಮಾಡುವಂಥ ಒಂದು ಯೋಜನೆಯಲ್ಲಿ ಚಂದನದ ಗೊಂಬೆ ಎಂಬಂಥ ಸಿನಿಮಾ, ಆಗ ಬಹಳ ಮನೆಮನಸಾಗಿದ್ದಂಥ ಸಿನಿಮಾದ ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೇ ಇವಳೇ ಚಂದನದ ಗೊಂಬೆ ಎಂಬ ಗೀತೆಯನ್ನು ಹಾಡಿದೆ ಸರ್. ಅದು ಎರಡು ರೀತಿಯ ಪರಿಣಾಮವನ್ನು ತಂದಿತು. ಒಂದು, ಮಾರನೇ ದಿನವೇ ನಾನು ಈ ಆಗೊಂದು 600 ವಿದ್ಯಾರ್ಥಿಗಳಿದ್ದಿರ್ಬೋದು. ನೆಹರು ಮೆಮೋರಿಯಲ್ ಕಾಲೇಜ್ ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್, ಪಿ ಯು ಸಿಯಿಂದ ಡಿಗ್ರಿವರೆಗೆ ತುಂಬಿ ತುಳುಕ್ತಿದ್ದಂಥ ತರಗತಿಗಳು. ನಮ್ಮ ಕ್ಲಾಸಲ್ಲಿ 102 ವಿದ್ಯಾರ್ಥಿನಿಯರಿದ್ದಂಥ ತರಗತಿ. ಮಾರನೇ ದಿನವೇ ನಾನು ಹೋಗುವಾಗ ತುಂಬ ಮುಖಗಳಲ್ಲಿ ನನ್ನನ್ನು ನೋಡುವವರು, ನಗುವವರು, ಮುಗುಳು ನಗು ಎಕ್ಸ್ಚೇಂಜ್ ಆಗೋದು ಕಂಡಾಗ ಸಂತೋಷ ಆಯಿತು. ಅದರ ಜೊತೆಗೆ ಅಧ್ಯಾಪಕರು, ಮುಖ್ಯವಾಗಿ ಡಾಕ್ಟರ್ ಶಿಶಿಲರವರು,
ಪುರುಷೋತ್ತಮ ಬಿಳಿಮಲೆಯವರು, ಜವರೇಗೌಡರು, ನಿಂಗೇಗೌಡರು, ಮೈಕೇಲ್ ಅಂತೇಳಿ ಯಾವಾಗೊಬ್ಬರು ಸಂಸ್ಕೃತ ಉಪನ್ಯಾಸ ನಮ್ಮನ್ನು ಆಕಾಶವಾಣಿಗೆ ಕರ್ಕೊಂಡು ಹೋದವರು, ಮಂಗಳೂರು ಆಕಾಶವಾಣಿ ಪ್ರಪ್ರಥಮ ಬಾರಿಗೆ ಮಂಗಳೂರು ಆಗ ಆಕಾಶವಾಣಿಯೇ ಶ್ರೇಷ್ಠ ಅದಕ್ಕೆ ನಾವು ಕರ್ಕೊಂಡು ಹೋದವರು, ಜೂಲಿಯಾನ, ಯಶೋಧ ರಾಮಚಂದ್ರ ಇವರು ನಮ್ಮ ತರಗತಿಗೆ ಬಂದ ಮಾನದಿನದಲ್ಲಿ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಜೊತೆಗೆ ಮುಖ್ಯವಾಗಿ ಬಿಳಿಮಲೆಯವರು ಮತ್ತು ಶಿಶಿಲರು, ಭಾವಗೀತೆಗೆ ಯೋಗ್ಯವಾದ ಕಂಠ ಇದೆ, ನೀನು ದಾರಿ ಸ್ವಲ್ಪ ಬದಲಾವಣೆ ಮಾಡಬೇಕು, ಸಿನಿಮಾ ಗೀತೆಗಳು ಓಕೆ, ಹಾಗೆ ಸಿನಿಮಾ ಗೀತೆಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಒಂದು ಉದ್ದೇಶ ಅಥವಾ ಚಿತ್ರಣ ಅದಕ್ಕೆ ಮಾತ್ರ ಸೀಮಿತಗೊಂಡರೆ ಭಾವಗೀತೆಗಳ ಹಾಗಲ್ಲ. ಬೇಂದ್ರೆ, ಕುವೆಂಪು, ಶಿವರುದ್ರಪ್ಪ ಹೀಗೆ ನೂರಾರು ಕವಿಗಳು ಸಹಸ್ರಾರು ಗೀತೆಗಳನ್ನು ಬರೆದಿದ್ದಾರೆ, ಬದುಕಿಗೆ ಹತ್ತಿರವಾದಂತಹ, ಇದಕ್ಕೆ ಯಾಕೆ ಪ್ರಯತ್ನ ಪಡಬಾರದು ಅಂತ ಹೇಳಿ ರಾಷ್ಟ್ರೀಯ ಸೇವಾ ಯೋಜನೆ NSS ಇತ್ಯಾದಿಗಳಿಗೆ ಪಾಲ್ಗೊಂಡಾಗ ನನ್ನನ್ನು ಪ್ರತಿ ದಿವಸ ಹಾಡಲಿಕ್ಕೆ ಪ್ರೇರೇಪಿಸ್ತಿದ್ದರು ಸರ್. ಇಲ್ಲಿ ನಾನು ಮತ್ತೂ ನೆನಪಿಸಬೇಕಾದ ಡಾಕ್ಟರ್ ಬಿಳಿಮಲೆಯವರು ಕನ್ನಡ ಉಪನ್ಯಾಸಕರಾಗಿ ಈಗಿನ ಅಕ್ಷತಾ ಕಲಾಮಂದಿರದ ಪಕ್ಕದಲ್ಲಿ ಅವರು ಮನೆ ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ನನ್ನನ್ನು ಬದಲಾವಣೆ ಮಾಡಿದಂಥ ಒಂದು ಅತ್ಯಂತ ದೊಡ್ಡ ಒಂದು ಕೊಡುಗೆ ಅಂದರೆ ಅವರಲ್ಲಿ ಟೇಪ್ ರೆಕಾರ್ಡ್ ಇತ್ತು, ಭಾವಸಂಗಮ ಎಂಬಂಥ ಪ್ರಪ್ರಥಮ ಅದ್ವಿತೀಯವಾದಂತಹ ಒಂದು ಭಾವಗೀತೆಗಳ ಕ್ಯಾಸೆಟ್ ಹೊರಬಂದ ಕಾಲ ಅದು. 78 ಸಂದರ್ಭ ಇದು, 80 ಆದದ್ದು. ಅವರಲ್ಲಿಗೆ ಬಂದು ಈ ಹಾಡನ್ನು ಕೇಳು ಅಂತೇಳಿ ನನ್ನನ್ನು ಪ್ರೋತ್ಸಾಹಿಸಿದರು ಸರ್. ಆ ಒಂದು ಭಾವಸಂಗಮ ಕ್ಯಾಸೆಟನ್ನು ಕೇಳಿದ ನಂತರ ಅದರಲ್ಲಿ ಇರುವಂಥ ಯಾವ ಮೋಹನ ಮುರಳಿ ಕರೆಯಿತೋ, ತನು ನಿನ್ನದು ಎದೆ ತುಂಬಿ ಹಾಡಿದನು, ನಿನ್ನೊಲುಮೆಯಿಂದಲೇ ಈ ಗೀತೆಗಳನ್ನು ಅವರು, ಇದು ಭಾವಗೀತೆ, ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಸುತ್ತ ಕವಿಗಳು ಪದ ಪೋಣಿಕೆ ಮಾಡ್ತಾ ಸಂಗೀತಕ್ಕೆ ಕೊಟ್ಟಿದ್ದಾರೆ, ಕಲಿಬಾರದು ಯಾಕೆ ಅಂತ. ಇದು 1980 ಆದಂಥದ್ದು ಸರ್. ಹಾಗೆ ಈ ಸಂಗೀತದ ದಿಕ್ಕು ಮತ್ತೊಂದು ದಿಕ್ಕಿನಡೆಗೆ, ಸಂಗೀತದ ಒಳಗಿರುವಂತಹ ಮತ್ತೊಂದು ದಿಕ್ಕಿಗೆ ನನಗೆ ಚಲನೆ ಸಿಕ್ಕಿತು, ಚಲನೆ ಸಿಕ್ಕಿತು. ಮಾತನಾಡೋಣ ಇನ್ನಷ್ಟು. ಇದೀಗ ನಮ್ಮ ನಾಡಿನ ಮತ್ತೋರ್ವ ಪ್ರತಿಭಾನ್ವಿತ ಮತ್ತು ಖ್ಯಾತ ಕಲಾವಿದೆ, ನಿಮ್ಮ ಹಿತೈಷಿಯಾಗಿರುವಂತಹ ವಿದ್ಯಾಶ್ರೀ ರಾಧಾಕೃಷ್ಣ ಇವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇವರು ಕೂಡ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಪ್ರೀತಿಯ ಗುರುಗಳು. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ ವಿದ್ಯಾಶ್ರೀ ಅವರೇ, KRG ಅವರಿದ್ದಾರೆ, ಮಾತಾಡೋಣ. ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ಮನ್ನು ಇಲ್ಲಿ ಈ ವೇದಿಕೆಯಲ್ಲಿ ಕೇಳಿ. ನೀವು ಮಾತಾಡ್ತಾ ಇದ್ದಾಗ ಹಳೆ ನೆನಪುಗಳೆಲ್ಲ ಬರ್ತಾ ಇತ್ತು. ನಮ್ಮ ಬಹುಶಃ 25 ಹಿಂದಿನ ಸುಗಮ ಸಂಗೀತದ ಒಡನಾಟ ಅಲ್ವಾ ಸರ್? ಖಂಡಿತವಾಗಿ ನಾವೆಲ್ಲ ಜೊತೆಯಾಗಿ, ರಮಣ್, KV ರಮಣ್, ಶ್ರೀ ಗಣೇಶ್ KS ಈಗ ಬೆಂಗಳೂರಿನಲ್ಲಿ ಇದ್ದಾರೆ, ನಮ್ಮ ಪ್ರಾರಂಭದ ವರ್ಷ 94-95 ಈ ವಿಷಯಗಳಲ್ಲಿ ಹೇಳಿ. ಹಲೋ, ಹೇಳಿ ಹೇಳಿ, ಮಾತಾಡಿ KRG ಅವರು. ಹಾ, ಅದೇ ನಾನು ಸರ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ, ಅವರ ಒಂದು ಬರೀ ಸಂಗೀತದ ಅಭಿಮಾನಿ ಮಾತ್ರ ಅಲ್ಲ ನಾನು, ಅವರ ಒಂದು ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಅವರ ವ್ಯಕ್ತಿತ್ವದ ಅಭಿಮಾನಿ ಅಂತ ಹೇಳ್ಬೋದು. ಸುಗಮ ಸಂಗೀತ ತಂಡದ ಒಂದು ಸದಸ್ಯೆಯಾಗಿದ್ದ ಕಾಲದಲ್ಲಿ ನಾವು ಒಟ್ಟಿಗೆ ಎಷ್ಟೋ ಪ್ರಯಾಣಗಳನ್ನು ಮಾಡಿದ್ದೇವೆ, ದೂರ ದೂರದ ಚೆನ್ನೈಗೆ ಸಮೇತ ಪ್ರಯಾಣ ಮಾಡಿದ್ದೇವೆ. ಅಂತಹ ಸಂದರ್ಭದಲ್ಲಿ ಇರ್ಬೋದು, ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇರ್ಬೋದು, ಪೂರ್ವಾಭ್ಯಾಸದ ಸಂದರ್ಭ ಇರ್ಬೋದು, ಅವರ ಜೊತೆ ಬರೀ ಸಂಗೀತದ ಒಡನಾಟ ಆಗಿರ್ಲಿಲ್ಲ. ಅವರ ಒಂದು ವ್ಯಾಪ್ತಿ ಅಂದ್ರೆ, ನಾನ್ ಹೇಳೋದಾದ್ರೆ ಅವರೊಂದು ಪ್ರತಿಭಾನ್ವಿತ ಕಲಾವಿದರ ಆಗಿದ್ರು, ಪ್ರಭಾವಿ ಶಿಕ್ಷಕರಾಗಿದ್ರು. ಅರ್ಥಶಾಸ್ತ್ರವನ್ನು ಜೀವನ ಶಾಸ್ತ್ರದೊಟ್ಟಿಗೆ ಯಾವ ರೀತಿಯಲ್ಲಿ ಹೊಂದಿಸ್ಕೊಂಡು ಹೋಗ್ಬೋದು ಅಂತ ಹೇಳುವಂತ ಒಂದು ಅನುಭವಿ ವ್ಯಕ್ತಿತ್ವ ಅವರದ್ದು. ಪ್ರೀತಿಯ ಅಣ್ಣ ಆಗಿದ್ರು, ತಂದೆಯಾಗಿದ್ರು, ಬಂಧು ಆಗಿದ್ರು, ವೇದಿಕೆಯಲ್ಲಿ ಒಟ್ಟಿಗೆ ಹಾಡ್ತಾ ಸಹೋದ್ಯೋಗಿಯೂ ಆಗಿದ್ರು, ಹೊಸತನದ ಅನ್ವೇಷಕರಾಗಿದ್ರು. ಅದು ಅವರ ಒಂದು ವಿಶಿಷ್ಟ ವ್ಯಕ್ತಿತ್ವದ ಒಂದು ಭಾಗ. ಮತ್ತು ಅದೆಲ್ಲದಕ್ಕಿಂತ ಅದ್ಭುತವಾಗಿ ಯಾವುದೇ ಸ್ವಾರ್ಥ ಇಲ್ಲದ ಒಂದು ಗೆಳೆತನವನ್ನು ಕಾಪಾಡ್ಕೊಂಡು ಬರುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಅವರದ್ದು. ಹೀಗೆ ಇದೆಲ್ಲ ನಾನದೇ ಸುಳ್ಯ ಬಿಟ್ಟು ಎಷ್ಟೋ ವರ್ಷ ಆದ್ರೂ ನಾವು ಈಗ್ಲೂ ನಾವು ಒಡನಾಟದಲ್ಲೇ ಇದ್ದೇವೆ. ನಮಗೆ ಯಾವುದೇ ಕೊಂಡುಕೊಳ್ಳುವಿಕೆಯ ಇದು ಇಲ್ಲದೇ ಇದ್ರು ಬರೀ ಒಂದು, ಅದೇ ನಾನು ಈಗ ಹೇಳಿದ ಹಾಗೆ, ಆ ಒಂದು ಆತ್ಮೀಯತೆ, ಅವರಲ್ಲಿರುವಂತಹ ಸ್ನೇಹಶೀಲತೆ, ಸ್ವಾರ್ಥ ಇಲ್ಲದಂತಹ ಒಂದು ಗೆಳೆತನ ಇದೆಯಲ್ಲ, ಅದು ನಿಜವಾಗಿಯೂ ಕಲಾವಿದರಿಗೆ ಎಲ್ರಿಗೂ ಬಹುಶಃ ಇರುವಂತದ್ದು ಅಸಾಧ್ಯ. ಅಂತದ್ರಲ್ಲಿ ಇವರ ಒಂದು
ವಿಶಿಷ್ಟ ವ್ಯಕ್ತಿತ್ವವನ್ನು ಆ ಮೂಲಕ ಹೇಳ್ಬೋದು. ಅವರ ಒಂದು ಶಿಸ್ತುಬದ್ಧ ಜೀವನ ಇರ್ಬೋದು, ಸಹನೆ, ವಿಧೇಯತೆ, ಆಪ್ತತೆಯಿಂದ ಕೂಡಿದ ಅವರ ವ್ಯಕ್ತಿತ್ವ, ಇದನ್ನೆಲ್ಲವನ್ನು ನಾನು ಯಾವಾಗ್ಲೂ ನೆನಪಿಸ್ಕೊಳ್ತಾ ಇರ್ತೇನೆ. ನನ್ನ ಕಲಾ ಜೀವನದಲ್ಲಿ ಸಹ ಅತ್ಯದ್ಭುತ ಒಂದು ಸ್ಫೂರ್ತಿ ತುಂಬಿದಂತಹ ವ್ಯಕ್ತಿ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಓಕೆ, ಥ್ಯಾಂಕ್ ಯು, ತುಂಬಾ ತುಂಬಾ ಧನ್ಯವಾದಗಳು ವಿದ್ಯಾಶ್ರೀ ರಾಧಾಕೃಷ್ಣ ಅವರೇ. ಅವರು ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರಲ್ಲ, ಒಂದು ಕಡೆ ಜೀವನಶಾಸ್ತ್ರ, ಸಂಗೀತ ಶಾಸ್ತ್ರ, ಜೊತೆಗೆ ಅರ್ಥಶಾಸ್ತ್ರ. ನಾನು ಈ ಸಂಗೀತದ ಒಂದು ಸ್ವಲ್ಪ ಪಕ್ಕಕ್ಕೆ ಬದಿಗಿಟ್ಟು ನಿಮ್ಮ ಅರ್ಥಶಾಸ್ತ್ರದ ಕಡೆಗೆ ಬರ್ತೇನೆ. ಯಾವಾಗ ಜಾಬ್ ಸಿಕ್ಕಿತ್ತು ಸರ್? 85 1985ರಲ್ಲಿ ಎಂ ಎ ಮುಗಿಸಿ ಉಪನ್ಯಾಸಕ ವೃತ್ತಿಗೆ ಸೇರಿದೆ. ನಮ್ಮದು ಅನುದಾನಿತ ಶಿಕ್ಷಣ ಸಂಸ್ಥೆ, ಒಂದೇ ಸಂಸ್ಥೆ, ಶ್ರೀತಾರಾಘವ ವಿದ್ಯಾವರ್ಧಕ ಸಂಘದ ವತಿಯಿಂದ ನಡೆಸಲ್ಪಡುವಂಥ ಈ ಸಂಸ್ಥೆಯಲ್ಲಿ ಅರ್ಥಶಾಸ್ತ್ರ ಎಂ ಎ ಮುಗಿಸಿದ ಅದೇ ವರ್ಷ ಉದ್ಯೋಗಕ್ಕೆ ಸೇರಿದೆ. ನಾಡಿದು December 31ಕ್ಕೆ ನಾನು ನಿವೃತ್ತಿ ಕೂಡ ಹೊಂತಾ ಇದ್ದೇನೆ. ನನಗೆ ಅರ್ಥಶಾಸ್ತ್ರದಲ್ಲಿ ಎಂ ಎ ಮಾಡಬೇಕು ಅಂತೇಳಿ ಆಸೆ ಬಂದದ್ದು ಸತ್ಯ ಹೇಳಿಕೆ ಡಾಕ್ಟರ್ ಶಶಿಧರವರ ಪಾಠದ ವೈಖರಿ ಮತ್ತು ಆಕರ್ಷಣೆ, ಮತ್ತು ಅರ್ಥಶಾಸ್ತ್ರ ಜೀವನಕ್ಕೆ ದೈನಂದಿನ ಜೀವನದಲ್ಲಿ ಬೆಲೆಗಳು, ಹಣ, ಬೇಡಿಕೆ, ಪೂರೈಕೆ, ಬಡತನ, ಶ್ರೀಮಂತಿಕೆ, ಆದಾಯ, ಇದೆಲ್ಲವೂ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದರಿಂದ ಅದರಲ್ಲಿ ಎಂ ಎ ಮಾಡುವ ಅಂಥೇಳಿ ಎಂ ಎ ಮಾಡ್ತೇವೆ ಸರ್. ಎಸ್ ಸರ್, ಬಹುಶಃ ನಾನು ಆಗಲೇ ಒಂದು ಮಾತು ಹೇಳಿದೆ, ತಮ್ಮ ಮಾತು ಕೂಡ ಹಾಡಿನಂತೆ ಅಂತ. ತರಗತಿಗಳಲ್ಲಿ ನೀವು ಪಾಠ ಮಾಡುವಾಗ ಹಾಡು ಹೇಳ್ತಾ ಇದ್ರ? ಓ ಸರ್, ಮತ್ತೆ ಒನ್ಸ್ ಅಗೇನ್ ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬರ್ತಾ ಇದ್ದೇನೆ. ಈ ಡಿಗ್ರಿ ಕಾಲೇಜಿನಲ್ಲಿ ಸುಳ್ಯದಲ್ಲಿ ಯಾವಾಗ ಇಷ್ಟು ನಮಗೆ ಪ್ರೋತ್ಸಾಹ ಸಿಕ್ಕಿತೋ ಸರ್, ನಾನು ಭಾವಗೀತೆ ಕಡೆಗೆ ಮೆಲ್ಲನೆ ಹೊರಳಿದೆ. ಅರ್ಥಶಾಸ್ತ್ರದ ಎಂ ಎ ಮಾಡುವಾಗ ಮಂಗಳ ಗಂಗೋತ್ರಿ ಅಂತೂ ಸುವರ್ಣ ಯುಗ ಸರ್. ನನ್ನ ಗಂಗಾಧರ ಆಳ್ವರಂಥ ಸ್ನೇಹಿತರು ಅಪಾರ ಸಂಖ್ಯೆಯವರು. ಇವತ್ತಿಗೂ ಕೂಡ ನಾವು 1985ರ ಎಂ ಎ ಎಕನಾಮಿಕ್ಸ್ ಬ್ಯಾಚ್ನ ಫೋಟೋ ಇದೆ, ನಾವೆಲ್ಲರೂ ಕೂಡ ಒಂದು ಗ್ರೂಪಲ್ಲಿದ್ದೇವೆ. ಇವತ್ತು ಅವರಿಗೆಲ್ಲ ಕಳಿಸಿದ್ದೇನೆ, ಎಲ್ಲರೂ ಹಾರೈಸಿದ್ದಾರೆ. ಇವರೆಲ್ಲರೂ ಸಂಜೆ ಹೊತ್ತಿಗೆ ಹಾಸ್ಟೆಲಲ್ಲಿದ್ದೆ, ನಾವು ಅಲ್ಲಿ ಕೋಣಾಜೆ ತಾವು ನೋಡಿದ್ದೀರಿ, ಬಹಳ ಪ್ರಕೃತಿಯ ರಮಣೀಯವಾದಂಥ ಒಂದು ಸ್ಥಳ. ನಾವು ಸಂಜೆ ಹೊತ್ತಿಗೆ ವಾಕಿಂಗ್ ಹೋಗಬೇಕಾದ್ರೆ ಒಂದಲ್ಲ ಒಂದು ಗುಂಪು ನನ್ನನ್ನು ಕಾಯ್ತಾ ಇದ್ದವು, ಅದು ವಿಶೇಷವಾಗಿ ಭಾವಗೀತೆಗಳಿಗೆ. ಇದನ್ನೇ ನಿಧಾನಕ್ಕೆ ನಾನು ಉಪನ್ಯಾಸಕನಾಗಿ ಸೇರಿದ ಕೂಡಲೇ ಸರ್, ನಮ್ಮ ವೃತ್ತಿಗಿರುವಂಥ ದೈವದತ್ತವಾದ ಒಂದು ಭಾಗ್ಯ ಯಾವುದು ಅಂದರೆ ವೇದಿಕೆ. ಯಾವುದೇ ಉಪನ್ಯಾಸಕ ಶಿಕ್ಷಕ, ಅದು ಅಂಗನವಾಡಿ ಬಾಲವಾಡಿಯಿಂದ ಹಿಡಿದು ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ಗಳಲ್ಲೂ ಕೂಡ ಹೇಳುವುದಾದರೆ, ಅಧ್ಯಾಪಕನಿಗೆ ಸದಾಕಾಲ ವೇದಿಕೆ ಇದೆ. ನಾನು ಆಗಾಗ ಹೇಳೋದುಂಟು, ಶಿಕ್ಷಕರ ಯಾವುದಾದ್ರೂ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮಗಳಿಗೆ ಹೋದಾಗ ಯಾವ್ದಾದ್ರು ಒಂದನ್ನು ನಾವು ಫಾಲೋ ಮಾಡಬೇಕು, ಬೆಳೆಸಿದರೆ ಬಹಳ ಒಳ್ಳೆಯದು. ಯಾಕೆಂದರೆ ನಮಗಾಗಿ ಒಂದು ವೇದಿಕೆ ಇದೆ, ಪ್ರೇಕ್ಷಕರು ಯಾರಂದರೆ ವಿದ್ಯಾರ್ಥಿಗಳು. ಎರಡನೇದು, ವಿದ್ಯಾರ್ಥಿಗಳಿಗೆ ಪಾಠದಲ್ಲಿ ಬೋರ್ ಆದಾಗ ನಾವೊಂದು ಹಾಡು ಹಾಡಿದರೆ ಸಾಕು. ಇವತ್ತಿಗೂ ನನ್ನ ಪೆರ್ನಾಜೆ ವಿದ್ಯಾರ್ಥಿಗಳು ಯೋಚನೆ ಇದೆ, ಒಂದು ಹಾಡು ಹಾಡ್ತೀರಾ ಸರ್ ಅಂದರೆ ನೀವು ಈ ಕೆಲಸ ಮಾಡ್ತೀರ ಅಂದರೆ ಹೋಗಿ ಕೆರೆಯಿಂದ ನೀರು ತರ್ತಾರೆ. ಮರ ಹತ್ತಿ ಕೊಂಬೆ, ನಮ್ಮದು ಕಾಡು ಜಾಗ, ಮರ ಹತ್ತಿ ಕೊಂಬೆಗಳನ್ನು ಕೂಡ ಕಡಿತಾರೆ. ಆದರೆ ಅವರ ಬೇಡಿಕೆ ಅಷ್ಟೇ, ಹಾಡು ಆಡಬೇಕು ಸರ್ ಅಂತ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆಗಳನ್ನು, ನನಗೆ ಪ್ರಾರ್ಥನೆಯ ಬಗ್ಗೆ ವಿಶೇಷ ಆಸಕ್ತಿ, ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಪ್ರಾರ್ಥನೆಗಳನ್ನು ಹುಡುಕಲಿಕ್ಕೆ ಶುರು ಮಾಡಿದೆ ಸರ್. ಅಂಥದ್ದು ಅಪಾರ ಇದೆ. ಅಂಥದ್ದನ್ನೇ ನಾವು ಪ್ರಾಯಶಃ ವೃತ್ತಿಗೆ ಸೇರಿದಲಾಗಾಯಿತು. ತೆರೆದಿದೆ ಮನೆ ಬಾವು ಅತಿಥಿ ಎಂಬಂಥ ಗೀತೆ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆಲ್ಲ ಅವಾಗ ಹೇಳಿಕೊಟ್ಟದು. ಇವತ್ತಿನವರೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳಿದ್ದರೆ ನನಗೊಂದು ಆಸಕ್ತಿ ಇದ್ದು ಮಕ್ಕಳನ್ನು, ಅದರಲ್ಲೂ ಪ್ರಾರ್ಥನೆ, ವಾರ್ಷಿಕೋತ್ಸವ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಹಾಡಿಸೋದು. ನಮ್ಮ ಸುಗಮ ಸಂಗೀತ ಬಳಗದ ಪಕ್ಕವಾದ್ಯದವ್ರನ್ನ ಕೆಲವು ಬಾರಿ ಸಂಸ್ಥೆಗಳಿಗೆ ಕರೆಸಿ ನಮ್ಮ ಮಕ್ಕಳ ಜೊತೆ ನಾನು ಕೂಡ ಹಾಡಿದ್ದು. ಇದೆಲ್ಲ ಏನಾಗಿದೆ ಅಂದರೆ ಚೈತನ್ಯ ಶಾಲೆ ಹೋದು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ರೀತಿ ಹೋಗುವಂಥ ಒಂದು ಏಕತಾನತೆಗೆ ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡ್ರೆ ಅದರ ಒಂದು ಹೃದಯ ಸಂಪನ್ನತೆ ಬೇರೆ. ಏನು ಗೊತ್ತಾ ಸರ್, ಕೆಆರ್ಜಿ ಅವರಿಗೆ ಕೋಪ ಬಂದದ್ದುಂಟ, ವಿದ್ಯಾರ್ಥಿಗಳಿಗೆ ಬೈತೀರಾ ಅಥವಾ ಸಂಗೀತದಿಂದಲೇ ಅವರ ಮನಸ್ಸನ್ನು ಮಾರ್ಪಡಿಸ್ತೀರಾ? ಸರಿ, ನನಗೆ ನೆನಪು ನೀವು ಹೇಳಿದಾಗ 85ರಲ್ಲಿ ಆವಾಗ ಪ್ರಾಯಶಃ ನನಗೆ 22 23 ವರ್ಷ ಆಗಿರಬೇಕಷ್ಟೇ ನಾನು ಉಪನ್ಯಾಸಕನಾಗಿ ಸೇರಿದಾಗ. ಆವಾಗ
ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು, ಮತ್ತೆ ಏರಿಕೆ ಆಯಿತು. ಮತ್ತೆ 1989-90-95 ನಮ್ಮ ಅಲ್ಲಿ ಪದವಿ ಪೂರ್ವ ಕಾಲೇಜಿನ ತರಗತಿಯಲ್ಲಿ 70-80 ವಿದ್ಯಾರ್ಥಿಗಳಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಯಾವುದೋ ಒಂದು ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಕೋಪ ಬಂದದ್ದು ಉಂಟು. ಆಗ PUC ಹುಡುಗರಿಗೆ ಒಂದೊಂದು ಬಾರಿಸಿದ್ದು ಇದೆ. ಯಾಕೆಂದರೆ ಯಾವಾಗ ಈಗಿನ ಹಾಗೆ ಕಾನೂನಿನ ಕ್ರಮ ಯಾರು ಕೈಗೊಳ್ತಿರಲಿಲ್ಲ. ತಂದೆ ತಾಯಿಗಳೇ ಬಂದು ಅವನಿಗೆ ಇನ್ನೂ 4 ಹೊಡೀರಿ ಅಂತ ಹೇಳುವಂಥ, ಆದರೆ ನನಗೆ ಬಹಳ ಅಪರೂಪ ಸರ್, ಅಪರೂಪ. ಮತ್ತು ಪ್ರಾಯಶಃ ನನಗೆ ಅನಿಸಿದ್ದು, ಹೆಚ್ಚಾಗಿ ನಾವು ವಿವಾಹಿತರಾದ ನಂತರ ನಮಗೆ ಮಕ್ಕಳಾದ ಮೇಲೆ ತನ್ನಿಂತಾನೆ ಪ್ರಾಯಶಃ ಕೈ ಮುಂದೆ ಹೋಗದೆ ಕೈ ಹಿಂದಕ್ಕೆ ಹೋಗಿ ಕೈ ಕಟ್ಟಿ ಮಾತನಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಶಿಕ್ಷಕರಿಗೆ. ಒಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸುವ. ಭಾವಗೀತೆಗಳಿಗೆ ನಾನು ಡಿಗ್ರಿಲಿ ಇರುವಾಗ ನನ್ನ ಗುರುಗಳೆಲ್ಲ ಮೆಚ್ಚಲಿಕ್ಕೆ ಕಾರಣ ಏನೆಂದರೆ, ಕುವೆಂಪುರವರ ಒಂದು ಗೀತೆ ನನ್ನ ಹಾಡಿದಲ್ಲಿ ಅವರಿಗೆ ತುಂಬ ಇಷ್ಟ ಆಗಲಿಕ್ಕೆ ಕಾರಣ ಏನು ಅಂದರೆ, ಒಂದು ಗೀತೆಯನ್ನು ಹೇಗೆ ಪ್ರಾರಂಭಿಸಬೇಕು. ಇದು ಕುವೆಂಪುರವರ ಗೀತೆ. ಬಾರೆ ಸಖಿ ವೃಂದಾವನಕ್ಕೆ ಹಾಲನ್ನು ಮಾರಲು ಹೋಗು ಅಂತ ಹೇಳುವಂಥ ಒಂದು ಕೃತಿ. ಅದನ್ನು ಪ್ರಾರಂಭಿಸುವುದು ಅರ್ಥಪೂರ್ಣವಾಗಿ ಆದ ಕಾರಣವೇ ಪ್ರಾಯಶಃ ಗುರುತಿಸಲ್ಪಟ್ಟಿ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಾರೆ ಓ ಸಖಿ ಬೃಂದಾವನಕ್ಕೆ ಹಾಲನು ಮಾರನು ಹೋಗುವ ಬಾರೆ ಬೇಗ ಸಖಿ ಬೃಂದಾವನದಿ ಹಾಲನು ಕೊಳ್ಳಲು ಯಾರಿ ಹರೇ ಹೇಳಿಂದು ಮುಖಿ ಇಂದು ಮುಖಿ ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ ಗೋವನು ಕಾಯುವ ಗೋವಿಂದ ನಿಹನೆ ಹಾಲನು ಕೊಳ್ಳಲು ಕೇಳೆ ಸಖಿ ಚಿನ್ನವ ಕೊಡನೆ ರನ್ನವ ಕೊಡನೆ ತನ್ನನು ಕೊಡುವನು ಬಾರೆ ಸಖಿ ಆ ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ ಯಮುನಾ ತೀರದೊಳ್ ಅಲೆಯುವ ಬಾರೆ ಹಾಲು ಬೇಕೆ ಹಾಲು ಬೇಕೆ ಹಾಲು ಬೇಕೆ ಹಾಲು ಬೇಕೆ ಹಾಲು ಬೇಕೆ ಹಾಲೆಂದು ಸಖಿ ಆ ಯಮುನಾ ತೀರದೊಳ್ ಅಲೆಯುವ ಬಾರೆ ಹಾಲು ಬೇಕೆ ಹಾಲೆಂದು ಸಖಿ ಹಾಲನು ಮಾರುವ ನೆವದಿಂದ ಹರಿಯ ಮೋಹಿಸಿ ಕರೆಯುವ ಬಾರೆ ಸಖಿ ಆ ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ ನೂರಾರು ಭಾವಗಳ ಭಾವಗೀತೆಗಳ ಭಾವಗಾನಗಳ ಸಾಂಗತ್ಯದೊಂದಿಗೆ ಒಂದು ಭಾವನಾ ಬಳಗವನ್ನು ಹುಟ್ಟುಹಾಕಿದೆ. ಆ ಸಂದರ್ಭವನ್ನು ನೆನಪಿಸಿಕೊಂಡು ಭಾವನಾ ಬಳಗ ಎಂಬುದು ಎರಡನೇ ಹಂತ ಆಯಿತು ಸರ್. ನನಗೆ 1985 ವೃತ್ತಿಗೆ ಸೇರಿದೆ. 1992-93 ಅಲ್ಲಿವರೆಗೆ ನಾನು ಯುವಜನ ಮೇಳಗಳಲ್ಲಿ ಹಾಡುವುದು, ವೇದಿಕೆಗೆ ಸಿಕ್ಕಿದಾಗ ಹಾಡೋದು, ಸ್ಪರ್ಧೆಗೆ ಅಂತ ಹೋಗ್ತಾ ಇದ್ದೆ ಸರ್. 1993 ನನಗೆ ಒಂದು ಘಟನೆ ಇವತ್ತಿಗೂ ನೆನಪು ಬರ್ತದೆ. ಸುಳ್ಯ ತಾಲೂಕಿನ ಕನಕಮಜ್ಜಲು ಭಾಗದಲ್ಲಿ
ದೀರ್ಘಜೆ ಎಂಬ ಮನೆತನದ ಒಂದು ಹೆಣ್ಣು ಮಗಳು. ಆಕೆ 9ನೇ 10ನೇ ಕ್ಲಾಸ್ ಇರಬೇಕು. ಸಾಮಾನ್ಯವಾಗಿ ನಾವು ಪಿ ಯು ಸಿಗೆ ಮಾತ್ರ ಪಾಠ ಮಾಡ್ತಿದ್ದು, ಆದರೆ ಸಂಸ್ಥೆ ಒಂದೇ. ಒಂದು ದಿವಸ ಬಂದು ನನ್ನ ಹತ್ರ, ಸರ್ ನನಗೊಂದು ಹಾಡು ಹೇಳಿಕೊಡಬೇಕು, ಭಾವಗೀತೆ. ಯಾಕೆ? ಅದು ನಾನು ಯುವಜನ ಮೇಳಕ್ಕೆ ಹಾಡಲಿಕ್ಕೆ. ನನಗೆ ಒಂದು ರೀತಿಯಲ್ಲಿ ಪಂಥಾಹ್ವಾನ. ಶಿವರುದ್ರಪ್ಪನವರು ಸರ್ ಒಂದು ಕಡೆಯಿಂದ ಎದೆ ತುಂಬಿ ಹಾಡಿದೇನು ಹಾಡಿದರು, ಬರೆದರು 1975 ದಶಕದಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಆಯಿತು, ಎಲ್ಲಿ ನೋಡಿದರು ಸಂತೋಷ, ಈ ಸಮಯದಲ್ಲಿ ಎದೆ ತುಂಬ ಹಾಡಿದೇನು ಹಾಡಿದರು ಸರ್. ಅದೇ ಅವರು 1990 ದೇಶದಲ್ಲಿ, ಸ್ವಲ್ಪ ಗೊತ್ತಿರ್ಬೋದು ನಿಮಗೆ, ಅಯೋಧ್ಯೆ ಇಶ್ಯೂ ಇತ್ಯಾದಿಗಳಾಗಿ ಮನಸ್ಸುಗಳು ಪರಸ್ಪರ ಎಲ್ಲಿಯೋ ಜ್ವಾಲಾಮುಖಿಗಳಾದಂಥ ಈ ಸಮಯದಲ್ಲಿ ಏನು ಅವರು ಯಾವ ಹಾಡು ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಅಂತ ಬರೆದದ್ದು ನನಗೆ ನಿಯತಕಾಲಿಕದಲ್ಲಿ ಒಂದರಲ್ಲಿ ಸಿಕ್ಕಿದ್ದು. ನಾನು ಕೂತ್ಕೊಂಡು ಸ್ವರ ಸಂಯೋಜನೆ ಮಾಡಿ ಇದನ್ನು ಈಕೆಗೆ ಹೇಳಿಕೊಟ್ರಿ ಅಂತ ಮಾರನೇ ದಿವಸ ಬಂದು ಆಕೆಗೆ ಹೇಳಿಕೊಟ್ಟೆ ಡೈಲಿ. ಅದು ಬಹಳ ಬೇಗನೆ ಪಿಕಪ್ ಮಾಡಿದ್ದು. ಸಂಗೀತದ ಮನೆತನವು ಮತ್ತು ತುಂಬ ಉತ್ತಮ ರಾಗ ಸ್ವರ ಇದ್ದಂತಹ ಒಂದು ನನ್ನ ಸ್ಟೂಡೆಂಟು, ಈಕೆ ಈಗ ಪ್ರಾಯಶಃ ಕೇರಳದಲ್ಲಿ ಸಂಸಾರಿಯಾಗಿದ್ದಾರೆ. ಸುಳ್ಯ ತಾಲೂಕು ಯುವಜನ ಮೇಳದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಜಿಲ್ಲಾ ಯುವಜನ ಮೇಳದ ವೇದಿಕೆಯಲ್ಲಿ ಮತ್ತು ವಿಭಾಗೀಯ ಮಟ್ಟದಲ್ಲೂ ಚಿಕ್ಕಮಗಳೂರಿನಲ್ಲಿ ನಡೆದದರಲ್ಲಿ ಪ್ರಥಮ ಪ್ರೈಸ್. ಆನಂತರ ರಾಜ್ಯ ಮಟ್ಟದ ಗುಲ್ಬರ್ಗದಲ್ಲಿ ಆದದ್ದು ನೆನಪು ನನಗೆ, ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ಶಿ ಗಾಟ್ 2nd ಪ್ರೈಸ್. ಇದು ಯಾವಾಗ ಬಂತೋ, ಈಗಿನ ಹಾಗೆ ಮಾಧ್ಯಮ ಅಥವಾ ಈಗಿನ ಹಾಗೆ ಇಷ್ಟು ಪ್ರಚಾರಗಳು ಇಲ್ಲದ ಸಮಯ, ಈಕೆ ಮತ್ತು ಈಕೆಯ ತಂದೆ ನಾರಾಯಣ್ ಭಟ್ ಅಂತೇಳಿ ಇಲ್ಲಿ ಹೋಮಿಯೋಪತಿ ಔಷಧಾಲಯ ಇಟ್ಟುಕೊಂಡಿದ್ದಾರೆ ಸರ್, ಇಲ್ಲಿ ನಮ್ಮ ಹಳೆಯ ಮಾರ್ಕೆಟ್ನ ಪಕ್ಕದಲ್ಲಿ. ಅವರು ಮನೆಗೆ ಬಂದು ನನ್ನನ್ನು ಗೌರವದಿಂದ ಕಂಡು, ನೀವು ಹೀಗಿದ್ದರೆ ಸಾಧ್ಯ ಇಲ್ಲ, ಏನಾದರೂ ನಾವು ಪ್ರಾರಂಭಿಸುವ, ನಿಮ್ಮಲ್ಲಿ ತುಂಬ ಪ್ರತಿಭೆ ಇದೆ ಅಂಥೇಳಿ ನಾವು ನಾದಪಯಸ್ವಿನಿ ಎಂಬಂಥ ಒಂದು ಸಂಸ್ಥೆ, ತಮ್ಮ ಗುರುತನದ ಮೊದಲ ಹಾಡದಾಗಿರ್ಬೋದು. ಯಾವ ಹಾಡು ಹಾಡಲಿ? ಖಂಡಿತವಾಗಿ ಖಂಡಿತವಾಗಿ ಅದನ್ನು ನೀವು ಮತ್ತೊಮ್ಮೆ ಇಲ್ಲಿ ಹಾಡಬೇಕು. ಆ ಹಾಡುವುದಕ್ಕಿಂತ ಮುಂಚೆ ಇನ್ನೋರ್ವ ತಮ್ಮ ಶಿಷ್ಯೆ ನೇರ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಈಕೆ ಕೂಡ ಬಹುಶಃ ರಿಯಾಲಿಟಿ ಶೋದಲ್ಲಿ ತನ್ನ ಪ್ರತಿಭೆಯ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಿದ್ಧಿಯನ್ನ ಪಡೆದವರು ಶುಭದ ಆರ್ ಪ್ರಕಾಶ್. ಶುಭದ ನಮಸ್ತೆ. ನಮಸ್ತೆ ಸರ್. ಓ ಶುಭದ ನಮಸ್ತೆ ಅಮ್ಮ. ನಾನು ಸರ್ ಬಗ್ಗೆ ಹೇಳುವುದಾದ್ರೆ ನನ್ನ ಮೊತ್ತ ಮೊದಲ ಸಂಗೀತ ಗುರುಗಳು. ಹಾಗೆ ನಾನು ಶಾಸ್ತ್ರೀಯ ಸಂಗೀತ ಕ್ಲಾಸಿಗೆ ಹೋಗು ಅಂತ ಹೇಳಿದ್ದು ನೀವು. ನಂಗೆ ಈಗಲೂ ನೆನಪಿದೆ, ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಕ್ಲಾಸಿಗೆ ಬರ್ತಿದ್ದೆ. ನೀವು ತಾಳ ಹೇಳ್ಬಿಡುದಾಗಿರ್ಬೋದು, ಹಾಗೆ ಮಯೂರನ್ನ ಹೇಳಿದಾಗೆ ಒಬ್ಬ ಒಂದು ಕವಿಯ ಬಗ್ಗೆ ಹೇಳುದಾಗಿರ್ಬೋದು, ರಾಗಗಳ ಬಗ್ಗೆ ಹೇಳುದಾಗಿರ್ಬೋದು, ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಜೀವನ ಪಾಠಗಳನ್ನ ಹೇಳ್ಕೊಡ್ತಿದ್ರಿ ನೀವು, ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಈಗ್ಲೂ ಕೂಡ ನನ್ನ ಎಲ್ಲಾ ಕ್ಷೇತ್ರದ ಸಾಧನೆಗೆ ನೀವು ಆಶೀರ್ವಾದ ಮಾತ್ರ ಹುರಿದುಂಬಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿದ್ದೀನಿ. ಎರಡನೇ ಕ್ಲಾಸ್ ಅಲ್ಲಿ ಇರುವ ಖಂಡಿತ ಸಂಗೀತ ಗುರುಗಳಿಗೆ ಎರಡು ಹಾಡುಗಳ ಮೂಲಕ ಗೌರವವನ್ನ ಸಲ್ಲಿಸಿ ಶುಭದ. ತೊರೆದು ದೇವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇನುವೆನಯ್ಯ. ತೊರೆದು ದೇವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತನ್. ಓಕೆ ಓಕೆ ಮುಂದುವರಿಸಿ ಮುಂದುವರಿಸಿ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಯಾದಿ ಬಂಧುಗಳ ಬಿಡಲು ಬಹುದು. ರಾಯ ತಾಮುನಿದರೆ ರಾಜವನಿ ಬಿಡಬಹುದು, ಕಾಯದ ಪಿತ್ತ ನಿಮ್ಮ ಅಡೆ ಬಿಡಲಾಗದು ಬಿಡಲಾಗದು. ಥ್ಯಾಂಕ್ ಯು ಶುಭದ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾದಪಯಸ್ವಿನಿ ಬಗ್ಗೆ ಮಾತಾಡ್ತಾ ಹೌದು ಸರ್. ಅಲ್ಲಿಂದ ನಾದಪಯಸ್ವಿನಿ ಎಂಬಂಥ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿ ನನಗೆ ಇವಾಗೂ ನೆನಪಿದೆ. ಪಕ್ಕವಾದ್ಯಕ್ಕೆ ಏನು ಮಾಡು ಅಂತ ಹೇಳುವಾಗ ಅರಂಬೂರಿನ ನಾಯರ್ ಬ್ರದರ್ಸ್, ಇವತ್ತಿಗೂ ಭಜನೆಯಲ್ಲಿ ಹೆಸರುವಾಸಿ ಆ ಮನೆತನ, ಶ್ರೀಯುತ ಭಾಸ್ಕರ್ ನಾಯರ್
ಮತ್ತು ಅವರ ಅಣ್ಣ ಡಿ ಸಿ ಸಿ ಬ್ಯಾಂಕಿನ ಎಂ ಡಿ ಆಗಿ ನಿವೃತ್ತಿಯಾದಂಥ ವಿಶ್ವನಾಥ ನಾಯರವರು ನಮಗೆ ಆಗ, ಮತ್ತು ಶಶಿಯಣ್ಣ ಶಶಿಧರ ಪಿಳ್ಳೆ ಶಾರದಾಂಬ ಇಂಡಸ್ಟ್ರೀಸ್ ಇವರೆಲ್ಲ ಆಗ ಶಶಿಯಣ್ಣ ಇಲ್ಲಿ ಶಾರದೋತ್ಸವದಲ್ಲಿ ಆರ್ಕೆಸ್ಟ್ರಾಗಳನ್ನೆಲ್ಲ ಸಂಘಟನೆ ಮಾಡುವಂಥ ಮುಂಚೂಣಿಯಲ್ಲಿ ಇದ್ದಂಥವರು. ಈಗ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಪಕ್ಕವಾದ್ಯ ಬೇಕು ಅನ್ನೋ ಬಹಳ ದುರ್ಲಭ ಸರ್. ನಮ್ಮ ಊರಲ್ಲಿ ಆ ಸಮಯದಲ್ಲಿ 90ರ ದಶಕದಲ್ಲಿ ಯಾರು ಇರಲಿಲ್ಲ. ಆಗ ಅವರ ಮನೆಗೆ ಹೋಗಿ ಹಾರ್ಮೋನಿಯಂ ಒಂದು ಕೀಬೋರ್ಡು ಮತ್ತು ತಬಲಾ ಇಟ್ಟುಕೊಂಡು ನಾನು ಶ್ರೀಯುತ ಕೆ ವಿ ರಮಣ್ ವಿದ್ಯಾಶ್ರೀ ಕೆ ಎಸ್ ಗಣೇಶ್ ನಳಿನಿ ಕೇಶವ ಪ್ರಸಾದ್ ತುಡಿಕಾನ ಇವತ್ತು ನೆನಪಿದೆ. ಇವರು ಹೊತ್ತಲ್ಲದ ಹೊತ್ತು ಸರ್ ಅವರ ಮನೆಗಳಿಗೆ ಎಷ್ಟು ನಮ್ಮ ಕಲಾ ನಮ್ಮೊಳಗೊಬ್ಬ ಕಲಾವಿದ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಕಲಾವಿದ ಇರ್ತಾನೆ. ಬಾಲ್ಯದಲ್ಲಿ ಯೌವನಕ್ಕೆ ಬಂದಾಗ ನಾವು ಬೆಳೆದಾಗ ಅದನ್ನು ಬೆಳೆಸಬೇಕು ಅಂತ ಹೇಳೋ ಹಂಬಲ ಇದ್ದರೆ ಬೆಳಿತೇವೆ. ಈ ನಿಟ್ಟಿನಲ್ಲಿ ಅವರು ನಾವೆಲ್ಲ ಸೇರಿ ಅಡಕಾರ್ನಲ್ಲಿ ಕೆಲವು ಕಡೆ ವಿಶೇಷವಾದ ಕಾರ್ಯಕ್ರಮ ಕೊಟ್ಟದ್ದು, ಮತ್ತು ಗೀತ ಸಂಗೀತ ಎಂಬಂಥ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದು ನಾದಪಯಸ್ವಿನಿಯ ಜೊತೆಗೆ ಕುಕ್ಕುಜಡಕ ಪ್ರೌಢಶಾಲೆಯ 25ನೇ ವರ್ಷ ಬೆಳ್ಳಿ ಹಬ್ಬದಲ್ಲಿ ಸರ್. ಅದು ನಮ್ಮದು ಮಾಡೆಲ್ ಪ್ರೋಗ್ರಾಮ್, ನಮ್ಮ ಪ್ರೀತಿಯ ಕವಿಗಳಾದಂಥ ಹಿರಿಯರಾದ ಸುಬ್ರಾಯ ಚೊಕ್ಕಾಡಿಯವರ ನೇತೃತ್ವ, ಸುಳ್ಯ ತಾಲೂಕಿನ ಕವಿಗಳು ಬರೆದಂಥ ಕೃತಿಗಳನ್ನು ನಾವು ಸ್ವರ ಸಂಯೋಜಿಸಿ ಪ್ರಪ್ರಥಮ ಬಾರಿಗೆ ಚಾಪು ಮೂಡಿಸಿದ ಊರಿನಲ್ಲಿ 26 ವರ್ಷಗಳ ಹಿಂದೆ ಇದು ಗೀತ ಸಂಗೀತ. ಇದಾಗಿ ಮತ್ತೆ ನಮ್ಮ ಕಾರ್ಯಕ್ರಮಗಳಾಗ್ತಾ ಇತ್ತು ಸರ್. ಚೆನ್ನೈಯಲ್ಲಿ ಕಾರ್ಯಕ್ರಮ ನೀಡಿದ್ರು, ಇದರ ಜೊತೆಗೆ ತುಳು ಅಕಾಡೆಮಿ ಅಂತ ಸ್ಥಾಪಿತ ಆದಂಥ ಪ್ರಾರಂಭದಲ್ಲಿ ವಿದ್ವಾಂಸರುಗಳಾದಂಥ ಡಾಕ್ಟರ್ ವಿವೇಕ್ ರೈ ಅವರು ಮತ್ತು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರ ಅಧ್ಯಕ್ಷರು ಮತ್ತು ಇವರು ರಿಜಿಸ್ಟರ್ ಆಗಿದ್ದರು ಪಾಲ್ತಾಡಿ ಅವರು. ಆವಾಗ ತುಳು ಅಕಾಡೆಮಿ ಪ್ರಾರಂಭ ಆದದ್ದು, ಅದರ ಒಂದು ಸತ್ವಭರಿತವಾದ ಕಾರ್ಯಕ್ರಮ, ತುಳು ಗೀತೆಗಳನ್ನು ನಾವು ಹಾಡುವಂಥದ್ದು, ಬೇರೆ ಬೇರೆ ಕಡೆ ನಮ್ಮನ್ನು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ತುಳು ಭಾಷೆಯಲ್ಲೂ ಕೂಡ ಅಭಿವೃದ್ಧಿಪಡಿಸಿ ಆಯಿತು ಸರ್. ಇಷ್ಟ ಆಗಿ ಹಲವಾರು ಕಾರಣದಿಂದ ಬಳಗದಲ್ಲಿ ಉದ್ಯೋಗ ನಿಮಿತ್ತ, ಕೌಟುಂಬಿಕ ವಿವಾಹ ನಿಮಿತ್ತ ದೂರ ಆದವು. ನಾನು ಸುಳ್ಯದಲ್ಲಿ ಉಳ್ಕೊಂಡೆ. ಈ ಸಮಯ ಬಂದಾಗ ನನಗೆ ಈ ಗಾಯನ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ಡಾಕ್ಟರ್ ಶಿಶಿಲರವರು, ಶೀಲಾವತಿ ಕೊಳಂಬೆಯವರು, ಕುಮಾರಸ್ವಾಮಿಯವರು ಆವಾಗ, ಮತ್ತು ನಾರಾಯಣ್ ಭಟ್ ದೇರ್ಕಜೆ ಇವರು, ನೀವು ಯಾಕೆ ತರಗತಿಯನ್ನು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ. ಈ ನಿಟ್ಟಿನಲ್ಲಿ ಹಲವು ವೇದಿಕೆಗಳಲ್ಲಿ ನನ್ನನ್ನು ಗುರುತಿಸಿದ ಶ್ರೀಯುತ ಜನಾರ್ದನ ಕಣಕೂರವರು ಆವಾಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದರು. ಇವರು ಎಲ್ಲರೂ ಪ್ರೇರೇಪಣೆ ನೀಡಿ ಇಲ್ಲಿ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಟ್ಟಡ ಇದೆಯಲ್ಲ ಸರ್, ನಮ್ಮ ಪಶು ವೈದ್ಯ ಮಾರ್ಕೆಟ್ ಹತ್ರ, ಹಳೆ ಮಾರ್ಕೆಟ್ ಹತ್ರ, ಅದರಲ್ಲಿ ಒಂದು ಕೋಣೆಯಲ್ಲಿ ಅವಕಾಶ ಮಾಡಿ ನೀವು ಪ್ರಾರಂಭಿಸಿ ಅಂತ. ನಿಜ ಹೇಳಬೇಕಂದ್ರೆ ಆ ಸಮಯದಲ್ಲಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಇಲ್ಲ, ಹಾಗಂತೇಳಿ ಹಾಡು ಹಾಡುವುದು ನನ್ನ ದೈನಂದಿನ ಜೀವನ ಆಗಿತ್ತು. ಅದೇ ಸಮಯದಲ್ಲಿ ನನಗೆ ಒಂದು ವಿಶೇಷವಾದಂದರೆ, ನನಗೆ ಒಬ್ಬರು ನಮ್ಮಲ್ಲಿ ಕ್ಲರ್ಕ್ ಇದ್ದರು ನಮ್ಮ ಕಾಲೇಜಲ್ಲಿ, ವಾಸುದೇವ ಉಡುಪ ಅಂತೇಳುವರು, ನಿವೃತ್ತರಾಗಿ ಈಗ ಸಂತೋಷದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅವರು ಹೇಳಿದರು, ನಿಮ್ಮ ಸ್ವರಕ್ಕೆ ನೀವು ಹಿಂದೂಸ್ತಾನಿ ಶೈಲಿಗೆ ಹೋಗಿ ಯಾಕೆ ಆಗಬಾರ್ದು, ಪಂಡಿತ ಭೀಮಸೇನ ಜೋಶಿ ಅಂತ ಅವರಂಥ ಹಾಡನ್ನು ನೀವು ಯಾಕೆ ಕಲಿಬಾರ್ದು ಅಂತ. ಅಲ್ಲಿ ಮತ್ತೊಂದು ತಿರುಗಿ ಸಿಕ್ಕಿತ್ತು ಸರ್, ಒಂದು ಮಾನಸ ಗುರು ಅಂತ. ನಾನು ಇವತ್ತಿಗಾದರೂ ಪಂಡಿತ ಭೀಮಸೇನ ಜೋಶಿಯವರ ಒಂದು ಗೀತೆಯನ್ನು ಅನುಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಮೇರು ಪ್ರಾಯಶಃ ಆಧುನಿಕ ತಾನ್ಸೇನ್ ಅಂತ, ಅವರು ಇವತ್ತಿಗೂ ವಿಶ್ವದಾದ್ಯಂತ ನಂಬರ್ ಒಂದು ಸ್ಥಾನದಲ್ಲಿದೆ ಅಂಥ ಕಂಠಶಿರಿ, ಅವರು ಕೀರ್ತಿಶೇಷರಾಗಿದ್ದಾರೆ. ಆದರೆ ಅವರ ಗೀತೆಯನ್ನು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನನ್ನ ವಾಯ್ಸು ನಿಜ ಸತ್ಯ ಹೇಳಬೇಕಾದ್ರೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಶುರುವಾಯಿತು ಸರ್. ಭಗವಂತ ಕೊಟ್ಟ ಒಂದು ಕೃಪೆ ಅದು ಅಂತಲೂ ಭಾವಿಸ್ತಾ, ಈ 2000 ಇಸವಿಗೆ ಭಾವನಾ ಸುಗಮ ಸಂಗೀತವನ್ನು ಪ್ರಾರಂಭಿಸಲಿಕ್ಕೆ ಆಗಾಗಲೇ ಒಂದು 10 ಹಲವು ಗೀತೆಗಳನ್ನು ಸ್ವರ ಸಂಯೋಜಿಸಿದ್ದೆ. ಒಂದು ಕಾರ್ಯಕ್ರಮದಲ್ಲಿ ಆಗ ಮುಖ್ಯ ಶಿಕ್ಷಕರಾಗಿ ಚೊಕ್ಕಾಡಿ ಶಾಲೆಯಲ್ಲಿ ಇದ್ದಂತಹ ಹಿರಿಯ ಚೇತನ ಕವಿಗಳಾದಂಥ ಸುಬ್ರಾಯ ಚೊಕ್ಕಾಡಿಯವರು ಒಂದು ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ನಾನು ಪ್ರಾರ್ಥನೆ ಹಾಡಿದ್ದೆ. ಆ ಪ್ರಾರ್ಥನೆ ಅವರ ಅತ್ಯಂತ ಜನಪ್ರಿಯವಾದ ಗೀತೆ. ಕನ್ನಡ ನಾಡಿನ ಬಗ್ಗೆ ಅವರು ಬರೆದಂಥ ಒಂದು ದಾರಿ ಇದೆಯಲ್ಲ, ಅದು ಹೃದಯ ಸ್ಪರ್ಶಿ. ಎಂಥ ಗುಣವೇ, ಎಂಥ ಗುಣವೇ ಕನ್ನಡಾಂಬೆ. ಕಳೆದ ವರ್ಷ ನಾವು ನಾಡಗೀತೆಯ ಕಾರ್ಯಕ್ರಮದಲ್ಲಿ ಇಲ್ಲಿ ಹಾಡಿದ್ದೇವೆ. ಬಹುಶಃ ಅದನ್ನು ಅವರು ಹಾಡುವಾಗ ಅದು ಸುಳ್ಯದ ಬಗ್ಗೆ ಹೇಳಿದ್ದಾರೆ ಅನ್ಸುತ್ತೆ ನಮಗೆ. ಯಾಕೆಂದರೆ ಸುಳ್ಯ ಕೂಡ ಈ ಸಾಹಿತ್ಯದ ಮಟ್ಟಿಗೆ ಸಮೃದ್ಧವಾಗಿರುವಂತಹ ನೆಲ. ಖಂಡಿತವಾಗಿ ಆ ಹಾಡನ್ನು ಹಾಡಿ ಮುಂದಕ್ಕೆ ಹೋಗ. ಸರಿ ಸರಿ.
ಎರಡು ಹಾಡು ಒಟ್ಟಿಗೆ ಹಾಡ್ಸರ್. ಮೊದಲಿಗೆ ನಾನು ಸಂಯೋಜಿಸಿ ರಾಜ್ಯ ಮಟ್ಟದ ಮಾನ್ಯತೆಯನ್ನು ಪಡೆದಂತಹ ಶಿವರುದ್ರಪ್ಪನವರ ಗೀತೆ ನನ್ನ ಶಿಷ್ಯ ಹಾಡಿ ನನಗೊಂದು ನನ್ನ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಮುಕುಟಪ್ರಾಯವಾದಂತಹ ಒಂದು ಸಾಧನೆ ಮಾಡಿದಂತಹ ಗೀತಾ, ಆಕೆಯನ್ನು ನೆನೆಸ್ತಾ ಆಕೆಯ ಮನೆಯವರಿಗೆಲ್ಲ ತುಂಬ ನನ್ನನ್ನು ಆತ್ಮೀಯತೆಯಿಂದ ಗೌರವದಿಂದ ಈಗಲೂ ಕಾಣುವಂಥ ಅವರ ಮನೆಯವರಿಗೆಲ್ಲ ಸುಖ ಶಾಂತಿ ಸಮೃದ್ಧಿ ಸದಾಕಾಲ ಇರಲಿ ಅಂತ ಹಾರೈಸ್ತಾ ಆ ಹಾಡನ್ನು ನೆನಪಿನ ದೋಣಿಯಿಂದ ಸಾಗುತ್ತಾ ಹಾಡ್ತಾ ಇದ್ದೇನೆ. ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನು ನೀಡಲಿ, ನೆಮ್ಮದಿಯನು ನೀಡಲಿ. ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನು ನೀಡಲಿ, ನೆಮ್ಮದಿಯನು ನೀಡಲಿ. ಸುತ್ತಮುತ್ತ ಮನೆ ಮಠಗಳು ಹೊತ್ತಿಕೊಂಡು ಉರಿಯುವಲ್ಲಿ, ಸುತ್ತಮುತ್ತ ಮನೆ ಮಠಗಳು ಹೊತ್ತಿಕೊಂಡು ಉರಿಯುವಲ್ಲಿ, ಸೋತು ಮೋಕವಾದ ಬದುಕು ನಿಟ್ಟುಸಿರುಳು ತೇಲುವಲ್ಲಿ, ಯಾವ ಹಾಡ ಹಾಡಲಿ. ಉರಿವ ಕಣ್ಣ ಚಿತೆಗಳಲ್ಲಿ ಇರುವ ಕನಸು ಸೀಯುವಲ್ಲಿ, ಎದೆ ಎದೆಗಳ ಜ್ವಾಲಾಮುಖಿ ಹೊಗೆ ಬೆಂಕಿಯ ಕಾರುವಲ್ಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನು ನೀಡಲಿ, ನೆಮ್ಮದಿಯನು ನೀಡಲಿ. ಸುಬ್ರಾಯ ಚೊಕ್ಕಾಡಿಯವರ ಗೀತೆಯನ್ನು ಹಾಡುವುದೆಂದರೆ ಅದು ಒಂದು ಯೋಗ. ಎಂಥ ಗುಣವೇ ಕನ್ನಡಾಂಬೆ, ನಾಡಗೀತೆ ಅಂತ ಹೇಳೋದು, ನಾಡಿನ ಹಿರಿಮೆಯ ಗರಿಮೆಯನ್ನು ಹೊಗಳುವಂಥ ಈ ಗೀತೆ ನನಗೊಂದು ಅದು ಅದ್ವಿತೀಯ. ಅದು ನಮ್ಮನ್ನು ಕೊಂಡೋಗುವ ರೀತಿಯೇ ಒಂದು ವಿಶಿಷ್ಟವಾದ ದಾರಿ. ಅದನ್ನು ಹಿಂದೋಳ ರಾಗದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದೀರಿ, ಸಂಯೋಜನೆ ಮಾಡಿದ್ದೀರಿ ಅಂತ ಅವರಿಂದ ಹಲವು ಸರ್ತಿ ಬೆನ್ನು ತಟ್ಟಿಸಿಕೊಂಡವ ನಾನು. ಈಗ ಅವರಿಗಾಗಿ ಹಿರಿಯರನ್ನು ವಂದಿಸ್ತಾ ಈ ಗೀತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಎಂಥ ಗುಣವೇ ಕನ್ನಡಾಂಬೆಯೇ ನಿನ್ನ ಈ ನೆಲಕ್ಕೆ, ಒಕ್ಕಿದಷ್ಟು ಮೊಗೆವ ಭಾಗ್ಯವು ನಿನ್ನ ಈ ನೆಲಕ್ಕೆ. ಎಂಥ ಗುಣವೇ ಕನ್ನಡಾಂಬೆಯೇ ನಿನ್ನ ಈ ನೆಲಕ್ಕೆ, ಮೌನ ಮಲಗಿದೆ ಕನಸು ಕಾಣುತ್ತ ಬೆಟ್ಟದಂಚಿನಲಿ,
ಸೂರ್ಯ ಕಿರಣದ ನಾಟ್ಯ ನಡೆದಿದೆ ನೀರಹರಿವಿನಲಿ. ಹಸಿರು ಹುಲ್ಲಿನ ಹಾಸು ಹಾಸಿನ ಬಯಲ ಹರವಿನಲಿ ಬೆಳಗಿನಿಬ್ಬನಿ ಮಾಲೆ ಮೆರೆದಿದೆ ನಿನ್ನ ಕೊರಳಿನಲಿ. ಎಂಥ ಗುಣವೇ ಕನ್ನಡಾಂಬೆಯೇ ನಿನ್ನ ಈ ನೆಲಕ್ಕೆ ಓ ಬೀಸೋ ಗಾಳಿಯ ಜತೆಗೇನೋ ಮಧುರ ಲಾಪ ಮನದ ಮಾತಿಗೆ ದನಿಯ ಕೊಡುತ್ತಿದೆ ಪಕ್ಷಿ ಸಲ್ಲಾಪ. ಗಗನ ಮುಟ್ಟುವ ಕಾಡ ಬಸಿರಲಿ ಮೃಗಗಳಾಟೋಪ ಈ ಸಮೃದ್ಧಿಯ ನಡುವೆ ಅಡಗದೆ ನಮ್ಮ ಪರಿತಾಪ. ಎಂಥ ಗುಣವೇ ಕನ್ನಡಾಂಬೆ ನಿನ್ನ ಈ ನೆಲಕ್ಕೆ ಒಕ್ಕಿದಷ್ಟು ಮುಗಿವ ಭಾಗ್ಯವು ನಿನ್ನ ಈ ನೆಲಕ್ಕೆ. ಎಂಥ ಗುಣವೇ ಕನ್ನಡಾಂಬೆ ನಿನ್ನ ಈ ನೆಲಕ್ಕೆ ಆ ಬಹುಶಃ ನಾವಂದುಕೊಂಡ ಹಾಗೆ ಅಥವಾ ಅನೇಕರು ಅಂದುಕೊಂಡ ಹಾಗೆ ಈ ಕೆ ಆರ್ ಗೋಪಾಲಕೃಷ್ಣ ಅಂತ ಒಬ್ಬ ಕಲಾವಿದನಿಗೆ ಗಾಯಕನಿಗಿರುವಂಥ ನಿಜವಾದ ಸವಾಲು ಏನು ಗೊತ್ತಾ ಸರ್? ಆ ಕವಿಗಳ ಎದುರೇ ಈ ಹಾಡನ್ನು ಹಾಡ್ತೀವಿ. ಯಾಕಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸುಳ್ಯ ಒಂದು ಅದ್ಭುತವಾದ ಒಂದು ಸಾಹಿತ್ಯದ ಸಮೃದ್ಧವಾಗಿರುವಂಥ ಒಂದು ನೆಲ. ತಾವು ಅನೇಕ ಕವಿಗಳ ಹಾಡನ್ನು ಹಾಡಿದ್ದೀರಿ, ಅವರ ಸಾಹಿತ್ಯವನ್ನು ಸಂಗೀತದ ಮೂಲಕ ಸುಧೆಯನ್ನು ಹರಿಸಿದ್ದೀರಿ. ಸುಬ್ರಾಯ ಚಕ್ವಾಡಿಯವರು ಇರ್ಬೋದು, ಕಿರಣ ಕುತ್ಯಾಳ ಇರ್ಬೋದು, ಜಿ ಎಸ್ ಸುಬಡ್ಕ ಇರ್ಬೋದು, ಪ್ರಭಾಕರ್ ಶಿಶಿಲ ಇರ್ಬೋದು, ಇಂತಹ ಅನೇಕ ಅನೇಕ ಕವಿಗಳ ಒಂದು ಅವರ ಏನು ಕಾವ್ಯಗಳನ್ನು ಅಥವಾ ಕವಿತೆಗಳನ್ನು ಹಾಡುಗಳನ್ನಾಗಿ ಅವರ ಮುಂದೆ ಇಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಆ ಕವಿಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಸರ್, ನನಗೆ ನೆನಪು ಬರುವ ಹಾಗೆ ಸುಬ್ರಾಯ ಚೊಕ್ಕಾಡಿಯವರ ಎಂಥ ಗುಣವೇ ಕನ್ನಡಾಂಬೆಯೇ ಕವಿಯ ಎದುರೇ ನಾನು ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ನಿಜವಾಗಿಯೂ ನಾನು ಈಗ ಏನು ಹಾಡ್ತಿದ್ದೇನು ಸರ್, ಅದು 20-25 ವರ್ಷಗಳ ಹಿಂದೆ ಈ ಥರ ಇರಲಿಲ್ಲ. ಅದು ನನಗೆ ಗೊತ್ತಿದೆ, ಅಂದರೆ ಆ ಮಿತಿಗಳು ನನಗೆ ಗೊತ್ತಿತ್ತು. ಆದರೆ ಗಾಯಕನಿಗೆ ಸರ್ ಅತೀ ಪ್ರಮುಖವಾಗಿರೋದು ದೈವದತ್ತವಾಗಿ ಬರುವಂಥ ಒಂದು ಕಂಠ. ಕಂಠ, ಆ ಕಂಠನ ದುಡಿಸಿಕೊಳ್ತಾ ಗಂಗೂಬಾಯಿ ಹಾನಗಲ್ ಹೇಳ್ತಾರಲ್ಲ, ಹಾಡೋ ಬಾಯಿಗೂ ಕೊಡೋ ಕೈಗೂ ಬರ ಇಲ್ಲ ಅಂತ. ಹಾಗೆ ಹಾಡಿ 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 ನಯವಾಗ್ತಾ ಹೋಯಿತು. ಇನ್ನು ಈ ಕವಿಗಳ ಎದುರಲ್ಲಿ ಮತ್ತು ಕವಿಗಳ ಜೊತೆಗೆ ಈ ಗೀತ ಸಂಗೀತ ಕಾರ್ಯಕ್ರಮ ನನಗೆ ಸುಳ್ಯ ಜೂನಿಯರ್ ಕಾಲೇಜಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಆಯಿತು. ಅಲ್ಲಿ ಗೀತ ಸಂಗೀತ ಕಾರ್ಯಕ್ರಮ ಮಾಡಿ ಅದರಲ್ಲಿ ಎಲ್ಲ ಗೀತೆಗಳ ಬಗ್ಗೆಯೂ ಕೂಡ ಸ್ವರ ಸಂಯೋಜನೆ ಮಾಡಿದ್ದು ಪ್ರಾಯಶಃ 8-10 ಕವಿಗಳಿದ್ದರು. ಆ ಕವಿಗಳ ಎಲ್ಲರಿಂದಲೂ ಅಭಿನಂದನೆಗೆ ಅರ್ಹರಾದರು. ನನಗೆ ನೆನಪಿದೆ ಇವತ್ತು ಕುಕ್ಕು ಜಡ್ಕ ಪ್ರೌಢಶಾಲೆಯ ಅಲ್ಲಿಂದ ಪ್ರಾರಂಭ ಆದಂಥ ಗೀತ ಸಂಗೀತ ಯಾನ ಹಲವಾರು ವೇದಿಕೆಗಳಲ್ಲಿ ನಮ್ಮ ದಶಮಾನೋತ್ಸವಕ್ಕೆ 10 ಕವಿಗಳನ್ನು ಕರೆದದ್ದು. ನಮ್ಮ ಜಿಲ್ಲೆಯ ಸುಕನ್ಯಾ ಕಳಸ ರವರು, ವಸಂತಕುಮಾರ್ ಪೆರ್ಲರವರು, ಈ ರೀತಿ ನಾವು ನಮ್ಮ ನೀವಾಗಲೇ ಹೆಸರಿಸಿದಂಥ ನಮ್ಮ ತಾಲೂಕಿನ ಕವಿಗಳೆಲ್ಲರನ್ನು ಸೇರಿಸಿ ಅಲ್ಲಿಯೂ ನನಗೆ ಅನಿಸಿದ ಮಟ್ಟಿಗೆ ಪ್ರತಿಕ್ರಿಯೆಗಳು ನಮಗೆ ಪೂರಕವಾಗಿಯೇ ಬಂದದ್ದು. ಮತ್ತು ಕೆಲವೊಮ್ಮೆ ನಮಗೆ ರಾಗದ ಅವಧಿ ರಾಗ ಸಂಯೋಜನೆ ಸ್ವರ ಸಂಯೋಜನೆಗೆ ಒಂದು ಇಷ್ಟು ಒಳಗೆ ಕೊಡಬೇಕು ನೀವು ಅಂಥ ಸಂದರ್ಭಗಳಲ್ಲೆಲ್ಲ ಕೆಲವೊಮ್ಮೆ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಬಂದದ್ದು ಇದೆ. ಯಾಕೆಂದರೆ ಇಲ್ಲಿಯೋ ಏಕತಾನತೆ ಬಂದು ಬಿಡುತ್ತೆ ಅಂಥ ಸಮಯದಲ್ಲಿ. ಆದರೆ ಸರ್ವೇ ಸಾಮಾನ್ಯವಾಗಿ ಭಾವಗೀತೆಗಳನ್ನು ಆಯ್ದುಕೊಂಡು ಭಾವಗೀತೆಗಳ ಈ ಯಾನದಲ್ಲಿ ಕವಿಗಳ ಹಾಡನ್ನು ಆಯ್ದುಕೊಳ್ಳುವಾಗ ಗಮನಿಸಬೇಕಾದ 2-3 ಅಂಶಗಳು. ಒಂದು, ಯಾವುದೇ ಅವಸರಗಳು ಸಲ್ಲದೆ ಕವಿತೆಯ ಸಾಹಿತ್ಯವನ್ನು ಸಂಪೂರ್ಣ ಅರ್ಥೈಸಿಕೊಂಡು ಅದರಲ್ಲಿ ಯಾವ ಭಾವ ಇದೆ ಅಂತ
ಮನುಷ್ಯನ ಜೀವನದಲ್ಲಿ ಭಾವನೆಗಳಿಗೇನು ಕೊರತೆ ಇಲ್ಲ ಸರ್. ಆ ಭಾವನೆಗಳನ್ನು ಸೆರೆ ಹಿಡಿದು ಬರೆದಂತಹ ಗೀತೆಗಳಿವೆಯಲ್ಲ, ಅದರಲ್ಲಿ ನಾವು ಬಹಳ ಜಾಗ್ರತೆ ಮಾಡಬೇಕಾಗ್ತದೆ. ವಿಷಾದ ಛಾಯೆ ಇದೆಯೋ ಅಲ್ಲ, ಸಂತೋಷ ಇದೆಯೋ, ದುಃಖ ಇದೆಯೋ, ವಿಡಂಬನೆಯೋ, ಹಾಸ್ಯವೋ, ಅಥವಾ ಈ ರೀತಿ ನಾವು ಗಮನಿಸದೆ ಹಾಡಿದರೆ, ಕೇವಲ ರಾಗ ಸ್ವರ ಸಂಯೋಜನೆ ಮಾಡ್ತೇನೆ ಅಂತ ಹೋಗಿದ ಕೂಡಲೇ ಎಲ್ಲಿಯೋ ಕವಿಗೆ ಅನ್ಯಾಯ ಆಗಿ ಹೋಗೋ ಸಾಧ್ಯತೆಗಳು ಇವೆ. ಇದು ನನಗೆ ಬರಲಿಲ್ಲ. ಎಸ್, ನಮ್ಮ ಗಾನ ಸಲ್ಲಾಪವನ್ನು ಮುಂದುವರಿಸೋಣ. ಇದೀಗ ತಮ್ಮ ಹಾಡಿಗೆ ನೃತ್ಯ ಮಾಡಿದಂಥವರು ನೃತ್ಯ ಕಲಾವಿದೆ ಬೆಂಗಳೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕವಿಯಾಗಿ ಕವಯತ್ರಿಯಾಗಿ ಜೊತೆಗೆ ಅದ್ಭುತ ನೃತ್ಯ ಕಲಾವಿದೆಯಾಗಿ ಕಿರುತೆರೆಯಲ್ಲೂ ಕೂಡ ನಟಿಸಿರುವಂತಹ ನಮ್ಮ ತಾಲೂಕಿನವರೇ ಆದ ವೀಣಾ ಮಡಪ್ಪಾಡಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೀಣಾ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಕೆ ಆರ್ ಜಿ ಅವರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ಬಹುಶಃ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಮಸ್ಕಾರಗಳು. ನಮಸ್ತೆ. ನೆನಪಿದೆಯಾ ಸರ್ ನಿಮಗೆ ನನ್ನನ್ನು? ವೀಣಾ ಮಡಪ್ಪಾಡಿ, ಡಾಕ್ಟರ್ ಶಿಶಿಲರ ಕಾರ್ಯಕ್ರಮದಲ್ಲಿ ನೀವು ಹಾಡಿದ್ರಿ. ಅವರ ಮನೆಯ ಕಾಂತಮಂಗಲ ಶಾಲೆಯಲ್ಲಿ. ಕಾಂತಮಂಗಲ ಶಾಲೆಯಲ್ಲಿ. ನನಗೆ ಈಗ ನೆನಪು ಬಂತು, ಅವರ 50ನೇ ಜನ್ಮ ಹುಟ್ಟುಹಬ್ಬದ ಪ್ರಯುಕ್ತ. ಓಹೋ, ಥ್ಯಾಂಕ್ ಯು ಅಲಾಟ್, ಥ್ಯಾಂಕ್ ಯು ಅಲಾಟ್. ನಿಮ್ದು ಹೆಬ್ಬೆರಳಿಲ್ಲದ ಹಾಡು ತುಂಬಾ ಇಷ್ಟ ನಂಗೆ. ಓಹೋ, ಅದು ಶಿವರುದ್ರಪ್ಪನವರೇ ಬರೆದದ್ದು. ಹೌದೌದು. ವಿಷಾದ, ಧನ್ಯತೆ ಭಾವ, ಎಲ್ಲಾ ಭಾವಗಳಿದ್ದಾವೆ ಅದ್ರಲ್ಲಿ. ತುಂಬಾ ಇಷ್ಟದ ಹಾಡು. ಆಮೇಲೆ ಇವಾಗ ಬೃಂದಾವನಕ್ಕೆ ಹಾಡಿದ್ರಲ್ಲ ನೀವು. ಹೌದು, ಅದು ಡ್ಯಾನ್ಸ್ ಗೆ ಅಳವಡಿಸಿ. ಅದು ಡ್ಯಾನ್ಸ್ ಮಾಡಿದ್ವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾ ನೆನಪುಗಳು ನನಗೆ ಬರ್ತಾ ಇವೆ ಈಗ. ಹೌದು, ಶತಮಾನಕ್ಕೆ ನಮ್ಮನ ಅಂತ ಡಾಕ್ಟರ್ ಶಿಶಿಲ್ ಅವರು ಬರೆದಿದ್ದು ಒಂದು ಹಾಡು. ಹೌದು, 2000. ಅದಕ್ಕೆ ನಾನು ಮಾಡಿದ್ದೆ ಒಂದ್ಸಲ ಡ್ಯಾನ್ಸ್. ತುಂಬಾ ವರ್ಷಗಳಾಯ್ತಲ್ಲ ಸರ್. 2000 ಇಸ್ವಿ ನನಗೆ ನೆನಪಿದೆ. 2000 ಇಸ್ವಿಯಲ್ಲಿ. ಶತಮಾನಕ್ಕೆ ಶತಮಾನಕ್ಕೆ ನಮನ, ಸಹಸ್ರಮಾನಕ್ಕೆ, ಅದು ಶಿಶಿಲರ ವಿಶೇಷ ಗೀತೆ. ಆ ಗೀತೆ ನಾನು ಬೃಂದಾವನಿ ಸಾರಂಗ ರಾಗದಲ್ಲಿ ಅದನ್ನು ಸಂಯೋಜಿಸಿ ಹಲವು ಕಡೆ ಶಿಶಿಲರು ವೇದಿಕೆಗೆ ಕರೆದಾಗ ಅದನ್ನೇ ಪ್ರಾರ್ಥನೆಯಾಗಿಯೂ ಹಾಡಿದ ನೆನಪು. ಥ್ಯಾಂಕ್ ಯು ಅಲಾಟ್, ಥ್ಯಾಂಕ್ ಯು ಅಲಾಟ್. ಈಗ ಮತ್ತೆ ಇನ್ನೊಂದು, ಯಾವುದು ಚಂದ ಅನ್ನೋ ಮಾತು ಮಂದಿ ಹೇಳೋದು ಬಸವರಾಜ ಮಾಡಿದ್ವಿ. ಸರಿ, ಜಾನಪದ ಶೈಲಿಯಲ್ಲಿ ಅದನ್ನ ಸಂಯೋಜಿಸಿದ್ದು. ಥ್ಯಾಂಕ್ ಯು. ಎಲ್ಲ ಬಸವರ ಮಾಸ್ಟರ್ ಪೀಸ್ ಗಳಲ್ಲ. ಹೌದು, ತುಂಬಾ ಹಾಡುಗಳಿದ್ದಾವೆ ಸರ್ ನಿಮ್ದು. ಓ, ನೆನಪಿಸ್ಕೊಳ್ತಾ ಇದ್ದೇನೆ. ಏನ್ ಮಾಡ್ತಿದ್ದೀರಿ ತಾವು ಬೆಂಗಳೂರಲ್ಲಿ? ಇವಾಗ ನೃತ್ಯ ಕಲಾವಿದ್ದೇನೆ. ಆಮೇಲೆ ಸ್ವಲ್ಪ ರೈಟಿಂಗ್ ಎಲ್ಲ ಜಾಸ್ತಿ ಸರ್ ಇವಾಗ. ಓ ಹೋ ಹೋ, ವೃತ್ತಿ ಇದರಲ್ಲಿ ಇದರಲ್ಲಿ ನೀವು ಮುಂದುವರಿತಾ ಈ ಕಲಾ ಫೀಲ್ಡ್ ಅಲ್ಲಿ ಇದ್ದೀರಿ. ಕಿರುತೆರೆಯಲ್ಲೂ ಕೂಡ ನಟಿಸಿದ್ದಾರೆ. ಮುಂದೆ ನಿಮ್ಮ ಸಂಪರ್ಕ ಇಟ್ಟುಕೊಳ್ತೇವೆ, ಕಿರುತೆರೆ ಇಂತ ದೃಶ್ಯ ಮಾಧ್ಯಮದಲ್ಲಿ ಬಂದಾಗ ನಾವು ನೋಡಿ ಆನಂದಿಸ್ತೇವೆ. ಥ್ಯಾಂಕ್ ಯು ಅಲಾಟ್. ತುಂಬಾ ಧನ್ಯವಾದಗಳು ವೀಣಾ ಮಡಪ್ಪಾಡಿ. ಒಳ್ಳೆದಾಗ್ಲಿ. ಎಸ್ ಸರ್, ಮುಂದುವರಿಸಿ. ನಾನು ಕವಿಗಳ ಎದುರೇ ಹಾಡುವಂತಹ ಸವಾಲಿನ ಬಗ್ಗೆ. ಸವಾಲು ಸರ್, ಸವಾಲು. ಅದರಲ್ಲಿ ಪ್ರಪ್ರಥಮ ಅಂದ್ರೆ ಕುವೆಂಪುರವರು ಒಂದು ಆತ್ಮಶ್ರದ್ಧೆ ಅಂತೇಳಿ ಒಂದು ಕವಿತೆಯಲ್ಲಿ, ಎಷ್ಟು ದೇವರ ನೀನೆಷ್ಟು ನಂಬಿದರೇನು, ನಿನ್ನನ್ನು ನೀ ನಂಬದಿರಿ ಅಂತ. ನನ್ನ ಹಿರಿಯರು ಕೂಡ ನಿನ್ನನ್ನು ಮೊದಲು ನಂಬು ಅಂತ ಹೇಳ್ತಿದ್ರು. ನೀನ್ ನಂಬಿದ್ರೆ, ನಿನ್ನ ನೀ ನಂಬಿದ್ರೆ ಮತ್ತೆ ಎಲ್ಲ ದೇವರು ನಿನ್ನ ಜೊತೆಗೆ ಜೊತೆ ಸೇರ್ತಾರೆ ಅಂತ ಹೇಳಿದಾಗೆ, ಈ ಬಹಳ ಆತ್ಮವಿಶ್ವಾಸದಿಂದ ಕೂತು ಬಾಯ್ಪಾಠ ಮಾಡಿ ಮತ್ತು ಕೆಲವೊಮ್ಮೆ ಅವರನ್ನು ಸಂಪರ್ಕಿಸಿದ್ದು ಇದೆ. ಅರ್ಥವಾಗದ ಸಂದರ್ಭದಲ್ಲಿ ಅಮೃತ ಸೋಮೇಶ್ವರರ ಮನೆಗೆ ನಾವು ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಅವರನ್ನು ನಾವು ವಿನಂತಿಸಿಕೊಂಡಂತಹ ಸಂದರ್ಭದಲ್ಲಿ ನಾನು ಮತ್ತು ಡಾಕ್ಟರ್ ನರೇಂದ್ರ ರೈಯವರು ಅವರ ಮನೆ ಉಳ್ಳಾಲಕ್ಕೆ ಹೋಗಿದ್ದೆವು ಸರ್. ಅಲ್ಲಿ ನಾವೊಂದು ಗೀತೆ, ಅವರ ಗೀತೆ ಅದು ಯಥಾರ್ಥಕ್ಕೂ ಓ ನಿಲ್ಲು ನಿಲ್ಲಲೆ ಹೆಣ್ಣೆ ಆ ಹೂವು ಕೀಳದಿರುವಂಥದ್ದು ತುಳುವಲ್ಲು ಮತ್ತು ಕನ್ನಡದಲ್ಲಿ ಬರೀತಾರೆ. ನನಗೆ ಸಂತೋಷ ಆಯಿತು ಏನು ಅಂದರೆ, ಆ ಹಾಡನ್ನು ಅವರೆಲ್ಲ ಎದುರು ಹಾಡಿದಾಗ ಅವರು ಹೇಳಿದರು, ಇದನ್ನು ಇದಕ್ಕಿಂತ ಮೊದಲು ಸಂಯೋಜನೆ ಹಾಡಿದರಲ್ಲಿ ಏನೋ ಕೊರತೆಯನ್ನು ಕಂಡಿದ್ದೆ ನಾನು, ಆದರೆ ಇದನ್ನು ಸರಿದೂಗಿಸಿದ್ದೀರಿ. ಅದನ್ನು ಚಂದ್ರಕಂಸ ಎಂಬಂಥ ಒಂದು ರಾಗದಲ್ಲಿ ನಾನು ಅವರಿಗೆ ಪ್ರಸ್ತುತಪಡಿಸಿದೆ ಅವರ ಮನೆಯಲ್ಲಿ. ಅವರು ನನ್ನ ಬೆನ್ನು ತಟ್ಟಿ ಆ ಪ್ರಾಯಶಃ ಅವರು ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಹಾಡು ಕೇಳಿ ಆದ ಕೂಡಲೇ ಅಂತ ಅವರ ಮನಸ್ಸಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಅನಿಸಿತೋ ಏನೋ ಅಂತ ನನಗೆ ಈಗಲೂ ಕೂಡ ಅನಿಸ್ತದೆ. ಹಿರಿಯರಾದ ಅವರನ್ನು ನೆನಪಿಸಿಕೊಳ್ಳೋದು, ಅವರ ಗೀತೆಗಳನ್ನು ಹಾಡುವುದು ಸರ್, ಅವರ ತುಳು ಗೀತೆಗಳನ್ನು ನಾವು ಪ್ರಾರ್ಥನೆಯಾಗಿ, ಉಲಯಿದ ಬಾನೋಡು ಉದಿತೊಂದು ಬಲ್ಲ ಬಂಗಾರ ಬಲ್ಪೆ ನಲ್ಮೇಡೆ ನಲಿಪಾಲ ನನ್ನ ವಿದ್ಯಾರ್ಥಿಗಳಿಗೆಲ್ಲ ಕಲಿಸಿದ್ದೇನೆ. ತುಳು ಆಟಿ ಪರ್ಬ ಅಥವಾ ತುಳು ಅಕಾಡೆಮಿಯ ಕಾರ್ಯಕ್ರಮಗಳಿಗೆ ಬಂದಾಗ ಈ ಗೀತೆಯನ್ನು ನನ್ನ ಶಿಷ್ಯರು ಹಾಡಿ ತುಂಬ ಕಡೆ ಯಾರು ಸಂಯೋಜಿಸಿದ್ದು ಅಥವಾ ಯಾರು ಕವಿ ಅಂತ ಕೇಳ್ತಾರೆ ಸರ್.
ಟೋಟಲಿ ನನಗೆ ಇವತ್ತಿನವರೆಗೂ ಕವಿಗಳಿಂದ ವಿಮರ್ಶೆ ಅಂದರೆ ವಿಮರ್ಶೆ ಇದು ಎಲ್ಲಿಯೋ ಅರ್ಥಕ್ಕೆ ನ್ಯಾಯ ಕೊಡಲಿಲ್ಲ, ಕವಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಲ್ಲ ನೀವು ಅಂತ ಹೇಳುವಂಥದ್ದು ಬರಲಿಲ್ಲ ಸರ್. ಎಸ್ ಸರ್, ಮಾತುಕತೆಯನ್ನು ಮುಂದುವರಿಸೋಣ. ಇದೀಗ ರಾಧಿಕಾ ಸುಳ್ಯ ಇವರು ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಧಿಕಾ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಕೆಆರ್ಜಿ ಸರ್. ನಮಸ್ತೆ ರಾಧಿಕಾರವರೇ. ಪರಿಚಯ ಇದೆಯಾ ಸರ್? ಒಬ್ಬ ಪರಿಚಯ. ನಾವು ನಿಮ್ಮ ಪರಿಚಯ ಅಂದ್ರೆ ಮುಖ್ಯವಾಗಿ ಹಲವು ವೇದಿಕೆಗಳಲ್ಲಿ ಹಾಡಿದ್ದೇವೆ. ಹೌದು ಸರ್. ಯುವಜನ ಮೇಳದಲ್ಲಿ ನೀವು ಹಾಡಿದ್ದೀರಿ, ನಾನು ಜಡ್ಜ್ ಆಗಿದ್ದದ್ದು ನೆನಪು ಪ್ರಪ್ರಥಮ. ಓ ತುಂಬಾ ಥ್ಯಾಂಕ್ಸ್ ಸರ್, ಅಷ್ಟಕ್ಕೆ ನೆನಪಿಟ್ಟುಕೊಂಡಿದ್ದೀರಿ. ಯಾಕಂದ್ರೆ ನೀವು ತುಂಬಾ ದೊಡ್ಡ ವ್ಯಕ್ತಿ, ನಿಮಗೆ ತುಂಬಾ ಜನರದ್ದು ಕಾಂಟ್ಯಾಕ್ಟ್, ಅಂತವ್ರು ಒಂದು ನಮ್ಮಂತ ಸಾಮಾನ್ಯ ಜನರನ್ನೊಂದು ನೆನ್ಪಿಟ್ಟುಕೊಳ್ಳೋದಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ನನಗೆ ಬೇರೆ ಇಲ್ಲ. ಕೆಆರ್ಜಿ ಸರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇವಿಷ್ಟೆಲ್ಲ ಜನ ಹೇಳಿದ್ರು, ಸರಳ ವ್ಯಕ್ತಿತ್ವ ಅವರದ್ದು, ತನ್ನ ಹಾಗೆ ತನ್ನಿಂದ ಕಲಿಯುವವರು ಮುಂದಕ್ಕೆ ಬರ್ಬೇಕು ಅಂತ ಹೇಳುವಂತ ಒಂದು ಸ್ವಭಾವ, ಎಲ್ಲದರ ಜೊತೆಗೆ ಅವರದ್ದು ಅತಿಥಿ ಸತ್ಕಾರನೂ ಒಂದು ನಾನು ಸೇರಿಸ್ಬೇಕು ಅದಕ್ಕೆ. ಯಾಕಂದ್ರೆ ನಾನು ಒಂದು ತುಂಬಾ 26-27 ವರ್ಷದ ಹಿಂದೆ ಕೆಆರ್ಜಿ ಸರ್ ಮತ್ತೆ ಹೋಮಿಯೋಪತಿ ಡಾಕ್ಟ್ರು ನಾರಾಯಣ್ ಭಟ್ ಕಾಣಿಚಾರ್ ಅವರೆಲ್ಲರೂ ಸೇರಿಕೊಂಡು ಒಂದು ಆರ್ಕೆಸ್ಟ್ರಾ ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದ್ರು. ಅದರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ರು ಹಾಡ್ಲಿಕ್ಕೆ. ಹೀಗೆ ಅದರದ್ದು ಅಭ್ಯಾಸಗಳು ನಡೀತಾ ಇತ್ತು. ಒಂದ್ಸಲ ಎಲ್ಲಿ ಪ್ರಾಕ್ಟೀಸ್ ಮಾಡುದು ಅಂತ ಹೇಳುವಾಗ ಕೆಆರ್ಜಿ ಸರ್ ನಮ್ಮ ಮನೆಯಲ್ಲಿ ಮಾಡುವ ಅಂತ ಹೇಳಿ ನಮ್ಮನ್ನೊಂದು 7-8 ಜನರನ್ನು ಅವರ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಅಭ್ಯಾಸ ಮಾಡ್ತಾ 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 ಮಧ್ಯಾಹ್ನ ಆಗಿ ಹೋಯ್ತು. ಇಲ್ಲ, ನಿಮ್ಮನ್ನು ಹೀಗೆ ಕಳಿಸಿ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ನಮ್ಮ ಮನೆಯಲ್ಲಿ ಊಟ ಮಾಡಿಯೇ ಹೋಗ್ಬೇಕು ಅಂತ ಹೇಳಿ ಅವರ ಧರ್ಮಪತ್ನಿಗೆ ಹೇಳಿ ಪಾಯಸದ ಅಡಿಗೆ ಮಾಡಿ ನಮಗೆ ಬಡಿಸಿದ್ದಾರೆ. ಅಂತ ಒಂದು ಸ್ವಭಾವ. ಇದ್ರ ಜೊತೆಗೆ ಅವರ ಧರ್ಮಪತ್ನಿಯನ್ನು ನೆನೆಸಿಕೊಳ್ಬೇಕು. ಈಗ ಇವರಾದ್ರೆ ನಮ್ಮ ಜೊತೆ ಒಂದು ಪರಿಚಯ, ಇದ್ರ ಮೇಲೆ ಅತಿಥಿ ಸತ್ಕಾರ ಮಾಡ್ತಾರೆ, ಅದಕ್ಕೆ ಸರಿಯಾದಂತ ಒಂದು ಸ್ವಭಾವದ ಹೆಂಡತಿ ಅವರಿಗೆ ಸಿಕ್ಕಿದ್ದಾರೆ. ಯಾವುದೇ ಬೇಜಾರು ಮಾಡಿಕೊಳ್ಳದೆ ಖುಷಿಯಲ್ಲಿ ಗಂಡ ಹೆಂಡತಿ ಇಬ್ರು ನಮಗೆ ಬಳಸಿ ಹೊಟ್ಟೆ ತುಂಬಾ ಹೇಳಿ ಪ್ರಾಕ್ಟೀಸ್ ಮಾಡಿಸಿದ್ದು ಅಲ್ಲದೆ ಹೊಟ್ಟೆ ತುಂಬಾ ತಿನ್ನಿಸಿಯೂ ಕಳಿಸಿದ್ದಾರೆ. ಅಂತ ಒಂದು ಸ್ವಭಾವ ಅವರದ್ದು. ಇನ್ನು ಹಾಡಿನ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಎಷ್ಟು ಒಂದು ಅದರ ಮೇಲೆ ಒಂದು ಭಕ್ತಿ ಅಂತ ಹೇಳಿದ್ರೆ, ಅವರು ಒಂದು ಕ್ಷಣ ಹಾಡಿನ ಬಗ್ಗೆ ಒಂದು ನೆನಪು ಮಾಡಿಕೊಳ್ಳದೆ ಇರುವ ಕ್ಷಣವೇ ಇಲ್ಲ ಅಂತ ಕಾಣ್ತದೆ. ಯಾಕೆಂತ ಹೇಳಿದ್ರು, ಒಂದ್ಸಲ ನಾನು ಸುಳ್ಯದಿಂದ ಮಂಗಳೂರಿಗೆ ಹೋಗುವವಳು, ನನ್ನ ಬಸ್ಸಲ್ಲಿ ಅವರು ಕೂತಿದ್ರು, ಅವರಿಗೆ ನನ್ನ ಪರಿಚಯ ಸಿಗ್ಲಿಲ್ಲ, ನಾನು ನೋಡ್ತಾ ಇದ್ದೆ ಅವರನ್ನು. ಒಂದು ಕಡೆ ಬಸ್ ಹಾಳಾಯ್ತು, ಸರಿ ಕೆಳಗೆ ಇಳಿದ್ರು. ಬಸ್ಸಲ್ಲಿ ಕೂತಲ್ಲಿಂದ ಅವರಲ್ಲಿ ಕೆಳಗೆ ಇಳಿದು ಬಸ್ ಸರಿಯಾಗಿ ಆಮೇಲೆ ಹೋಗೋವರೆಗೂ ಅವರು ಯಾವುದೋ ಒಂದು ಹಾಡಿಗೆ ರಾಗ ಹಾಕಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ಅದನ್ನು ನೋಡಿ ನನಗೆ ತುಂಬಾ ತುಂಬಾ ಆಶ್ಚರ್ಯ ಆಯ್ತು. ಎಷ್ಟೊಂದು ಆ ಒಂದು ಸಂಗೀತದ ಮೇಲೆ ಅವರಿಗೆ ಒಂದು ಅಭಿಮಾನ, ಭಕ್ತಿ. ಇದನ್ನು ಸಣ್ಣ ಪ್ರಾಯದವರು, ಕಲಿಯುವವರು ಎಲ್ಲರೂ ಅವರನ್ನು ಒಂದು ಉದಾಹರಣೆಯಾಗಿಟ್ಟುಕೊಂಡು ನಾವು ಮುಂದಕ್ಕೆ ಬರಬಹುದು ಅಂತ ಹೇಳುವಂತದ್ದು. ಇಂಥವ್ರ ಜೊತೆ ನನಗೆ ಇವತ್ತು ಮಾತಾಡ್ಲಿಕ್ಕೆ ಸಿಕ್ಕಿದ್ದು ತುಂಬಾ ತುಂಬಾ ಥ್ಯಾಂಕ್ಸ್. ಅದಕ್ಕೆ ಅವಕಾಶ ಮಾಡಿಕೊಟ್ಟ ಸುದ್ದಿ ಸುಳ್ಯದವರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಸರ್. ತಮ್ಮ ತಮ್ಮ ಸಂಗೀತದ ಒಂದು ಮುಂದಿನ ಬದುಕು ಸರಾಗವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಮುಂದಿನ ವರ್ಷಗಳಲ್ಲಿ ಸುಳ್ಯದಲ್ಲಿ. ಅದಕ್ಕೆ ಮೇಡಮ್ ಥ್ಯಾಂಕ್ ಯು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗಲಿ ನಿಮಗೆ. ಈ ಭಾವ ಗಾನ ಅಥವಾ ಭಾವನ ಸಂಗೀತ ಬಳಗದ ಮೂಲಕ ಅನೇಕ ಒಳ್ಳೆಯ ಕಾರ್ಯಗಳು ನಡೆದಿದೆ, ಸಂಗೀತ ಸೇವೆ ನಡೆದಿದೆ. ಬಹಳ ಮುಖ್ಯವಾಗಿ ಈ ಕಾಲಕಾಲಕ್ಕೆ ದೀಪಾವಳಿ ಬಂದಾಗ ದೀಪಗಳಿಗೆ ಸಂಬಂಧಪಟ್ಟದ್ದು, ಮಳೆಗಾಲ ಬಂದಾಗ ಮಳೆಗೆ ಸಂಬಂಧಪಟ್ಟದ್ದು, ನವೆಂಬರ್ ಬಂದಾಗ ಕನ್ನಡಕ್ಕೆ ಸಂಬಂಧಪಟ್ಟದ್ದು, ಇಂತಹ ಅನೇಕ ಕಾಲ ಕಾಲದ ಸಂಗೀತ ಯಾತ್ರೆಗಳು ನಡೆದಿದೆ, ಅದರ ಬಗ್ಗೆ ಹೇಳಿ ಸರ್. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಾನು ಕಾರ್ಯಕ್ರಮಗಳನ್ನೆಲ್ಲ ಆಸ್ವಾದಿಸುವಾಗ ಕಂಡದ್ದೇನೆಂದರೆ, ಒಂದು ಮಿತಿಯಾದಂಥ ಒಂದು ನಿರ್ದಿಷ್ಟವಾದಂಥ ಗೀತೆಗಳೇ ವೇದಿಕೆಗಳಲ್ಲಿ ಸ್ಪರ್ಧೆಗಳಿಗೆ ಬರ್ತಾ ಇತ್ತು, ಹಾಡ್ತಾ ಇದ್ರು. ಆದರೆ ಸಾಹಿತ್ಯದ ಒಲವು ಕವಿಗಳ ಸಂಸರ್ಗದಲ್ಲಿ ಮತ್ತು ನನಗೆ ಓದುವ ಹವ್ಯಾಸಗಳೆಲ್ಲ ಇದ್ದುದರಿಂದ ನೋಡು, ಈ ಭಾವಗೀತೆಗಳಿಗೆ ಪುಸ್ತಕ ತೆರೆದು ನೋಡಿದರೆ ಸರ್, ಈ ನಮ್ಮ ದಿಗ್ಗಜ ಕವಿಗಳು ಪ್ರತಿಯೊಂದು ಸನ್ನಿವೇಶಗಳಿಗೂ ಪ್ರತಿಯೊಂದಕ್ಕೂ ಕೂಡ ಬರೆದಿದ್ದಾರೆ. ಯಾವಾಗಲೂ ಕೂಡ ನಮಗೆ ಆ ಸಮಯ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನು ನಾವು ಹಾಡ್ತೇವೆ ಅಂದರೆ ಕೂತವರು ಸಭೆಯಲ್ಲಿ ಖಂಡಿತ
ನಮ್ಮ ಕಡೆಗೆ ಒಂದು ಗಮನ ಕೊಡ್ತಾರೆ. ಇದು ಹೇಗೆ ಅಂತೇಳಿದರೆ, ಮದುವೆ ಮನೆಯಲ್ಲಿ ನಾವು ಮದುವೆಯ ಈ ಬಂಧ, ಅನುರಾಗದ ಈ ಬಂಧ, ಈ ಗೀತೆಯನ್ನು ಹಾಡ್ತೇವೆ ಅಂದರೆ ಎಲ್ಲ ವಯೋಮಾನದವರು ಅಲ್ಲಿಗೆ ಸ್ಪಂದಿಸ್ತಾರೆ. ಇನ್ನು ನಿಮ್ಮ ವಿವಾಹ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟದ್ದು, ನನಗೆ ಮತ್ತೆ ಈಗ ನೀವು ಪ್ರಾಯಶಃ ಎಷ್ಟು 12 ವರ್ಷ ನನ್ನ ನೆನಪು ಅಷ್ಟು ಚೆನ್ನಾಗಿದೆ, 12 ವರ್ಷಗಳ ಹಿಂದೆ ದುರ್ಗಾ ಪರಮೇಶ್ವರಿ ಹಾಲಲ್ಲಿ ಇಂಥ ಗೀತೆಗಳನ್ನು ಹಾಡಿದ ಕೂಡಲೇ ಜನರು ನಮ್ಮ ಕಡೆಗೆ ಗಮನ ಕೊಡ್ತಾರೆ. ಅದು ಮದುವೆ ಮನೆಯಲ್ಲಿ ಹಾಡಬೇಕಾದ ಗೀತೆ, ದೇವಸ್ಥಾನದಲ್ಲಿ ಗಣೇಶೋತ್ಸವದಲ್ಲಿ ಅಲ್ಲಿ ಭಕ್ತಿ ಪ್ರಧಾನ ಹಾಡಬೇಕು. ಸರ್, ಪ್ರಕೃತಿ ದೇವಿಯ ಈ ಏರಿಳಿತಗಳು, ಈ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಗೀತೆಗಳು ಎಷ್ಟು ಇವೆ. ಆಗ ಮಳೆಗಾಲಕ್ಕೆ ಮಳೆಯ ಗೀತೆಗಳು, ಬೇಂದ್ರೆ ಕವಿಗಳು ಮಳೆ ಬರುವ ಕಾಲಕ್ಕ ಒಳಗೆ ಯಾಕ ಕೂತೆಯೋ ಇಳೆಯೊಡನೆ ಜಳಕ ಮಾಡೋಣ. ಬಹುಶಃ ಆ ಹಾಡನ್ನು ಹಾಡಿಯ ಮುಂದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕಾಲರ್ ಇದ್ದಾರೆ, ಪಂಜದಿಂದ ರಾಜೇಶ್ ಕಂಬಳ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ನಮಸ್ತೆ. ನಮಸ್ತೆ ನಮಸ್ತೆ. ಕೆಆರ್ಜಿ ಅವರಿದ್ದಾರೆ, ಮಾತಾಡಿ. ನಮಸ್ತೆ. ನಿಮ್ಮ ಹಾಡುಗಳನ್ನು ತುಂಬಾ ಕೇಳಿದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಗಳಲ್ಲಿ, ಮದುವೆ ಕಾರ್ಯಕ್ರಮಗಳಲ್ಲಿ, ಮತ್ತೆ ನಮ್ಮ ರಮ್ಯ ದಿಲೀಪ್ ಅವರು ನಿಮ್ಮ ಬಗ್ಗೆ ತುಂಬಾ ನನಗೆ ಹೇಳಿದ್ರು. ಅಂದ್ರೆ ನಾನ್ ಸ್ವಲ್ಪ ಆಡ್ತೇನೆ, ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಹಾಡುಗಳನ್ನ. ಹಾಗೆ ರಮ್ಯ ಅಕ್ಕ ಅವರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮನ್ನ ನೆನಪಿಸಿಕೊಳ್ಳಿದೆ. ಪ್ರತಿ ಪ್ರಾಕ್ಟೀಸ್ ಪ್ರತಿ ಸಲ ನಾವು ರಿಹರ್ಸಲ್ ಮಾಡುವಾಗ ಸರ್, ಹಾಗೆ ನಿಮ್ಮ ಭಾವಗೀತೆಗಳನ್ನು ತುಂಬಾ ಚಂದ ಆಡ್ತೀರಿ. ಹಳೆಯ ಗೀತೆಗಳು ನನಗೆ ತುಂಬಾ ಇಷ್ಟ. ಅದರಲ್ಲಿ ಪಂಜದಲ್ಲಿ ಒಂದ್ ಎರಡು ಕಾರ್ಯಕ್ರಮ ನಿಮ್ಮನ್ನು ಮಾತಾಡ್ತಿದ್ದೆ, ಬಹಳ ಚಂದ ಆಡಿದಿರಿ. ಪ್ರೋಗ್ರಾಮ್ ಇತ್ತು ಒಂದು ಮದುವೆಯಲ್ಲಿ. ತುಂಬಾ ಸಂಗೀತ ಕ್ಷೇತ್ರಕ್ಕೆ ತುಂಬಾ ಒಂದು ಸೇವೆಯನ್ನು ಕೊಡ್ತಾ ಇದ್ರಿ. ಹೀಗೆ ನಿಮಗೆ ದೇವರು ತುಂಬಾ ಆಯುಷ್ಯವನ್ನ ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ನಿಮ್ಮನ್ನ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಾಡನ್ನ ಹಾಡುವಲ್ಲಿ ದೇವರು ನಿಮಗೆ ಆಶೀರ್ವಾದ ನೀಡಲಿ ಅಂತೇಳಿ ನಾನು ಪುಟ್ಟದಾಗಿ ಪ್ರಾರ್ಥಿಸಿಕೊಳ್ತಿದ್ದೇನೆ. ಥ್ಯಾಂಕ್ ಯು. ಹೃದಯಾಂತರಾಳದ ಮಾತುಗಳಿಗೆ ವಂದನೆಗಳು ರಾಜೇಶ್. ಮಳೆ ಬರುವ ಕಾಲಕ್ಕ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವೋ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವೋ, ಇಳೆಯೊಡನೆ ಜಳಕ ಮಾಡೋಣ. ನಾವೂನು ಮೋಡಗಳಾಟ ನೋಡೋಣ, ನಾವೂನು ಮೋಡಗಳಾಟ ನೋಡೋಣ. ಮರಿಗುಡುಗು ಕೆಲವಾಗ ಮಳೆಗಾಳಿ ಸೆಳೆವಾಗ, ಮರಿಗುಡುಗು ಕೆಲವಾಗ ಮಳೆಗಾಳಿ ಸೆಳೆವಾಗ, ಮರಗಿಡಗಳನ್ನು ಎಳೆವಾಗ, ಮರಗಿಡಗಳನ್ನು ಎಳೆವಾಗ, ನಾವ್ಯಾಕ ಮನೆಯಲ್ಲಿ ಅವಿತು ಕುಳಿತೇವೋ, ನಾವ್ಯಾಕ ಮನೆಯಲ್ಲಿ ಅವಿತು ಕುಳಿತೇವೋ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವೋ, ಇಳೆಯೊಡನೆ ಜಳಕ ಮಾಡೋಣ. ನಾವೂನು ಮೋಡಗಳಾಟ ನೋಡೋಣ, ನಾವೂನು ಮೋಡಗಳಾಟ ನೋಡೋಣ. ಲಲಲಲಲಲಲಲಲ ಓಹೋ ಲಲಲಲಲಲಲಲ. ಕೋಲ್ಮಿಂಚು ಇಣಿಕಿಣಿಕಿ ಕಣ್ಕುಣಿಸಿ ಕೆಣಕೆಣಕಿ, ಕೋಲ್ಮಿಂಚು ಇಣಿಕಿಣಿಕಿ ಕಣ್ಕುಣಿಸಿ ಕೆಣಕೆಣಕಿ, ಬಾಗೆಳೆಯ ಹೊರಗೆ ಎನ್ನುವಾಗ, ಬಾಗೆಳೆಯ ಹೊರಗೆ ಎನ್ನುವಾಗ, ನಾವ್ಯಾಕ ಹರಿ ಮೀರಿದಂಗ ಕುಳಿತೆವೋ, ನಾವ್ಯಾಕ ಹರಿ ಮೀರಿದಂಗ ಕುಳಿತೆವೋ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೆವೋ, ಇಳೆಯೊಡನೆ ಜಳಕ ಮಾಡೋಣ. ನಾವೂನು ಮೋಡಗಳಾಟ ನೋಡೋಣ, ನಾವೂನು ಮೋಡಗಳಾಟ ನೋಡೋಣ, ನಾವೂನು ಮೋಡಗಳಾಟ ನೋಡೋಣ.
ಕಾಲದ ಬಗ್ಗೆ ಮಾತನಾಡಬೇಕಿದ್ರೆ ಮತ್ತೊಂದು ಕಾಲ ಉರುಳಿ ಋತು ಮರಳಿ ಬಂತು ನಮ್ಮ ಶ್ರಾವಣ, ಆ ಹಾಡು ಕೂಡ ತಮ್ಮ ಒಂದು ಮಾಸ್ಟರ್ ಪೀಸ್ ಅಂತ ಹೇಳಬಹುದು. ಅದನ್ನು ಕೂಡ ಹಾಡಿ ಮಳೆಯ ಬಗ್ಗೆ ಈ ಹಾಡಿನಲ್ಲೇ ಗೊತ್ತಾಗ್ತದೆ. ನಾವು ಸಾಮಾನ್ಯ ಈ ಮಲೆನಾಡು ಕರಾವಳಿಯಲ್ಲಿ 6 ತಿಂಗಳು ಮಳೆ ಬರ್ತದೆ, ಪ್ರಾಯಶಃ ಪ್ರಪಂಚದಲ್ಲಿ ಮಳೆಯಷ್ಟು ಬಯಸಿಕೊಂಡಂತಹ ಒಂದು ವಿಚಾರ ಇರ್ಲಿಕ್ಕಿಲ್ವೋ ಏನೋ, ಆದರೆ ಮಳೆ ಬಾರದಿದ್ರೆ ಅಂತ. ಹಾಗೆ ಈ ಬೇಂದ್ರೆಯ ಗೀತೆ ಎಲ್ಲಿ ಹಾಡಿದ್ರು, ಅದು ಮಳೆಗಾಲದಲ್ಲಿ ಹಾಡಿದ್ರಂತೂ ಇನ್ನು ಸಣ್ಣ ಮಕ್ಕಳು ಕೂಡ ಅವರ ಮನಸ್ಸಿನಲ್ಲಿ ಎಷ್ಟು ಪ್ರಸನ್ನತೆ ಮತ್ತು ಚಟುವಟಿಕೆ ನೋಡಬೇಕು, ಚೈತನ್ಯಶೀಲತೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ಕ್ಕೆ ಮತ್ತೆ ಒನ್ಸ್ ಅಗೇನ್ ಬೇಂದ್ರೆಯವರು ಕಾಲ ಉರುಳಿ ಋತು ಮರಳಿ ಬಂತು ನಮ್ಮ ಶ್ರಾವಣ, ನಮ್ಮ ಕಾಲೇಜಿನ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಕಡ್ಡಾಯ ಹಾಜರಾಗ್ತೇವೆ ಮತ್ತು ನಾನು ಈ ಪದ್ಯವನ್ನು ಕಡ್ಡಾಯವಾಗಿ ಪ್ರತಿ ವರ್ಷ ಹಾಡ್ತೇನೆ, ನಾನು ವಿದ್ಯಾರ್ಥಿಗಳಿಗೂ ಕೂಡ ಒಟ್ಟಿಗೆ ಸ್ವರ ಸೇರಿಸಿ ಎಲ್ಲರೂ ಹಾಡ್ತೇವೆ ನಾವು. ಈ ಪದ್ಯ ಪ್ರಾಯಶಃ ಸ್ವಾತಂತ್ರ್ಯ ಬಂದಾಗ ಬೇಂದ್ರೆಯವರು ಬರೆದದ್ದು, ಅವರು ಬಳಸುವ ಪದಗಳು, ಅವರು ನಮಗೆ ಹೇಳಿದ ರೀತಿ, ನಾವು ಸ್ವಾತಂತ್ರ್ಯವನ್ನು ಈಗೂ ಒಂದು ಅನುಭವಿಸ್ತಿದ್ದೇವಲ್ಲ ಅಂತ ಒಂದು ಕಡೆಯಿಂದ ವ್ಯಥೆಯಾಗುವ ರೀತಿಯಲ್ಲೂ ಇದೆ. ಅಂಥ ಉತ್ಕೃಷ್ಟ ಮತ್ತು ಬೇಂದ್ರೆ ಅಂತ ಮೇಲೆ ನಾವು ಹೇಳಲಿಕ್ಕೆ ಏನಿಲ್ಲ, ಅನುಭವಿಸೋದು, ಓದುವುದು, ಹಾಡುವುದು ಇದೇ ನಮ್ಮ ಧನ್ಯತೆ ಮತ್ತು ನಮ್ಮ ನಾವು ಧನ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಲ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ, ಹೊಲಕ್ಕೆ ಪೈರು ನೆಲಕ್ಕೆ ಹಸಿರು ಪಚ್ಚವಾಯ್ತು ಸಿರಿವನ, ಬಂಧನವನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ, ಜನ ಜನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ, ಜನ ಜನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ. ಹೋರಾಟವು ಇನ್ನೂ ಇದೆ, ಇನ್ನೂ ಇದೆ ಸಾಧನ, ಮುಕ್ತರಾದ ಪ್ರಜೆಗಳಿಗೆ ಧರ್ಮದ ಆರಾಧನ, ಸ್ವೈರತೆಗೂ ಸ್ವಾತಂತ್ರ್ಯಕ್ಕೂ ಇಹುದು ಅಜಗಜಾಂತರ, ಸುವ್ಯವಸ್ಥೆ ಮಹಾತಂತ್ರ ಬದ್ಧತೆ ಬರಿಯಂತರ, ಸುವ್ಯವಸ್ಥೆ ಮಹಾತಂತ್ರ ಬದ್ಧತೆ ಬರಿಯಂತರ. ಕಾಲ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ, ಬಂತು ನಮ್ಮ ಶ್ರಾವಣ ಸ್ವಾತಂತ್ರ್ಯದ ಈರಿನ. ಹಡೆದರಾಯ್ತೇ ಜನಸಂಖ್ಯೆಗೆ ಅವರು ಕೊಟ್ಟಂಥ ಒಂದು ವಿಶೇಷ ತಿರುವುದು, ಹಡೆದರಾಯ್ತೆ ಪಡೆಯಬೇಕು ಪಡೆದವರಿಗೆ ಶಿಕ್ಷಣ, ಪಕ್ಷ ಪಕ್ಷ ಕಟ್ಟಿದರು ಬೇಕು ಶೀಲ ರಕ್ಷಣ, ಮತದ ಹೆಮ್ಮೆ ಬರಡು ಎಮ್ಮೆ ಸುಫಲಬಹುದು ಎಚ್ಚರ, ಮನೆಯ ಸುಟ್ಟು ಮಾರು ಸುಟ್ಟು ಅಡಗಬಹುದೇ ಮತ್ಸರ, ಮನೆಯ ಸುಟ್ಟು ಮಾರು ಸುಟ್ಟು ಅಡಗಬಹುದೇ ಮತ್ಸರ. ಕಾಲ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ, ನಮ್ಮ ಶ್ರಾವಣ ಸ್ವಾತಂತ್ರ್ಯದ ಈರಿನ. ಅಜ್ಞಾನವ ದಾಟಿ ಬರಲಿ ದೇವತೆಗಳ ಔರಸ, ಅಹಂಕಾರ ಮೀಟಿ ತರಲಿ ಜನದ ದಿನದ ಪೌರುಷ, ಬಾಳಬೇಕೋ ಬಾಳಬೇಕು ತಾಳಬೇಕು ಮೇಳಬೇಕು ಜನರಲಿ, ತಾಳೆ ವೃಕ್ಷದಂತೆ ನಮ್ಮ ಬಾಳೆ ಸತತ ಕೊನರಲಿ, ತಾಳೆ ವೃಕ್ಷದಂತೆ ನಮ್ಮ ಬಾಳೆ ಸತತ ಕೊನರಲಿ. ಕಾಲ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ, ಹೊಲಕ್ಕೆ ಪೈರು ನೆಲಕ್ಕೆ ಹಸಿರು ಪಚ್ಚವಾಯ್ತು ಸಿರಿವನ, ಬಂಧನವನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ, ಭಾವನ ಭಾವನ ಜನ ಜನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ, ಜನ ಜನವೂ ಸೃಜನಶೀಲ ಸ್ವಾತಂತ್ರ್ಯದ ಜೀವನ, ಸ್ವಾತಂತ್ರ್ಯದ ಜೀವನ, ಸ್ವಾತಂತ್ರ್ಯದ ಜೀವನ, ಸ್ವಾತಂತ್ರ್ಯದ ಜೀವನ, ಸ್ವಾತಂತ್ರ್ಯದ ಜೀವನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಇಂಥ ಭಾವ ಗಾನ ಅಭಿಯಾನದ ಮತ್ತೊಂದು ಹೆಜ್ಜೆ ಅದು ಕನ್ನಡ ಗೀತೆಗಳಿಗೆ ಸಂಬಂಧಪಟ್ಟ, ಯಾಕಂದರೆ ನವೆಂಬರ್ನಲ್ಲಿ ತಾವು ಹಮ್ಮಿಕೊಂಡ ಕಾರ್ಯಕ್ರಮಗಳು, ಆ ನವೆಂಬರ್ನಲ್ಲಿ ಹಮ್ಮಿಕೊಂಡ ಕನ್ನಡ ಗೀತೆಗಳು ಕೂಡ ತುಂಬ ಅಸಂಖ್ಯ ಬಹಳ ಇಷ್ಟವಾದ ಹಾಡುಗಳು. ಆ ಹಾಡನ್ನು ಕೂಡ ಈ ಸಂದರ್ಭದಲ್ಲಿ ತಾವು ಪ್ರಸ್ತುತಪಡಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ.
ಈ ಮಧ್ಯೆ ಇನ್ನೋರ್ವ ತಮ್ಮ ಶಿಷ್ಯೆ ಹಿತೈಷಿ ಕೂಡ ಆಗಿರುವಂಥ ಡಾಕ್ಟರ್ ವಿದ್ಯಾಶಾರದೆ ಶ್ರೀಕೃಷ್ಣ ಇವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಸುಳ್ಯದಲ್ಲಿದ್ದಂಥ ವೈದ್ಯೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. 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 ಕೆ ಆರ್ ಗಂಗಾಧರ್, ಸಾರಿ, ಕೆ ಆರ್ ಗೋಪಾಲಕೃಷ್ಣ ನಮ್ಮ ಜೊತೆಗಿದ್ದಾರೆ. ತುಂಬಾ ಸಂತೋಷ ಆಯ್ತು ಸರ್ ನೋಡಿ. ಓಹೋ, ನೋಡ್ತಾ ಇದ್ದೀರಿ, ಧನ್ಯವಾದಗಳು. ಸರ್ ನ ಬಗ್ಗೆ ಏನ್ ಹೇಳಿ, ನಾವು ನಾನು ನನ್ನ ಮಗ ಮಗಳು ಎಲ್ರು ಸರ್ ನ ಸ್ಟೂಡೆಂಟ್ಸ್, ಹಾಗೆ ಅವರಿಂದ ಬರೀ ಹಾಡುಗಳನ್ನು ಮಾತ್ರ ಕಲ್ತದ್ದಲ್ಲ, ಎಲ್ಲ ಜೀವನ ಶಿಕ್ಷಣ ಎಲ್ಲದ್ರ ಬಗ್ಗೆನು ತುಂಬಾ ಆಸಕ್ತಿಯಿಂದ. ನಾವು ಕ್ಲಾಸಿಗೆ ನಮ್ಮ ಸೀನಿಯರ್ ಬ್ಯಾಚ್ ಒಂದು ಹೋಗ್ತಾ ಇತ್ತು, ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದ್ದೇನೆ. ದೊಡ್ಡ ಬ್ಯಾಚ್, 12 ಜನ ಗೃಹಿಣಿಯರು ಶುಕ್ರವಾರ ಬರ್ತಿದ್ರು, ಹಾಗೆ ನಾನು ಭಾಗ್ಯದ ಲಕ್ಷ್ಮಿಯವರು ಬರ್ತಾರೆ ಅಂತ ಹಾಸ್ಯ ಮಾಡ್ತಿದ್ದೆ ಸಣ್ಣ ಚಟಾಕಿ. ಬನ್ನಿ ಹೇಳಿ. ಹಾಗೆ ಆ ಕ್ಲಾಸ್ ಅನ್ನು ನಾವು ಆದಷ್ಟು ಮಿಸ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಬರೀ ಹಾಡುಗಳು ಮಾತ್ರ ಅಲ್ಲ, ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಬಹಳ ಖುಷಿಯಿಂದ ಅಲ್ಲಿ ಪಾಲ್ಗೊಳ್ತಾ ಇರ್ತಿದ್ದೇವೆ. ಆ ಕ್ಲಾಸ್ ಮಿಸ್ ಆದ್ರೆ ಬಹಳ ನಮ್ಗೆ ಬೇಜಾರಾಗ್ತಾ ಇತ್ತು. ಅದು ಅಲ್ಲದೆ ಸರ್ ನಮ್ಗೆ ತುಂಬಾ ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ರು, ಅದು ಸೀನಿಯರ್ ಗಳಿಗೆ ಹೇಳಿಕೊಡುದಂದ್ರೆ ಬಹಳ ಕಷ್ಟದ ಕೆಲಸ. ಖಂಡಿತವಾಗಿ ಜೋರು ಮಾಡಬಹುದು. ಹಾಗೆ ತುಂಬಾ ಮಕ್ಳಂತೂ ತುಂಬಾ ಖುಷಿಯಿಂದ, ನನ್ನ ಮಗಳು ಹೇಳ್ತಾ ಇದ್ರು ಕ್ಲಾಸಿಂದ ಬಂದು ನಮಗೆ ಆ ವಿಷಯ ಹೇಳಿದ್ರು, ಪ್ರತಿಯೊಂದು ವಿಷಯದ ಬಗ್ಗೆ ಜೀವನವನ್ನು ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರು ದೇರ್ಲ ಸರ್ ಅವರು ಹೇಳಿದಾಗೆ ಅವರ ಮಾತುಗಳು ಅಷ್ಟು 100 ಕ್ಕೆ 100 ಸತ್ಯ. ನಾವು ಒಂದು ವ್ಯಕ್ತಿಯಾಗಿ ಹಾಡುಗಾರ ಮಾತ್ರ ಅಲ್ಲ, ವ್ಯಕ್ತಿಯಾಗಿ ನಾವು ತುಂಬಾ ಇಷ್ಟಪಟ್ಟ ಒಬ್ರು ವ್ಯಕ್ತಿ ನಮ್ಮ ಮನೆಯವರೆಲ್ಲರು. ಸರ್, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ ಇದ್ದೀನಿ. ನನಗೆ ಹಿರಿಯರ ಬ್ಯಾಚ್ ಅಂದ ದಿನ ನಾನು ಬಹಳ ಜಾಗ್ರತೆಯಲ್ಲಿ ಬೆಳಿಗ್ಗೆನೆ ಯಾವ ಹಾಡು ಮತ್ತು ಹೇಗಿರಬೇಕು, ಯಾಕೆಂತ ಕೇಳಿದ್ರೆ ತರಗತಿಗಳನ್ನು ತುಂಬ ಜನ ಮಾಡ್ತಾರೆ ಸಂತೋಷವಾಗಿ, ಯಶಸ್ವಿಯಾಗಿ ತರಗತಿಗಳನ್ನು ಈ ವಯೋಮಾನದವರಿಗೆ ಸರ್, ಪುಟ್ಟ ಮಕ್ಕಳು ಬಂದರು ಬಹಳ ಸಂತೋಷ, ಚಾಪೆ ಹಾಕಿದ್ರು, ಹೊಟ್ಟೆ ಕಾಲ ಹಾಕಿದ್ರು, ನಗುವುದು ಎಲ್ಲ ಸರಿ, ಆದರೆ ಬೇರೆ ಬೇರೆ ವಯೋಮಾನದವರಿಗೆ ಹಾಡನ್ನು ಆಯ್ಕೆ ಮಾಡಿ ಅವರಿಗೆ ಹೇಳುವಂಥದ್ದು, ಹೇಳಿಕೊಡುವಂಥದ್ದು, ಮತ್ತು ದಿನಕ್ಕೆ ವಾರದಲ್ಲಿ 1 ಗಂಟೆ ಅಂದರೆ ಕೆಲವೊಮ್ಮೆ 1 ಗಂಟೆಯಿಂದ ಮೇಲೆ 1.5 ಗಂಟೆಯೂ ಆಗ್ತಿತ್ತು. ಅಂತಹ ದೊಡ್ಡ ಬ್ಯಾಚು ನಾವು ವಾರ್ಷಿಕೋತ್ಸವಗಳನ್ನೆಲ್ಲ ಮಾಡಿದ್ದು ಡಾಕ್ಟ್ರೆ, ಮತ್ತು ನೀವೆಲ್ಲ ಹಾಡಿದ್ದು ನೆನಪಿದೆ ನನಗೆ. ಥ್ಯಾಂಕ್ ಯು ಅಲಾಟ್. ಥ್ಯಾಂಕ್ ಯು ಡಾಕ್ಟ್ರೆ. ಕನ್ನಡ ಸವಿ ಭಾಷೆ, ಸವಿ ಕನ್ನಡ ಎನ್ನುವಂತಹ ತಮ್ಮ ಸವಿಯಾದ ಹಾಡಿನೊಂದಿಗೆ ಮುಂದುವರಿಸೋಣ. ಹಾಗೆ ಸರ್. ಕನ್ನಡ ಎಂದರೆ ಬರಿ ನುಡಿಯಲ್ಲ, ನಿಸಾರ ಅಹಮದ್ರವರ ಕೃತಿ, ಹಿರಿದಿದೆ ಅದರರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡ ಸವಿಗನ್ನಡ, ಕನ್ನಡ ಸಿರಿಗನ್ನಡ, ಕನ್ನಡ ಸವಿಗನ್ನಡ, ಕನ್ನಡ ಸಿರಿಗನ್ನಡ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನಾಡಲ್ಲ, ಭೂಪಟಗಿರಿ ಚುಕ್ಕೆ, ಮರವೆಂದರೆ ಬರಿ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ, ಶ್ರೀಗಂಧದ ಚಕ್ಕೆ. ಕನ್ನಡ ಸವಿಗನ್ನಡ, ಕನ್ನಡ ಸಿರಿಗನ್ನಡ, ಕನ್ನಡ ಕನ್ನಡ, ಕನ್ನಡವೋ ಕನ್ನಡ.
ಕನ್ನಡ ಬರಿ ಕರ್ನಾಟಕವಲ್ಲ ಅಸೀಮದು ಅದಿಗಂತ ದೇವರು ಕೇವಲ ವಿಗ್ರಹವಲ್ಲ ಅಂತರ್ಭಾವನಂತ ಅಂತರ್ಭಾವನಂತ ಕನ್ನಡ ಸವಿಗನ್ನಡ ಕನ್ನಡ ಸಿರಿಗನ್ನಡ ಕನ್ನಡ ಕನ್ನಡ ಕನ್ನಡವು ಕನ್ನಡ 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 ಕನ್ನಡವು ಕನ್ನಡ. ಥ್ಯಾಂಕ್ ಯು ಸರ್. ಬಹುಶಃ ದೀಪ ಎನ್ನುವ ಶಬ್ದಕ್ಕೆ ಕವಿಗಳ ಕಾವ್ಯ ಜಗತ್ತಿನಲ್ಲಿ ಮಹತ್ವದ ಸ್ಥಾನ ಇದೆ. ಆ ದೀಪಕ್ಕೆ ಹಾಡಿನ ಮೂಲಕ ಬೆಳಕು ಕೊಟ್ಟವರು ಗಾಯಕರು. ಅಂಥ ಅನೇಕ ದೀಪದಕ್ಕೆ ಸಂಬಂಧಪಟ್ಟ ಹಾಡನ್ನು ಕೂಡ ಹಾಡಿದ್ದೀರಿ, ಅದನ್ನು ಕೇಳುವ ಇಚ್ಛೆ ನಮಗಿದೆ. ದೀಪಗಳೇ ದೀಪಗಳೇ. ನನ್ನ ಎದುರು ಕ್ಲಾಸ್ನಲ್ಲಿ ಮಕ್ಕಳು ಬಂದು ಪುಟಾಣಿಗಳು ಕೂತ್ಕೊಂಡು ನನ್ನನ್ನು ಮತ್ತು ನಾನು ಅವರನ್ನು ಪರಸ್ಪರ ಈ ದೃಷ್ಟಿ ಆಗ್ತದಲ್ಲ, ನನಗೆ ಈಗಲೂ ಕೂಡ ಸರ್ ಯಾಕೋ ಭಾವಮಯತೆ ಬರೋದು. ನಾನು ಭಾಗ್ಯವಂತ, ಯಾಕೆಂದರೆ ಅಲ್ಲಿ ಪಿ ಯು ಸಿ ಮಕ್ಕಳಿಗೆ ಪಾಠ ಮಾಡ್ತೇನೆ, ಅದೊಂದು ಪ್ರೌಢಾವಸ್ಥೆಯ ಅವರಿಗೆ ತಕ್ಕುದಾದ ಹಾಡು ಹಾಡೋದು. ಇಲ್ಲಿ ಈ ಪುಟಾಣಿಗಳು ಬಂದು ಅವರ ಕಣ್ಣಿನ ಮಿಂಚಲ್ಲಿ ನನಗೆ ದೀಪ ಕಾಣಲಿಕ್ಕೆ ಶುರು ಆಗೋದು. ಹಾಗಾಗಿ ದೀಪಲಹರಿ ಅಂತ ದೀಪಾವಳಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದು, ಡಾಕ್ಟರ್ ಚಿನ್ನಪ್ಪ ಗೌಡರು ವಿಶೇಷ ಅತಿಥಿಗಳಾಗಿ ಬಂದದ್ದು, ಅದೇ ದಿನ ನಮ್ಮ ಭಾವನಾ ಪ್ರಶಸ್ತಿ ಅಂತೇಳಿ ಮತ್ತೆ ಹೇಳ್ತೇನೆ ಅದರ ಒಂದು ಉದ್ದೇಶ. ಆ ಪ್ರಶಸ್ತಿಯನ್ನು ನಮ್ಮ ಪ್ರೀತಿಯ ಕವಿ ಸುಬ್ರಾಯ ಚೌಕಾಡಿಯವರಿಗೆ ನೀಡಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಆ ಭಾವನಾ ಪ್ರಶಸ್ತಿ ಎಂಬಂಥ ಒಂದು ಬೇರೆಯೇ ಒಂದು ಅಧ್ಯಾಯ ಓಪನ್ ಆಯಿತು. ಆ ದಿನ ಈ ಗೀತೆ ತುಂಬಾ ಅಪ್ಯಾಯಮಾನವಾದ್ದು. ಒನ್ಸ್ ಅಗೇನ್ ನಿಸಾರ್ ಅಹಮದ್ ಅವರು ಈ ಗೀತೆಯನ್ನು ಹಾಡ. ದೀಪಗಳೇ ದೀಪಗಳೇ ಕುರುಡು ತಮಮ ನುಡಿಯುವಂತ ಬಾಣ ಬಿಟ್ಟ ಚಾಪಗಳೇ ಜಿಂಕೆ ಕಣ್ಣ ತಂಪು ಕಾಡನೆಲ್ಲ ಬೆಳಗುವಂತೆ ಸುಖದ ಸಂತೆ ಮೆರೆಯುವಂತೆ ಸುಖದ ಸಂತೆ ಮೆರೆಯುವಂತೆ ದೀಪಗಳೇ ದೀಪಗಳೇ ಲಲಲ 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 ಓಹೋ 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 ಅನೇಕ. ನಾನು ಈಗಾಗಲೇ ಹೇಳಿದ ಹಾಗೆ ವೀಕ್ಷಕರೇ, ಇದು ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಬದುಕಿನ ಕಾಲಘಟ್ಟಗಳಲ್ಲಿ ಇಂಥ ಅನೇಕ ಅಪ್ಯಾಯಮಾನವಾಗಿರುವಂಥ ಹಾಡುಗಳ ಮೂಲಕ ನಮ್ಮ ಬದುಕಿನ ಸಂಭ್ರಮವನ್ನು ಹೆಚ್ಚಿಸಿರುವಂಥ ಒಂದು ಮಹಾನ್ ಗಾಯಕ ಸರ್ ತಾವು. ಒಂದು ಅದರ ಮಧ್ಯೆ ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ, ಒಂದು ನಮ್ಮ ಭಾವ ಸಂಲಾಪದ ಮಧ್ಯೆ. ಬಹುಶಃ ಅದರ ಮಧ್ಯೆ ಇನ್ನೋರ್ವರು ತಮ್ಮ ಶಿಷ್ಯೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಶ್ರೀದೇವಿ ನಾಗರಾಜ್ ಭಟ್ ಅವರು. ಶ್ರೀದೇವಿ ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಗಾಯಕರಾದ ಕೆ ಆರ್ ಗೋಪಾಲಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ. ಶ್ರೀದೇವಿ ಅವರೇ ನಮಸ್ತೆ. ಮಾತಾಡಿ ಶ್ರೀದೇವಿ ಅಕ್ಕ. ಇದು ನಮ್ಮ ಗುರುಗಳು ಇವತ್ತು ನಿಮ್ಮ ಅಲ್ಲಿ ವೇದಿಕೆ ಹಂಚಿಕೊಳ್ತಾ ಇರೋದು ನಮಗೆ. ಹಾಗೆ ಅವರು ತುಂಬಾ ಚೆನ್ನಾಗಿ ನಮಗೆ ಭಾವಗೀತೆಗಳನ್ನು ಎಲ್ಲ ಕ್ಲಾಸ್ ಅಲ್ಲಿ ಕಲಿಸ್ತಾರೆ ನಮಗೆ. ಅಂದ್ರೆ ಮಾತೆಯರಿಗೆ ಜೀವನಾನುಭವವನ್ನೇ ಹಾಡಿನ ಜೊತೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಮಗೆ ಅವರ ಕ್ಲಾಸ್ ಒಂದು ಹೇಳಿದ್ರೆ ತುಂಬಾ ಅಚ್ಚುಮೆಚ್ಚು. ಸ್ವಲ್ಪ ಹೊತ್ತು ಕ್ಲಾಸ್ ಮಾಡಿ ಜೊತೆಗೆ ಜೀವನ ಮೌಲ್ಯಗಳನ್ನು ಕೂಡ ಅವರು ತಿಳಿಸಿಕೊಡ್ತಾರೆ. ಆಗ ಅದು ತುಂಬಾ ಮೆಚ್ಚುಗೆ ಆಗ್ತದೆ ನನಗೆ ಅವರ ತರಗತಿಗಳು. ಮತ್ತೆ ಭಾವಗೀತೆಗಳನ್ನು ತುಂಬಾ ಭಾವನೆಗಳನ್ನು ತುಂಬಿ ಹಾಡ್ತಾರೆ ಅವರು, ಅದು ಖುಷಿ ಆಗೋದು ನನಗೆ. ಅಂದ್ರೆ ಅದು ಜೀವನದಲ್ಲಿ ಬರುವಂತಹ ವಿಚಾರಗಳೇ ಭಾವಗೀತೆಗಳಲ್ಲಿ ಇರೋದ್ರಿಂದ ನಮಗೆ ಅದನ್ನು ಅದರ ಭಾವಾರ್ಥವನ್ನು ಕೂಡ ಅರ್ಥ ಮಾಡಿಸಿ ನಮಗೆ ಹಾಡನ್ನು ಹೇಳಿ ಕೊಡ್ತಾರೆ. ಭಾರಿ ಖುಷಿ ಆಗ್ತದೆ ನನಗೆ ಕ್ಲಾಸ್ ಅಂತ ಹೇಳಿದ್ರು ಅವರ ಹಾಗೆ ತುಂಬಾ ಆತ್ಮೀಯತೆಯಿಂದ ಶಿಷ್ಯರಾಗಿ ನನ್ನ ಬಳಗದಲ್ಲಿದ್ದಾರೆ. ತುಂಬಾ ವರ್ಷಗಳಿಂದ ತುಂಬಾ ಭಜನೆ ವಿಶೇಷವಾಗಿ ಭಾವಗೀತೆ ಹಾಡುವ
ಒಂದು ತಂಡ ಈಗಲೂ ಇದೆ. ಎಸ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಶ್ರೀದೇವಕ್ಕ. ಸರ್, ರಿಯಾಲಿಟಿ ಶೋಗಳ ಜಗತ್ತಲ್ಲಿದ್ದೇವೆ. ಹೌದು ಹೌದು. ಪುಷ್ ಇವತ್ತಿನ ಸ್ಕಾ ಪಾಲಿಗೆ ಒಂದು ಸಂಗೀತ ಸಾಧನೆ ಅಂತಂದರೆ ರಿಯಾಲಿಟಿ ಶೋದ ವೇದಿಕೆ ಹತ್ತುವುದು ಎಂಬಲ್ಲಿಯವರೆಗೆ ಆ ನಿರೀಕ್ಷೆಗಳು ಬಂದು ಮುಟ್ಟಿವೆ. ಹೌದಾ, ಏನನ್ನಿಸ್ತಾ ಇದೆ? ಸರ್, ನಾನು ನಿಮಗೆ ಒಂದು ವಿಷಯವನ್ನು ಹೇಳಿ ಮತ್ತೆ ಮುಂದೆ ಹೊರುವ ಅಂತಿದೆ. ಒಂದು ಭಾವನಾ ಪ್ರಶಸ್ತಿಯ ವಿಚಾರದಲ್ಲಿ ಆಗಲೇ ಹೇಳಿದೆ, ಕಂಟಿನ್ಯೂ ಮಾಡಿ ಅದನ್ನು ಇದಕ್ಕೆ ತಾಳೆ ಹಾಕ್ತಾ ಹೋಗ್ತೇನೆ. ಈ ಕರೆಸಿದಂತಹ ನೆನಪು ಸರ್, ನಾವು ಭಾವನಾ ಪ್ರಶಸ್ತಿನ ಯಾಕೆ ಪ್ರಾರಂಭಿಸುವ ಅಂತ ಅನಿಸಿದರೆ ಭಾವಗೀತೆಗಳಿಗೆ ಒಂದು ಭಾಗದಲ್ಲಿ ಕವಿಗಳು ಲೇಖನಿಯ ಮೂಲಕ ಅಭಿವ್ಯಕ್ತಪಡಿಸಿದರೆ ಸಂಗೀತ ಸಂಯೋಜಕರು ಗಾಯಕರು ತಮ್ಮ ಕಂಠದ ಮೂಲಕ ಅಭಿವ್ಯಕ್ತಿಪಡಿಸ್ತಾರೆ. ಇವರಿರುವರನ್ನು ಯಾರಾದರೂ ಒಬ್ಬರನ್ನು ನಾವು ಒಂದು ಭಾಗವನ್ನು ಬಿಡುವಾಗಿಲ್ಲ. ಭಾವಗೀತಾ ಲೋಕಕ್ಕೆ ಕವಿಗಳು ಮತ್ತು ಗಾಯಕರು ಸಂಗೀತ ಸಂಯೋಜಕರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಅನಂತಸ್ವಾಮಿ, ಆನಂತರ ಸಿ ಅಶ್ವತ್ಥ್, ಕಾಳಿಂಗನಾವ್ಡ್ರು, ಇವರು ಅದ್ವಿತೀಯ. ನಾವು ದಶಮಾನೋತ್ಸವ ಆಚರಿಸಿದ ಸಂದರ್ಭದಲ್ಲಿ ವೇದಿಕೆಗೆ ಕಾಳಿಂಗರಾಯರ ಹೆಸರಿಟ್ಟರೆ, ದ್ವಾರಕ್ಕೆ ಅಶ್ವತ್ಥರವರ ಹೆಸರಿಟ್ಟು, ಸಭಾಂಗಣಕ್ಕೆ ಮೈಸೂರು ಅನಂತಸ್ವಾಮಿಯವರ ನಾಮಫಲಕವನ್ನು ನೇತಾಡಿಸಿದ ನೆನಪಿದನಿಗಿದೆ. ಈ ರೀತಿಯಾದರೂ ಇಂತಹ ಮಹಾನ್ ಸಾಧಕರಿಗೆ ಒಂದು ಚಿರಸ್ಮರಣೆಯ ಕಾರ್ಯಕ್ರಮ ಮಾಡೋಣ ಅಂತ ದಶಮಾನೋತ್ಸವದಲ್ಲಿ ಇಂಥದನ್ನು ಕೈಗೊಂಡದ್ದು. ಹಾಗಾದರೆ ವರ್ಷಕ್ಕೆ ಒಂದು ಸರ್ತಿಯಾದರೂ ವಾರ್ಷಿಕೋತ್ಸವ ಅಂದ ಕೂಡಲೇ ಸರ್, ವಾರ್ಷಿಕೋತ್ಸವ ಅಂದರೆ ನಮ್ಮ ಬಳಗದವರು ನಾವೇ ಸೇರೋದು ಮತ್ತು ನಾವು ವಿದ್ಯಾರ್ಥಿಗಳು ಹಾಡೋದು, ನಾವು ಕೇಳೋದು ಇತ್ಯಾದಿ. ಅದರ ಜೊತೆಗೆ ಒಂದು ಮೆರುಗು ತರಬೇಕಾದ್ರೆ ಕವಿಗಳನ್ನು ಪರಿಚಯಿಸಬೇಕು, ಕವಿಗಳಿಂದ ಮಾತನಾಡಿಸಬೇಕು, ಸಂಗೀತ ಸಂಯೋಜಕರನ್ನು ಪರಿಚಯಿಸಬೇಕು. ಸಂಗೀತ ಸಂಯೋಜನೆ, ಸ್ವರ ಸಂಯೋಜನೆ ಅಷ್ಟು ಸುಲಭ ಅಲ್ಲ, ಅದು ಮೇರು ಪರ್ವತ ಏರುವ ಸಾಧನೆ ಬೇಕಾಗ್ತದೆ ಸರ್. ನಮ್ಮಲ್ಲಿ ಒಂದು ದುರ್ಗಾಕುಮಾರ್ ಅವರೇ, ಒಂದು ಗೀತೆಗೆ ಒಂದು ಸ್ವರಗಳನ್ನು ಸಂಯೋಜಿಸಿ, ಯಾಕೆಂದರೆ ರಾಗ ಸಂಯೋಜಿಸಿ ಅಂತ ಹೇಳ್ತಾರೆ. ರಾಗ ಸಂಯೋಜನೆ ಅಲ್ಲ, ರಾಗಗಳು ನಿರ್ದಿಷ್ಟ ಸ್ವರಗಳ ಒಂದು ಸಮುಚ್ಚಯ. ಅದು ಆ ರಾಗಗಳನ್ನು ಆಯ್ದುಕೊಂಡು ಆ ರಾಗದನ್ನು ಸ್ವರಗಳನ್ನು ಸಂಯೋಜಿಸ್ತಾ ಹೋಗುದು. ಇದನ್ನು ನಮ್ಮ ಚೊಕ್ಕಾಡಿಯವರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಸೊ ರಾಗ ಸಂಯೋಜನೆ ಆಗಿದೆ ಈಗಾಗಲೇ, ಹಂಸಧ್ವನಿ ರಾಗ, ಮೋಹನ ರಾಗ, ಆ ರಾಗದ ಸ್ವರಗಳನ್ನು ನೀವು ಆರಿಸಿಕೊಂಡು ಅದಕ್ಕೆ ಮತ್ತೊಂದು ಬೇರೆ ಯಾವುದಾದ್ರೂ ಪಕ್ಕದ ಸ್ವರಗಳನ್ನು ಸೇರಿಸಿ ಅದು ಆ ಭಾವನೆಗೆ ಅರ್ಥ ತರಬೇಕು ಅಂಥೇಳಿ ಈ ಒಂದು ಕಾರಣದಿಂದಾಗಿ ಭಾವನಾ ಪ್ರಶಸ್ತಿ ನಾವು ವರ್ಷಕ್ಕೆ ಕರೆಯೋಣ. ಕರೆದು ಅವರಿಗೆ ನಾವು ಒಂದು ಪ್ರಶಸ್ತಿ ಕೊಡುವ, ಅವರ ಸಾಧನೆಗೆ ಸುಳ್ಯಕ್ಕೆ ಪರಿಚಯಿಸುವ ಅಂಥೇಳಿ ಈ ಭಾವನಾ ಪ್ರಶಸ್ತಿಯನ್ನು ಭಾವನಾ ಸಂಗೀತ ಬಳದ ವಾರ್ಷಿಕೋತ್ಸವಕ್ಕೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿ, ಅದು ಅಚ್ಚುಮೆಚ್ಚಿನ ಕಾರ್ಯಕ್ರಮ. ನನಗೆ ತಿಳಿದ ಮಟ್ಟಿಗೆ ಸಾಲಿಹ ಮಜೀದ್ ಅಂತೇಳಿ ನಿತ್ಯೋತ್ಸವದಲ್ಲಿ 2001 ಹಾಡಿ ನಮ್ಮ ಮನೆಗೆದ್ದ ಮಡಿಕೇರಿಯ ಒಂದು ಪುಟ್ಟ ಮಗಳು, ಆನಂತರ ಅದನ್ನು ನೋಡುವಾಗಲೇ ಅನಿಸಿತು ಇಂಥವ್ರನ್ನ ನಾವು ಅವರಿಗೆ ಪ್ರಶಸ್ತಿ ಕೊಡಲಿಲ್ಲ, ಆದರೆ ಯಾಕೆ ಪ್ರಶಸ್ತಿಗೆ ಒಂದು ಪ್ರದಾನ ಮಾಡ ನಾವು ಅಂತೇಳಿ ಯೋಚನೆ ಮಾಡಿ ಎಲ್ಲ ನಮ್ಮ ಬಳಗದಲ್ಲಿ ಅದರ ವಿಚಾರಣೆ ಮಾಡಿ ವಿಚಾರ ವಿಮರ್ಶೆ ಮಾಡಿ ಸರಿ ಅಂತ. ಹಾಗೆ ಸುಬ್ರಾಯ ಚೊಕ್ಕಾಡಿಯವರಿಗೆ 1 ವರ್ಷ ಕವಿ, ಮತ್ತೊಂದು ವರ್ಷ ಗಾಯಕರು ಅಥವಾ ಸಂಗೀತ ಸಂಯೋಜಕರು ಅಂತೇಳಿ ಪ್ರಾರಂಭಿಸಿದ್ದು. ಅದು ಎಷ್ಟು ಮಾಡೆಲ್ ಆಯಿತು ಅಂದರೆ ಸುಳ್ಯದಲ್ಲಿ ಹೊಸ ಹೊಸಬ್ರು ನಾವು ಪರಿಚಯಿಸಲಿಕ್ಕೆ ಸಾಧ್ಯ ಆಯಿತು. ಸುಬ್ರಹ್ಮಣ್ಯದ KS ಸುರೇಖರನ್ನು, ಆನಂತರ ನಮ್ಮ ಕವಿಗಳಾದ ಅಮೃತ ಸೋಮೇಶ್ವರನ್ನು, ಗಾಯಕರು ಸಂಗೀತ ಸಂಯೋಜಕರಾದಂಥ ಮಹಾನ್ ಮೀರು ವ್ಯಕ್ತಿತ್ವದ ಕಲಾವಿದ ಪ್ರವೀಣ ಗೂಡ್ಕಿಂಡಿ, ಸಂಗೀತ ಬಾಲಚಂದ್ರ, ಮಂಗಳೂರು ಆಕಾಶವಾಣಿಯ ಮೌನೇಶ್ ಚಾವಣಿ ಮತ್ತು ಅಂಬಯ್ಯನ್ಲಿ, ಇಂಥವರ ಜೊತೆಗೆ ಪುತ್ತೂರಿನ ಬಾಬಣ್ಣ ಅಂತ ಹೇಳುವಂಥ ಬಹಳ ಮೊದಲು ನನಗೆ ಕೈಕೊಟ್ಟು ನನ್ನನ್ನು ಮೇಲೆ ಏರಿಸಿದಂತಹ ಬಾಬಣ್ಣನಂಥವರು, ಇವರಿಗೆಲ್ಲ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸೋದು, ಅವರದೇ ಕಾರ್ಯಕ್ರಮ ಇಡೋದು, ಕವಿಗಳಿಂದ ಮಾತನಾಡಿಸೋದು. ಅಮೃತ ಸೋಮೇಶ್ವರರ ಆ ಹಿರಿತನದ ಕಾರ್ಯಕ್ರಮ ಇವತ್ತಿಗೂ ನನಗೆ ಬಹಳ ನೆನಪಾಗ್ತಾ ಇದೆ. ಈ ಕಾರ್ಯಕ್ರಮದಿಂದ ನಮಗೆ ಒಂದು ಸಮಾಜಮುಖಿ ಮತ್ತು ಸಾಹಿತ್ಯಮುಖಿಯಾದಂಥ ಒಂದು ಸ್ಥಾನಮಾನ ಲಭ್ಯವಾಯಿತು. ಇಷ್ಟ ಆಗುವಾಗ ನನಗೆ ಆಗಲೇ ಒಂದು ಮಾತಿನಲ್ಲಿ ಹೇಳಿದೆ, ಗುರುಗಳು ನನಗೆ ಗುರುಗಳು ತಂದೆ ತಾಯಿಗಳಿಂದ ಬಂದು
ನಂತರ ನಮ್ಮ ಗುರುಗಳು ಪ್ರೋತ್ಸಾಹ ಕೊಟ್ಟರು. ಒಂದು ವಿಷಯ ಗಮನಿಸಬೇಕು, ಎಲ್ಲ ಅಧ್ಯಯನಶೀಲರಾದಂತಹ ಎಲ್ಲರೂ ಗಮನಿಸಬೇಕು ಏನಂದರೆ, ಸಂಗೀತದಲ್ಲಿ ಏಕತಾನತೆ ಬರುವಂಥ ಹಂತ ಬರುತ್ತೆ. ಏಕತಾನತೆ ಒಂದೇ ರೀತಿ ಇದ್ದ ಆಗ ನಾವು ಗಮನಿಸಬೇಕಾದ್ದು ಏನಂದರೆ, ಇದಕ್ಕೆ ಒಂದು ಶಾಸ್ತ್ರೀಯ ಚೌಕಟ್ಟು ಇದೆ, ಅದಕ್ಕೊಂದು ಗ್ರಾಮರ್ ಇದೆ ಅಂತ. ನಾನು ಇದೆಲ್ಲ ಇಷ್ಟು ಆದ ಮೇಲೆ ನಾನು ಶಾಸ್ತ್ರೀಯ ಸಂಗೀತಕ ಗುರುಗಳು ನನ್ನ ಬಹಳ ಆತ್ಮೀಯರು ಮತ್ತು ಅವರನ್ನು ಪ್ರತಿ ಬೆಳಿಗ್ಗೆ ಪ್ರಾತಸ್ಮರಣೀಯರು ಕಾಂಚನ ಈಶ್ವರ ಭಟ್ ಅಂತೇಳಿ ಅವರನ್ನು ಭೇಟಿಯಾಗಿ ನಾನು ಸೇರ್ತೇನೆ. ಪರೀಕ್ಷೆ ದೃಷ್ಟಿಯಿಂದ ಅಲ್ಲ, ಸರ್ಟಿಫಿಕೇಟ್ ಬೇಡ, ನನಗೆ ಸಂಗೀತದ ಮೂಲಭೂತ ಗ್ರಾಮರ್ಗಳನ್ನು ತಾವು ಹೇಳಿಕೊಡಬೇಕು ಅಂಥೇಳಿ ಅವರಲ್ಲಿ ನಾನು ನನ್ನ ಮಗನನ್ನು ಕರ್ಕೊಂಡು ಹೋಗ್ತಿದ್ದೆ, ಒಟ್ಟಿಗೆ ಸೇರಿ ಹಾಡಿ. ಈ ರೀತಿಯಲ್ಲಿ ಅಲ್ಲಿಂದ ಏನಾಯಿತು ಅಂದರೆ, ಸರ್ ನನಗೆ ಸ್ವರ ಸಂಯೋಜನೆ ಮಾಡಲಿಕ್ಕೆ ಭದ್ರ ಬುನಾದಿ ಸಿಕ್ಕಿತು ಇವತ್ತಿಗೂ. ಒಂದು ಈಗ ತಾವು ಹೇಳಿದಂತಹ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜನಪ್ರಿಯವಾದ ಕಾರ್ಯಕ್ರಮಗಾಗಿ ಮೂಡಿ ಬರ್ತಾ ಇದೆ. ಒಂದು ಅದರ ಪ್ರಯೋಜನಗಳು ಅಥವಾ ಮೆರಿಟ್ಸ್ಗಳು ಹೇಳುವುದಾದರೆ, ಎಲ್ಲಿಯೋ ಯಾವುದೋ ಒಂದು ಹಳ್ಳಿಯ ಭಾಗದ ಒಂದು ಪ್ರತಿಭೆಯನ್ನು ಅಷ್ಟು ದೊಡ್ಡ ವೇದಿಕೆಗೆ ತಂದು ಕೋಟಿ ಕೋಟಿ ಕನ್ನಡಿಗರ ಹೃದಯದಲ್ಲಿ ಅವರನ್ನು ಪ್ರತಿಷ್ಠಾಪಿಸುವುದು ಅಂದರೆ ಅಸಾಮಾನ್ಯವಾದ ಕೆಲಸ. ಇದರಿಂದಾಗಿ ಆದದ್ದು ಎಲ್ಲರೂ ನಾವು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ಮತ್ತು ಟಿ ವಿಗೆ ಹೋಗಬೇಕು ಅಂತೇಳಿ, ಇದು ಸಹಜ ಮತ್ತು ಇದು ಸತ್ಯವಾಗಿಯೂ ಎಲ್ಲರೂ ಮೆಚ್ಚಬೇಕಾದ ವಿಚಾರ. ಅದು ಒಂದು ಹಂತ. ಆದರೆ ನಮ್ಮಲ್ಲಿ ಆಗುವ ಒಂದು ವಿಶೇಷತೆ ಏನಂದರೆ, ರಿಯಾಲಿಟಿ ಶೋಗೆ ಹೋದ ನಂತರ ಸಾಧನೆಗೆ ಎಲ್ಲಿಯೂ ತೊಡಕಾಗದಾಗೆ ಅದನ್ನು ನಮ್ಮ ಸಾಧಿಸ್ತಾ ಹೋಗಬೇಕಾಗ್ತದೆ. ಈಗ ಬರುವಂಥ ಎಲ್ಲ ಶೋಗಳಲ್ಲಿ ಸಣ್ಣ ಮಕ್ಕಳ ಪ್ರತಿಭೆ ಕಂಡಾಗ ಹಬ್ಬ ಅಂತ ಅನ್ನಿಸ್ತದೆ. ತಂದೆ ತಾಯಿಯ ಪ್ರೋತ್ಸಾಹ, ಸಮಾಜದ ಪ್ರೋತ್ಸಾಹ, ಗುರುಗಳ ಪ್ರೋತ್ಸಾಹ ಅಪಾರ ಇದೆ. ನಮ್ಮ ಇಲ್ಲಿಂದ ನನ್ನ ಶಿಷ್ಯರಾಗಿ ಹೋದಂಥವರು ಇತ್ತೀಚೆಗೆ ಶುಭದ 8 ವರ್ಷಗಳ ಕಾಲ 2ನೇ ತರಗತಿಯಿಂದ ಪ್ರಾಯಶಃ 10ನೇ ತರಗತಿಗೆ ಹೋಗುವಲ್ಲಿವರೆಗೆ ನನ್ನ ಶಿಷ್ಯೆಯಾಗಿ ನಿರಂತರ ತರಗತಿಯಲ್ಲಿ ನನಗೆ ತುಂಬ ಖುಷಿಯಾಗ್ತದೆ. ಸ್ವರ ಭಾರ ಮತ್ತು ಕಲಿತುಕೊಳ್ಳೋ ರೀತಿಯೆಲ್ಲ ಆಕೆ ಹೋದಾಗಲೂ ತುಂಬ ಸಂತೋಷ ಆಯಿತು. ನಮ್ಮ ನಾಡಿಗೆ ಹೆಮ್ಮೆ. ಆಕೆ ಶಾಸ್ತ್ರೀಯ ಸಂಗೀತದಲ್ಲಿ ಮತ್ತೆ ಮುಂದುವರಿತಾ ಇದ್ದಾಳೆ. ನಾನು ಕಂಡಾಗ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಹಾಡುವ ಒಂದು ಆಸೆ ಇರುವವರು ಹಾಡುವಂಥ ಗುಣಗುಣಿಸುವಂತಹ ಸ್ವರವನ್ನು ಮೆಲೋಡಿ ಮಾಡುವಂತಹ ಕ್ರಿಯಾಶೀಲತೆಯಿಂದ ಯಾವಾಗಲೂ ಹಿಂದೆ ಸರಿಬಾರದು. ಜನಪ್ರಿಯತೆ ಎಂಬುದು ಕೆಲವೊಮ್ಮೆ ಅಮಲಾಗ್ತದೆ. ಅದರಲ್ಲಿ ಏನಾಗ್ತದೆ ಅಂದರೆ ನಮ್ಮ ಆಟೋಮೆಟಿಕಲಿ ನಮಗೊಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಸಮಾಜದಲ್ಲಿ. ಆಗ ಕಲಿಕೆ ಹಿಂದೆ ಉಳಿಬಾರದು, ಕಲಿಕೆ ಯಾವಾಗಲೂ ಮುನ್ನಡಿ ಇಡ್ತಾನೆ ಹೋಗಬೇಕು ಎಂಬ ಹಾರೈಕೆ ಎರಡು ಮಾತು ಹೇಳ್ತಾ ಇದೆ. ಸರಿ ಸರಿ. ಜೊತೆಗೆ ಈ ಮಧ್ಯೆ ಎರಡು ಧ್ವನಿ ಸುರುಳುಗಳಲ್ಲಿ ಕೂಡ ಹಾಡಿದ್ದೀವಿ ಅಲ್ವಾ? ನಾವು ಹೊರತಂದಿದ್ದೇವೆ. ಅದು ಮಂಡ್ಯಕೋಲಿನಲ್ಲಿ ಆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಅಲರು ಎಂಬ ಭಾವಗೀತೆಯ ನಮ್ಮ ಊರಿನ ಕವಿಗಳದು ಸ್ವರ ಸಂಯೋಜನೆ ನಾನು ಮಾಡಿದ್ದು. ಪಕ್ಕವಾದ್ಯಲ್ಲ ಆಗಿ ಒಂದು ಸರಳವಾದಂಥ ಒಂದು ಪ್ರಯತ್ನ ಮಾಡಿದ್ದು, ಒಂದು ಡಾಕ್ಯುಮೆಂಟ್ ಆಗಿರಲಿ ಅಂತೇಳಿ. ಆದರೆ ಇದರಲ್ಲಿ ವ್ಯವಹಾರಿಕವಾದಂಥ ಚಾತುರ್ಯ ನನ್ನಲ್ಲಿ ಇಲ್ಲ. ಯಾಕೋ ಅದು ಮೊದಲಿಂದಲೇ ಹೀಗೇನೆ ಬಂತು. ಅರ್ಥಶಾಸ್ತ್ರ ಆ ಅರ್ಥಶಾಸ್ತ್ರವನ್ನು ಇಲ್ಲಿ ಬಳಸಲಿಕ್ಕೆ ಯಾಕೋ ಈ ಅದಕ್ಕೆ ಬೇಕಾದಂಥ ವ್ಯವಹಾರಿಕವಾದಂಥ ಬೇರೆ ಬೇರೆ ಡೈಮೆನ್ಷನ್ಸ್ಗಳು ಏನು ಇದೆ ಅಂತೇಳಿ ನನಗೂ ಸಾಧ್ಯ ಆಗಲಿಲ್ಲ ಕಂಡುಹಿಡಿದಕ್ಕೆ. ಆದರೆ ನನ್ನ ವಿದ್ಯಾರ್ಥಿಗಳನ್ನು ಕಳ್ಕೊಂಡು ಹೋಗಿ ಅವರಿಂದ ಹಾಡಿಸಿದೆ. ಮತ್ತೊಂದು ಪುಟ್ಟಿಯ ಗುಟ್ಟು ಅಂತ ಶಿಶು ಸಾಹಿತ್ಯದೇ ಒಂದು ಅದು ಮಕ್ಕಳಿಗಾಗಿ ಒಂದು ಮಕ್ಕಳಿಂದಲೇ ಹಾಡಿಸಿದ್ದು. ನಾನು ಕೂಡ ಮಧ್ಯದಲ್ಲಿ ಸ್ವರ ಸೇರಿಸಿದೆ. ಇದೆರಡೂ ಒಂದು ರೀತಿಯಲ್ಲಿ ದಾಖಲೆಯಾಗಿ ಇವತ್ತಿಗೂ ಇದೆ. ಈ ಭಾವನಾ ಸಂಗೀತದ ಜೊತೆಗೆ ನನಗೆ ಗುರುತು ಕೊಟ್ಟಂಥದ್ದು ಅಪಾರ ವೇದಿಕೆಗಳಿವೆ. ಅದರಲ್ಲಿ ಆಗಲೇ ಜೀವನ್ ರಾಮ್ ಸರ್ ಹೇಳಿದರು, ಅವರ ರಂಗಮನೆಯ ದಶಮಾನೋತ್ಸವಕ್ಕೆ ನನ್ನನ್ನು ಸನ್ಮಾನಿಸಿದ ಒಂದು ರೀತಿ ಅದು ಏನು ನನಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಅಷ್ಟು ಅದು ಧನ್ಯತೆಯನ್ನು ಹೊಂದಿದ್ದೇನೆ. ಅವರ ಶ್ರಮ, ಅದರ ಹಿಂದೆ ಅವರು ಗುರುತಿಸುವಂತಹ ಆ ದೊಡ್ಡ ಮನಸ್ಸು, ಇದು ಅವರನ್ನು ಚಿರಂಜೀವಿಯಾಗಿ ಭಗವಂತ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಆಳ್ವಾಸ ನುಡಿಸಿರಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು, ಆನಂತರ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು, ಈ ಭಾವಗಾನಯನಕ್ಕೆ ನನಗೆ ಅತ್ಯುತ್ತಮ ವೇದಿಕೆಗಳು ತುಂಬ ಸಿಕ್ಕಿದ್ದಾವೆ. ಸಂಘಟಕರು ತುಂಬ ಅವಕಾಶಗಳನ್ನು ಕೊಟ್ಟಿದ್ದಾರೆ ನನಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದೀರ್ಘ ಕಾಲದ ಸಂಗೀತ ಪಯಣ, ವೃತ್ತಿ ಬದುಕು ಒಂದು ಕಡೆ, ಪ್ರವೃತ್ತಿಯ ಬದುಕು ಒಂದು ಕಡೆ, ಕೌಟುಂಬಿಕ ಬದುಕು ಕಡೆ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ನಿಮಗೆ ಆತ್ಮೀಯವಾಗಿ ಹೇಳುವುದಾದರೆ, ನಾನು ಹಾಡಲಿಕ್ಕೆ ಪ್ರಾರಂಭ ಬಾಲ್ಯದಲ್ಲಿ ಇದ್ದರೂ ವೇದಿಕೆಗೆ ಅಂತ ಮೈಕ್ ಹಿಡಿದು
ಪಕ್ಕವಾದ್ಯದ ಜೊತೆಗೆ ಹಾಡಲಿಕ್ಕೆ ಹೋದದ್ದು ನನ್ನ ವಿವಾಹ ಆದ ಮೇಲೆ, ನನಗೆ ಪ್ರಥಮ ನನ್ನ ಪುತ್ರ ಜನಿಸಿದ ಮೇಲೆ. ಅಲ್ಲಿವರೆಗೆ ಅವಕಾಶಗಳು ಇರಲಿಲ್ಲವೋ ಅಂದರೆ ಪ್ರಾಯ ಕಡಿಮೆ ಸರ್. ನಮ್ಮ ಊರಿನಲ್ಲಿ ನನ್ನ ಮಿತಿಯಲ್ಲಿ ಇಲ್ಲಿ ಶಾರದೋತ್ಸವ ಬಹಳ ಚೆನ್ನಾಗಿ ಮಾಡ್ತೀವಿ. ಆರ್ಕೆಸ್ಟ್ರಾ ಪ್ರಧಾನವಾಗಿರ್ತಿತ್ತು, ಭಕ್ತಿ ಸಂಗೀತಗಳು ಇದ್ದವು, ದೂರ ದೂರದವರು ಬರ್ತಿದ್ರು. ಅದನ್ನು ನೋಡಿ ನನಗೆ ಹಾಡಬೇಕು ಹಾಡಬೇಕು ಅನ್ನಿಸ್ತಾ ಇತ್ತು. ನಾದಪಯಸ್ಸಿನ ಮೂಲಕ ವೇದಿಕೆಗೆ ಹೋಗಿ ಗುರುತಿಸಿಕೊಂಡಾಗ ನನ್ನೊಳಗಿನ ಕಲಾವಿದನಿಗೆ ಮಿತಿ ಇಲ್ಲದೆ ಬೆಳೆಸಬೇಕು ಅಂತ ಹೇಳುವಂಥ ಅಂತರಂಗದ ಆಸೆಯಿಂದಾಗಿ ತುಂಬ ಕಷ್ಟಪಟ್ಟಿದ್ದೇನೆ ಸರ್. ಈ ಕಷ್ಟ ಅಂದರೆ ಮೂರು ದೋಣಿಗಳನ್ನು ಒಂದೇ ರೀತಿ ಸಾಗಿಸುವಂಥ ಒಂದು ಛಲ ಮತ್ತು ಅದಕ್ಕೆ ಬೇಕಾದಂಥ ಚಾತುರ್ಯತೆ. ಒಂದು ಭಾಗದಲ್ಲಿ ವೃತ್ತಿ, ಆ ವೃತ್ತಿಯಲ್ಲಿ ನಾನು ಇವತ್ತಿಗೂ ನ್ಯಾಯವನ್ನು ಕೊಡ್ತಾನೇ ಇದ್ದೇನೆ. ಇದನ್ನು ಒಂದು ಭಾಗವಾಗಿ ಪರಿಗಣಿಸಿ ಯಾವುದೇ ಕಾರಣಕ್ಕೂ ನನ್ನ ಪ್ರಧಾನವಾದ ಉಪನ್ಯಾಸಕ ಅಥವಾ ಈಗ ಪ್ರಾಚಾರ್ಯ ಇರುವಂಥ ಈ ಹುದ್ದೆಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನ್ಯಾಯ ಕೊಡ್ತಾ ಒಂದು ತರಗತಿಯನ್ನು ನಾನು ಮಿಸ್ ಮಾಡೋದಿಲ್ಲ ಸರ್. ಹೇಗೆ ಸಂಗೀತ ಕ್ಲಾಸಲ್ಲಿ ಒಂದು ದಿವಸವೂ ಮಿಸ್ ಮಾಡದೆ ಹೋಗ್ತೇನೋ ಹಾಗೆ ನನ್ನ ಕಾಲೇಜಿನ ವಿದ್ಯಾರ್ಥಿಗಳ ಮುಖ ನೋಡೋದು ನನಗೆ ತುಂಬ ಆಸಕ್ತಿ. 9 ಗಂಟೆಗೆ ಹೋಗಿಬಿಡ್ತೇನೆ, ಅಲ್ಲಿ 4 ವಿದ್ಯಾರ್ಥಿಗಳಿದ್ದರೂ ಬಂದರು ಕೂತ್ಕೊಳ್ಳ್ರು ಅಂತ ಹೇಳಿ ಅವರಿಗೆ ಪ್ರಶ್ನೆಗೆ ಉತ್ತರ ಹೇಳುವುದು ಅಥವಾ ಜೀವನ ಶಿಕ್ಷಣ ಹೇಳುವುದು, ಇಲ್ಲ ಇದ್ರೆ ಹಾಡುವುದು. ಕಾರಣ ಏನು ಅಂದರೆ ಅದು ನಮಗೆ ನಿತ್ಯ ಬದುಕು ಕೊಡುವಂಥ ಒಂದು ಕ್ಷೇತ್ರ ಸರ್. ಗೌರವಾನ್ವಿತ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ನನಗೆ ಒಂದಲ್ಲ ಒಂದು ರೀತಿಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು. ಇವತ್ತಿಗೂ ಕೂಡ ನನ್ನನ್ನು ಪ್ರೋತ್ಸಾಹಿಸುವ ಪ್ರೋತ್ಸಾಹವನ್ನು ತಿಳ್ಕೊಳ್ಳುವ ಮೊದಲು ಮತ್ತೊರ್ವರು ಕರೆ ಮಾಡ್ತಾ ಇದ್ದಾರೆ. ಬಹುಶಃ ತಾವು ಈ ಸಂವಾದದ ಆರಂಭದಲ್ಲಿ ಅವರ ಮಾತನ್ನು ಉಲ್ಲೇಖಿಸಿದ್ರಿ. ಕರ್ನಾಟಕದ ಹೆಸರಾಂತ ನ್ಯಾಯವಾದಿಗಳು, ನಿಮ್ಮ ಸಹಪಾಠಿಯೂ ಆಗಿರುವಂತಹ ಸ್ವಯಂ ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಅದೇ ಅದೇ, ನಿಮ್ಮ ಹೆಸರನ್ನ ಆರಂಭದಲ್ಲೇ ನೆನಪಿಸಿಕೊಂಡ್ರು, ನೀವೀಗ ಕರೆ ಮಾಡಿದ್ದವರಿಗೆ ತುಂಬಾ ಸಂತೋಷ. ಓಕೆ ಓಕೆ, ಮಾತಾಡಿ ಸರ್. ಅಯ್ಯೋ, ನಾನು ನೆನಪಾಯ್ತು, ನಾವು ಕ್ಲಾಸಲ್ಲಿ ನೀವು ಲಂಚ್ ಅವರಲ್ಲಿ ಡೆಸ್ಕಿಗೆ ತಾಳ ಬಿಡುತ್ತಾಟಗಳು ಹಾಡುಗಳು ಹಾಡುಗಳೆಲ್ಲ ಅಲ್ವಾ? ಹೌದು ಹೌದು ಹೌದು, ಜೇಸುದಾಸರ ಬಹಳ ಅಭಿಮಾನಿ ನಮ್ಮ ಸ್ವಯಂ ಪ್ರಕಾಶ್ ಸರ್. ಅವರು ಜೇಸುದಾಸರ ಹಾಡುಗಳನ್ನ ಹಾಡಿ ಅಂತ ನನಗೆ ತುಂಬಾ ಇನ್ಸಿಸ್ಟ್ ಮಾಡ್ತಾ ಇದ್ರು. ಹೇಳಿ ಸರ್, ತಮ್ಮ ಸಹಪಾಠಿಯ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಭಾರಿ ಖುಷಿಯಾಗಿತ್ತು ನನಗೆ ಕಾರ್ಯಕ್ರಮ ನೋಡಿ, ಬಹಳ ಖುಷಿ ಆಯ್ತು. ಅವ್ರಿಗೆ ಒಳ್ಳೆ ಆಗಲಿ, ಒಳ್ಳೆ ಅವರ ಜೀವನ ಸಂಗೀತ ಗಾನ ಬದುಕು ಮುಂದುವರಿಲಿ, ಶುಭವಾಗಲಿ, ಆಯುರ ಆರೋಗ್ಯ ಕೊಡ್ಲಿ ದೇವರು. ತುಂಬಾ ಧನ್ಯವಾದಗಳು ನಿಮಗೂ. ಒಳ್ಳೇದಾಗ್ಲಿ, ಆತ್ಮೀಯ ಮಿತ್ರ ಸರ್ ಹಲವು ರೀತಿಯಲ್ಲಿ. ಅವರು ಆಗ ಕಾಲೇಜಿನಲ್ಲಿ ಕೆಲವರು ಬೈಕ್ ತರ್ತಾ ಇದ್ದದ್ದು ಸರ್, ಇವರು ಬೈಕಲ್ಲಿ ಬರ್ತಿದ್ರು. ಇವರು ನೀರಬಿದ್ದರೆ ಗೌರವಾನ್ವಿತ ಕುಟುಂಬದವರು ಅವರ ನನ್ನನ್ನು ಯಾವಾಗಲೂ ಕೂಡ ಹಿಂದೆ ಕೂರಿಸಿಕೊಂಡು ನೀನು ನನ್ನ ಜೊತೆ ಬರಬೇಕು ಅಂತ. ನನಗೋ ಮುಜುಗರ, ಯಾವ ಹಲವು ರೀತಿಯ ಮುಜುಗರ. ಆಗ ಕೆಲವೇ ಕೆಲ ಅಧ್ಯಾಪಕರು ಲೆಕ್ಚರರ್ಸ್ ಬೈಕಲ್ಲಿ ಬರ್ತಿರ್ಲಿಲ್ಲ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರಕಾಶರು ಬೈಕಲ್ಲಿ ಅವರ ಹಿಂದೆ ನನ್ನನ್ನು ಕೂರಿಸಿಕೊಂಡು ಬಹಳ ಸಂತೋಷ ಪಡಿಸ್ತಿದ್ರಿ. ದೇವರು ಒಳ್ಳೇದು ಮಾಡಲಿ ಸರ್ ನಿಮಗೂ ನಿಮ್ಮ ಕುಟುಂಬಕ್ಕೂ. ಎಸ್ ಸರ್, ಥ್ಯಾಂಕ್ ಯು. ಮನೆಯವರ ಉತ್ಸಾಹ ಪ್ರೇರಣೆಯ ಬಗ್ಗೆ ಇದು ಪತ್ನಿ ಅಲ್ಲಿ ಕಾಲೇಜಿನಲ್ಲಿ ವೃತ್ತಿಯಲ್ಲಿ ತುಂಬ ಏನೇ ಇದ್ದರೂ ಕೂಡ ಆ ವೃತ್ತಿಯಲ್ಲಿ ವೃತ್ತಿಯ ಗೌರವ ವೃತ್ತಿಗೆ ಸಂಬಂಧಪಟ್ಟ ನ್ಯಾಯವನ್ನು ಸೇರಿದಲಾಗಾಯಿತು ಇವತ್ತಿವನೆವರೆಗೆ ಸರ್. ಆ ತೃಪ್ತಿ ನನಗಿದೆ. ನನ್ನ ವಿದ್ಯಾರ್ಥಿ ಮಿತ್ರರು ತುಂಬ ಹಿರಿಯರು, 85 ನಾನು ಪಾಠ ಮಾಡ್ತಾ ಇದ್ದೇನೆ, ಇವತ್ತಿಗೂ ನೆನಪಿದೆ. ಕಂಡಲ್ಲಿ ಆಶೀರ್ವಾದ ಬೀಳ್ತಾರೆ, ಸರ್ ನಿಮ್ಮ ನೆನಪಿದೆ ಅಂತ ಹೇಳ್ತಾರೆ, ನಾನು ಧನ್ಯ. ಇನ್ನು ಎರಡನೇ ವಿಚಾರ ಕುಟುಂಬ ಸರ್. ಕುಟುಂಬಕ್ಕೆ ಸಲ್ಲತಕ್ಕಂಥ ನ್ಯಾಯ ಕುಟುಂಬದ ಮುಖ್ಯಸ್ಥನಾಗಿ ಬಹಳ ಬಹಳ ಕಷ್ಟ ಆಗೋದು ಯಾವಾಗಂದರೆ ಈ ಕ್ಷೇತ್ರವನ್ನು ಬೆಳೆಸಬೇಕು ಎಂಬಂಥ ಆಸೆ, ಬೆಳಿಗ್ಗೆ 8 ಗಂಟೆಗೆ ನನ್ನ ವೃತ್ತಿಗೆ ಹೋಗಬೇಕು ಎಂಬಂಥ ಧಾವಂತ, ಪುಟಾಣಿ ಮಕ್ಕಳು, ವಿವಾಹದ ಪ್ರಾರಂಭದ ಹಲವು ರೀತಿಯ ಕಷ್ಟಗಳು, ಸೂಕ್ಷ್ಮತೆಗಳು, ಆರ್ಥಿಕ ಕಷ್ಟ ಇದ್ದರೆ ಅಂತೂ ಪ್ರಾಯಶಃ ಅದನ್ನು ನಿವಾಳಿಸಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ದೊಡ್ಡ ಸಾಹಸ. ನನ್ನ ಪ್ರಾಚಾರ್ಯ ಮಿತ್ರರು ಹೇಳ್ತಾರೆ, ಅದು ಮರೆ ನಾನು
ಡಿ ಬಿ ಪಿ ಶುಗರು ಏನೂ ಇಲ್ಲ ಸಂಗೀತದಿಂದಾಗಿ ಅಂತೇಳಿ. ಆಗ ಅವ್ರು ಹೇಳೋದುಂಟು, ಹೇಗೆ ಮ್ಯಾನೇಜ್ ಮಾಡ್ತೀರಿ? ಸತ್ಯವಾಗಿ ಅದು ಬಹಳ ಈಗಿನ ದಿನಗಳ ಮಾನಸದಲ್ಲಿ ಕಷ್ಟ ಆಗ್ತದೆ. ಆದರೆ ಅಂತರಂಗದಲ್ಲಿ ಒಂದು ಸಾಕ್ಷಿ ಪ್ರಜ್ಞೆ ಮತ್ತು ಇದನ್ನು ಸಾಧಿಸಬೇಕು ಅಂತ ಹೇಳುವಂಥ ಒಂದು ಪ್ರಜ್ಞೆಯಿಂದಾಗಿ ಕುಟುಂಬದ ಬೇಕುಗಳನ್ನೆಲ್ಲ ಕಾಲಕಾಲಕ್ಕೆ ಪೂರೈಸ್ತಾ, ಇನ್ನು ಸಹಧರ್ಮಿಣಿ ವಿಚಾರದಲ್ಲಿ ಹೇಳುವುದಾದರೆ ಸಂಗೀತ ಕ್ಷೇತ್ರದಲ್ಲಿ ನಾನು ಪ್ರಾರಂಭದಲ್ಲಿ ಇದ್ದಂಥ ಎಲ್ಲ ಕಷ್ಟ ಸಮಯ, ರಾತ್ರಿ ಕಾರ್ಯಕ್ರಮಗಳಿಗೆ ಹೋಗೋದು, ಪ್ರಾಕ್ಟೀಸಿಗೆ ಹೋಗೋದು, ಮನೆಗೆ ಆಗಲಿ ರಾಧಿಕರವರು ಹೇಳಿದಾಗೆ ಬಳಗದವರು ಬರೋದು, ಇಂಥದ್ರಲ್ಲೂ ಆತಿಥ್ಯ ಇತ್ಯಾದಿಗಳ ಜೊತೆಗೆ ಸಂಗೀತದ ಆಸ್ವಾದನೆಯನ್ನು ಅವತ್ತಿಂದ ಇವತ್ತಿನವರೆಗೂ ನನ್ನನ್ನು ಆಸ್ವಾದಿಸ್ತಾ ಎಲ್ಲ ಸಾಧನೆಗಳ ಹಿಂದೆ ದೊಡ್ಡ ಶಕ್ತಿ ಸರ್. ಮತ್ತು ನಾನು ಗಮನಿಸಿಕೊಂಡ ಹಾಗೆ ಬಹುಶಃ ತುಂಬ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಸಹಧರ್ಮಿಗಳು ಕೂಡ ಇರ್ತಾ ಇದ್ರು. ನನಗೆ ಅಥವಾ ಯಾರಿಗಾದರೂ ಕೂಡ ಕೌಟುಂಬಿಕ ಸಪೋರ್ಟ್ ಎಂಬುದು ಇದ್ದ ಕೂಡಲೇ ಸರ್ ಮತ್ತೆ ಮುಂದಡಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಅಂತೇಳಿ ಭಾವನಾ ಸಂಗೀತ ಶಾಲೆಯ ಒಂದು ಬಳಗದ ನಾವು ವ್ಯವಸ್ಥಾಪನಾ ಬಳಗ ಅಂತಿದೆ, ಇದರಲ್ಲಿ ಸಹಧರ್ಮಿಣಿಯನ್ನು ಕೂಡ ನಾನು ಸೇರಿಸಿಕೊಂಡದ್ದು. ಆನಂತರ ಸಣ್ಣದರಿಂದಲೇ ಬಹಳ ಪುಟ್ಟ ಬಾಲಕನಾಗಿದ್ದಾಗ ನನ್ನ ಹಿರಿಯ ಮಗ ಸುಧನ್ವ ಕೃಷ್ಣ ಆವಾಗಲೇ ಸಂಗೀತದ ಆಸಕ್ತಿ, ಈಗ ಹಾರ್ಮೋನಿಯಂ ವಾದನ, ಗಾಯನ, ಕೀಬೋರ್ಡ್ ವಾದನ, ತಬ್ಲಾ ವಾದನ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡು ಉದ್ಯೋಗದಲ್ಲಿದ್ದರು. ವಿಶೇಷವಾಗಿ ನಮ್ಮ ಗೀತಾ ಸಾಹಿತ್ಯ ಸಂಭ್ರಮ ಎಂಬಂಥ ಜನಪ್ರಿಯ ಕಾರ್ಯಕ್ರಮ ಇದೆ, ಶ್ರೀಯುತ ವಿಠಲ್ ನಾಯಕ್ ಸರ್ ಅವರು ತಮ್ಮ ಬಳಗದಲ್ಲಿ ಅವನನ್ನು ಬಳಸಿಕೊಡ್ತಾ ಇದ್ದಾರೆ. ಮತ್ತು ಆ ಕಾರ್ಯಕ್ರಮದ ಮಿರುಗುಗೆ ಇವನು ದುಡಿತಾನೆ, ಅವರಂದ ಆಶೀರ್ವಾದವನ್ನು ಪಡೆದು ಮುಂದುವರಿತಾ ಇದ್ದೇನೆ ಸರ್. ಇದು ಕುಟುಂಬದಲ್ಲಿ ಅವತ್ತಿನ ಕಷ್ಟಗಳು ಇವತ್ತು ವೇದಿಕೆಯಲ್ಲಿ ನಾನು ಅಥವಾ ನನ್ನ ಮಗ ಇವರನ್ನೆಲ್ಲ ಕಂಡಾಗ ಸಾಮಾಜಿಕವಾದಂಥ ಒಂದು ವೇದಿಕೆ, ಸಾಮಾಜಿಕ ಸ್ಥಾನಮಾನಗಳು ಲಭ್ಯವಾಗುವಾಗ ಆಗಿನ ಕಷ್ಟಗಳೆಲ್ಲ ಮರೆಯಾಗಿ ಇವತ್ತು ಸಂತೋಷ ನನಗೆ ಪ್ರಾಪ್ತಿ ಆಗ್ತಾ ಇದೆ ಸರ್. ಪುತ್ರ ಮತ್ತೆ ಎರಡನೇ ಪುತ್ರ, ನನ್ನ ಕಂಠ ಹಿರಿಯ ಮಗನಿಗೆ ಬರಲಿಲ್ಲ ಸರ್, ಎರಡನೇ ಮಗನಿಗೆ ಕಂಠ, ಉತ್ತಮ ಕಂಠ ಇದೆ. ಅವನ ವಿದ್ಯಾಭ್ಯಾಸದ ಹಂತದಲ್ಲಿ ಹಾಡ್ತಾ ಈಗಲೂ ವೃತ್ತಿಯ ಜೊತೆಗೆ ಅವನ ತೃಪ್ತಿಗಾಗಿ ಹಾಡ್ತಾ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಾವು ಪುಟ್ಟ ಸಂಸಾರ ಬಹುಶಃ ನಮ್ಮ ಈ ಸಂಗೀತ ಸಲ್ಲಾಪದ ಜೊತೆಗೆ ಸುಮಾರು 2 ಗಂಟೆ ಕಳೆದು ಹೋಗಿದೆ ಗೊತ್ತೇ ಆಗದ ಹಾಗೆ. ಓ ಏನು ಸರ್ ಮುಂದಿನ ಯೋಜನೆಗಳು? ಸರ್ ತುಂಬ ಸಂತೋಷವು ಮತ್ತು 2 ಗಂಟೆಗಳ ಕಾಲ ನಾನು ಇವತ್ತು ಕೂತ್ಕೊಂಡು ಹಾಡ್ತೇನೆ. ಆ ವೇದಿಕೆಯಲ್ಲಿ ಹಾಡುವ ಒಂದು ಯೋಗ, ನಾನು ಜೇಸುದಾಸ್ ಅವರ ಕಾರ್ಯಕ್ರಮವನ್ನು ಸುಬ್ರಹ್ಮಣ್ಯದಲ್ಲಿ 1978 ಅನುಭವಿಸಿದಾಗ ಸರ್ ಕಣ್ಣೀರು ಬಂತು ಮತ್ತು ಒಂದು ಆಸೆ ಇತ್ತು ಇಲ್ಲಿ ಯಾವಾಗ ಇಂಥ ಒಂದು ವೇದಿಕೆ ನನಗೆ ಸಿಗ್ತದ ಅಂತ ನಾನು ಅಳ್ತಾ ಇದ್ದೆ. ನನಗೆ ಗೊತ್ತಿದೆ ಜೇಸುದಾಸರ ಕಾರ್ಯಕ್ರಮ ನೋಡಿ ನನಗೆ ಅಳು ಬರೋದು. ಹಾಗೆ ಗೌರವಾನ್ವಿತ ಕುಕ್ಕೆ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿಯವರು 2-3 ಸರ್ತಿ ಅವಕಾಶವನ್ನು ಕಿರುಷಷ್ಟಿಗೆ ಕೊಟ್ಟಾಗ ಸಹಸ್ರಾರು ಜನಗಳ ಎದುರು ನಾನು ವೇದಿಕೆಯಲ್ಲಿ ಕೂತದ್ದು. ಆ ಒಂದು ಶಕ್ತಿ ಇವತ್ತಿಗೂ ಭಗವಂತ ನನಗೆ ಕೊಟ್ಟಿದ್ದಾನೆ ಒಂದು. ಹಾಗೆ ಇದರ ಜೊತೆಗೆ ಇಷ್ಟು ಪಯಣ ಆಯಿತು. 31 ನಾನು ಸೀನಿಯರ್ ಸಿಟಿಸನ್ ಆಗಲಿಕ್ಕೆ ತಯಾರಿ ಮಾಡ್ತಾ ಇದ್ದೇನೆ. ಅದು ತಯಾರಿ ಏನಿಲ್ಲ, ಅದಾಗ್ತದೆ. ಮತ್ತೆ ವೃತ್ತಿ ಬದುಕು ಇರುವುದಿಲ್ಲ, ವೃತ್ತಿ ಬದುಕು ಎಂಬುದರಿಂದ ದೂರ ಸರಿತೇನೆ. ಆದರೆ ಪ್ರವೃತ್ತಿಯನ್ನು ನಾನು ಒಂದು ವೃತ್ತಿಯಾಗಿ, ಮುಖ್ಯವಾಗಿ ನನಗೆ ನಮ್ಮ ನಂತರದ ಎಲ್ಲ ಈ ಪುಟಾಣಿ ಮಕ್ಕಳಾಗಲಿ ಅಥವಾ ನನ್ನಿಂಥ ಕಿರಿಯರೆಲ್ಲರೂ ಉತ್ತಮ ಸಾಹಿತ್ಯದ ಮಾತುಗಳನ್ನು ಆಡೋರಾಗಬೇಕು ಸರ್. ಭಾಷೆ, ಈ ಭಾಷೆ ಎಂಬುದನ್ನು ಅದು ಹಾಡಿನ ಮೂಲಕ ಹೋದರೆ ಉತ್ಕೃಷ್ಟತೆ ನಮಗೆ ಸಿಗ್ತದೆ, ಮತ್ತು ಸಂಗೀತಕ್ಕೆ ಹೋದರೆ ನಮ್ಮ ಸ್ವರವು ಕೂಡ ಮಾಧುರ್ಯಪೂರ್ಣವಾಗ್ತದೆ ಸರ್. ಹಾಗೆ ನಡೆ ಮತ್ತು ನುಡಿ, ಹಾಗೆ ನಮ್ಮ ಸ್ವರದಿಂದ ಉತ್ತಮ ಮಾತುಗಾರರಾಗಬೇಕು. ಅದರ ಜೊತೆಗೆ ಗಾಯನದಲ್ಲಿಯೂ ಕೂಡ ಒಬ್ಬರಲ್ಲ ಒಬ್ಬರು ಏನು ಸಾಧನೆ ಮಾಡಲಿ, ಇದಕ್ಕೆ ನಮ್ಮಿಂದ ಏನಿಲ್ಲಲ್ಲ, ಭಗವಂತ ಕೊಟ್ಟದ್ದು. ಆದರೆ ನಾವೊಂದು ಯಕಶ್ಚಿತ್ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಉತ್ತಮ ಒಂದು ಬಳಗವನ್ನು ನಾನು ಹೋಲ್ ಟೈಮ್ ಇರ್ತೇನೆ ಸರ್. ಇಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದರೆ ಬೆಳಗ್ಗೆ ಅಥವಾ ಸಂಜೆ ರಜಾ ದಿನಗಳಲ್ಲಿ ಏನೋ ಜನವರಿ 1, 2022 ನಾನು ಒಂದು ರೀತಿಯಲ್ಲಿ ವೃತ್ತಿಯಿಂದ ಬಂದು ಇದನ್ನು ಇಡೀ ದಿನ
ವಾರ ಪೂರ್ತಿ ಅದಕ್ಕೊಂದು ಯೋಜನೆ ಹಾಕಿ ಒಂದು ಸ್ವಾದಿಷ್ಟವಾದಂತಹ ಭಾವ ಗಾನ ಯಾನ ಯಾತ್ರೆಯನ್ನು ಕೈಗೊಳ್ಳಬೇಕು ಮತ್ತು ಸಾಧ್ಯವಾದರೆ ನನಗೆ ಹಲವು ರೀತಿಯಿಂದ ತೊಂದರೆಗಳೊಳಗಾಗುವಂಥ ಕಲಾವಿದರಾಗುವಂಥ ಅರ್ಹತೆ ಇರುವಂತಹ ಅವರು ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಸೇರಿಸಿಕೊಂಡು ಸಾಮಾಜಿಕವಾಗಿ ಸಂಘಟನಾತ್ಮಕವಾಗಿ ಪ್ರಯತ್ನವನ್ನು ಶೀಲತೆಯನ್ನು ಮುಂದುವರಿಸಬೇಕು ಅಂತ ಹೇಳುವಂಥದ್ದು ಕನಸು ನನಗಿದೆ. ಸರ್, ಕಾಲ ಮುಂದಕ್ಕೆ ಹೋಗ್ತಾ ಇದೆ, ಬಹುಶಃ ಕೊರೋನಾ ಕಾಲವೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಹಗಲು ಇರುಳು ಜಾರ್ತಾ ಇದೆ. ಹೌದು, ಆ ಹಗಲು ಇರುಳು ಜಾರುತ್ತಿದೆ ಹಾಡಿನ ಮೂಲಕ ನಾವು ಕೊನೆಯ ಭಾಗಕ್ಕೆ ಬರೋಣ. ಕೊರೋನಾ ಸಂಕಷ್ಟ ಮುಂದುವರಿತಾ ಇದ್ದರೂ ಸರ್, ಎಲ್ಲ ನನ್ನ ಸಂಗೀತ ಪ್ರೇಮಿಗಳಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವವರಿಗೆ, ನನ್ನ ಶಿಷ್ಯಂದರಿಗೆ, ಸರ್ವರಿಗೂ ಕೂಡ ಒಂದು ಮನಸ್ಸು ಎಂಬುದು ಏನೇ ಬಂದರೂ ಸಂತೋಷ ಎಲ್ಲಿದೆ. ಚನ್ನವೀರ ಕಣವಿಯವರು ಈ ಗೀತೆಯನ್ನು ಬರೆದಿದ್ದಾರೆ. ಅಲ್ಲಿ ಹಗಲು ಇರುಳು ಜಾರುತ್ತಿವೆ, ದಿನ ದಿನಗಳು ಉರುಳುತ್ತಿವೆ, ವರುಷ ವರುಷ ತೆರಳುತ್ತಿವೆ, ಹರುಷ ಎಲ್ಲಿದೆ ಅಂತ ಪ್ರಶ್ನಿಸ್ತಾ, ಹರುಷ ಇಲ್ಲಿದೆ ಅಂತ ನಮಗೆ ಉತ್ತರವನ್ನು ಕೊಡ್ತಾ ಈ ಗೀತೆಯನ್ನು ಅವರು ಬರೆದಿದ್ದಾರೆ. ನಾನು ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಮತ್ತು ಎಲ್ಲರೂ ಸಕಲರು ಕಷ್ಟಗಳಲ್ಲಿ ನಾವು ಸಂತೋಷವನ್ನು ಹುಡುಕೋರಾಗಬೇಕು. ಕಷ್ಟದ ಸಂದರ್ಭಗಳಲ್ಲಿ ಕಷ್ಟ ಕಷ್ಟ ಅಂತಲೇ ಮುಂದುವರಿತಾ ಹೋದರೆ ಕಷ್ಟಗಳ ಬೆಟ್ಟ ಸಾಲು ಎದುರಿಗೆ ಸಿಗ್ತದೆ. ಅಂಥದ್ರಲ್ಲಿ ಆನಂದಮಯ ಈ ಜಗ ಹೃದಯ ಅಂತ ಕುವೆಂಪುರವರು ಹೇಳಿದಾಗೆ ಸಂತೋಷವಿಲ್ಲಿದೆ, ಸಂತೋಷ ಈ ದಿನ ಇಲ್ಲಿ ಇದೆ ಅಂತ ಚೊಕ್ಕಾಡಿಯವರು ಒಂದು ಕಡೆ ಹಾಡ್ತಾರೆ. ಅದೇ ರೀತಿಯಲ್ಲಿ ಹರುಷವಿಲ್ಲಿದೆ, ಹರುಷ ಇಲ್ಲಿದೆ ಅಂತ ಕವಿಗಳು ಒಂದು ಮಾರ್ಗವನ್ನು ಹಾಕಿದ್ದಾರೆ. ಆ ಹಾಡಿನ ಭಾವನೆಯೊಂದಿಗೆ ಅದೇ ಮಾರ್ಗದಲ್ಲಿ ನಾವು ಸಂತೋಷವನ್ನು ಹರಿಸ್ತಾ ಕೌಟುಂಬಿಕ ವ್ಯಕ್ತಿ ಸಂತೋಷ, ಕೌಟುಂಬಿಕ ಸಂತೋಷ, ಊರಿನ ಸಂತೋಷ, ನಾಡಿನ ಸಂತೋಷ ಮತ್ತು ದೇಶದ ಹರುಷದ ಪಯಣ ಮುಂದುವರಿಯಲಿ. ಕಷ್ಟಕಾಲದಲ್ಲಿ ಕಷ್ಟ ಎದೆ ಹಿಗ್ಗನ್ನು ಕಡಿಮೆ ಮಾಡದೆ ಬೇಂದ್ರೆ ಹೇಳಿದಾಗೆ ಎದೆ ಹಿಗ್ಗು ಕಡೆ ಮುಟ್ಟ ಅಂತ ಈ ಗೀತೆಯನ್ನು ಎಲ್ಲರಿಗೂ ನಾನು ಸಮರ್ಪಿಸ್ತಾ ಇದ್ದೇನೆ. ಕಲ್ಯಾಣಿ ರಾಗದ ಆಧಾರದಲ್ಲಿ ಹಗಲು ಇರುಳು ಜಾರುತ್ತಿವೆ, ದಿನ ದಿನಗಳು ಉರುಳುತ್ತಿವೆ, ವರುಷ ವರುಷ ತೆರಳುತ್ತಿವೆ, ಹರುಷ ಎಲ್ಲಿದೆ, ಹರುಷವಿಲ್ಲಿದೆ, ಹರುಷವಿಲ್ಲಿದೆ. ಹಗಲು ಇರುಳು ಜಾರುತ್ತಿವೆ, ದಿನ ದಿನಗಳು ಉರುಳುತ್ತಿವೆ, ವರುಷ ವರುಷ ತೆರಳುತ್ತಿವೆ, ಹರುಷ ಎಲ್ಲಿದೆ, ಹರುಷವಿಲ್ಲಿದೆ, ಏ ಹರುಷವಿಲ್ಲಿದೆ. ಮಾಡುವ ಪ್ರತಿ ಮಾಟದಲ್ಲಿ ಮೈಮನಗಳ ತೊಡಗಿಸಿ, ಸುತ್ತು ಹರಿವ ನೋಟದಲ್ಲಿ ಸ್ನೇಹ ಭಾವ ಮಿನುಗಿಸಿ, ಲಲ್ಲಲ್ಲ ಲಲ್ಲಲ್ಲ ಲಲ್ಲಲ್ಲ. ಮಾಡುವ ಪ್ರತಿ ಮಾಟದಲ್ಲಿ ಮೈಮನಗಳ ತೊಡಗಿಸಿ, ಸುತ್ತು ಹರಿವ ನೋಟದಲ್ಲಿ ಸ್ನೇಹ ಭಾವ ಚಿಗುರಿಸಿ, ಹಳತಿನಿಂದ ಹೊಸತಿನಿಂದ ಒಳಿತನೆಲ್ಲ ಅರಗಿಸಿ, ಬೆಳೆವ ತುಂಬು ಬದುಕಿನಲ್ಲಿ ಹರುಷವಿಲ್ಲಿದೆ, ಹರುಷವಿಲ್ಲಿದೆ,
ಹಗಲು ಇರುಳು ಜಾರುತ್ತಿವೆ, ದಿನ ದಿನಗಳು ಉರುಳುತ್ತಿವೆ, ವರುಷ ವರುಷ ತೆರಳುತ್ತಿವೆ. ಹರುಷ ಎಲ್ಲಿದೆ, ಹರುಷವಿಲ್ಲಿದೆ, ಏ ಹರುಷವಿಲ್ಲಿದೆ. ಮಾತಿನಲ್ಲಿ ಕೃತಿಯ ಹೊಳಪು ಮರೆಯಲಾರದು ಪ್ರಕೃತಿ, ವಿನಯಕ್ಕಿಲ್ಲ ಬೇರೆ ಒನಪು ಸಹಜ ಭಾವ ಸಂಸ್ಕೃತಿ. ಲಲ್ಲಲ್ಲ ಲಲ್ಲಲ್ಲ ಲಲ್ಲಲ್ಲ. ಮಾತಿನಲ್ಲಿ ಕೃತಿಯ ಹೊಳಪು ಮರೆಯಲಾರದು ಪ್ರಕೃತಿ, ವಿನಯಕ್ಕಿಲ್ಲ ಬೇರೆ ಒನಪು ಸಹಜ ಭಾವ ಸಂಸ್ಕೃತಿ. ಅಂತರಂಗ ದಪ್ಪುಗೆಯಲ್ಲಿ ಪ್ರೀತಿ ಸೆಲೆಯ ನೋಕ್ಕಿಸಿ, ದಯೆಯ ದಿವ್ಯಾನುಭವದಲ್ಲಿ ಹರುಷವಿಲ್ಲಿದೆ, ಹರುಷವಿಲ್ಲಿದೆ. ಹಗಲು ಇರುಳು, ಹಗಲು ಇರುಳು ಜಾರುತ್ತಿವೆ, ದಿನ ದಿನಗಳು ದಿನ ದಿನಗಳು ಉರುಳುತ್ತಿವೆ, ವರುಷ ವರುಷ ತೆರಳುತ್ತಿವೆ. ಹರುಷ ಎಲ್ಲಿದೆ, ಹರುಷವಿಲ್ಲಿದೆ, ಓ ಹರುಷವಿಲ್ಲಿದೆ, ಆ ಹರುಷವಿಲ್ಲಿದೆ. ಸುಮಾರು 140 ನಿಮಿಷ, 2 ಗಂಟೆ 20 ನಿಮಿಷ ನಿಮ್ಮ ಅಂತರಂಗದ ಭಾವಗಳಿಗೆ ಮಾತಿನ ರೂಪ ಕೊಟ್ರಿ, ಜೊತೆಗೆ ಭಾವ ಆಲಾಪನೆಯೊಂದಿಗೆ ಎಲ್ಲ ವೀಕ್ಷಕರನ್ನು ರಂಜಿಸಿದ್ರಿ. ಅನೇಕ ಹಿತೈಷಿಗಳು, ಹಿರಿಯ ಕಿರಿಯ ಶಿಷ್ಯರು, ಒಂದು ಕಾಲದ ಗೆಳೆಯರು, ಸಹಪಾಠಿಗಳು ಎಲ್ಲರೊಂದಿಗೆ ಮಾತನಾಡಿದ್ರಿ. ಏನು ಸರ್ ಕೊನೆಯ ಮಾತು? ಸರ್, ಸಂಪೂರ್ಣ ಸಣ್ಣ ಸಣ್ಣ ಭಾವನೆಗಳಿಂದಲೇ ನಾವು ಜನಿಸ್ತೇವೆ. ಬೆಳೀತಾ 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 ಭಾವನೆಗಳ ಕಡಲೇ ನಮ್ಮೆದುರಿಗೆ ಬರ್ತದೆ. ಆಗ ಆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ 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 ರೀತಿಯ ಮಾರ್ಗಗಳಿವೆ. ಅದು ಕವಿಗಳ ಲೇಖನಿ, ನನ್ನಂಥ ಗಾಯಕನ ಕಂಠ, ಪಕ್ಕವಾದ್ಯದವರ ಕೈಚಳಕ, ಇದರೆಲ್ಲದರೊಂದಿಗೆ ಒಂದು ಮಾನ್ಯತೆ ಎಂಬುದು ಬಹುದೊಡ್ಡ ಒಂದು ಆಶೆ. ಪ್ರತಿಯೊಬ್ಬರಿಗೂ ಅದನ್ನೇ ಡಿ ವಿ ಜಿಯವರು ಮನ್ನಣೆಯ ದಾಹ ಅಂತ ಹೇಳ್ತಾರೆ. ಅನ್ನದಾತುರಕ್ಕಿಂತ ಹೊನ್ನಿನಾತುರ, ಹೊನ್ನಿನಾತುರಕ್ಕಿಂತ ಹೆಣ್ಣು ಗಂಡಲು, ಮನ್ನಣೆಯ ದಾಹವಿದು ಎಲ್ಲದಕ್ಕೂ ಮಿಗಿಲಹುದು, ತಿನ್ನುವುದದು ಆತ್ಮವನೇ ಮಂಕುತಿಮ್ಮ ಅಂತ. ಆದರೆ ಆ ಕೊನೆಯ ಆತ್ಮವನ್ನು ತಿನ್ನುವಷ್ಟು, ಆತ್ಮಘಾತುಕವಾಗುವಷ್ಟು ಮನ್ನಣೆಯ ದಾಹಕ್ಕೆ ಹಪಹಪಿಸದೆ ಈ ಕಲಾಕ್ಷೇತ್ರದಲ್ಲಿ ಎಲ್ಲರೂ ಇರುವವರು ದೈನಂದಿನ ಸಾಧನೆ ಇದು, ದೇವರ ಸೇವೆ ಅಂತ ಮಾಡ್ತಾ ಹೋದರೆ ಪ್ರಾಯಶಃ ಒಂದು ರೀತಿಯಲ್ಲಿ ನನಗೆ ಅನಿಸೋದೊಂದು ಭಾವ ಸ್ಪರ್ಶತೆ, ಭಾವ ನಿರಾಯಾಸವಾದಂಥ ಒಂದು ಭಾವದ ಬದುಕಿಗೆ ಸುದ್ದಿ ಚಾನೆಲ್ ಸದ್ಭಾವನೆಯಿಂದ ಇತ್ತೀಚೆಗೆ ತಮ್ಮಲ್ಲಿ ರೆಕಾರ್ಡಿಂಗ್ ವ್ಯವಸ್ಥೆ ಆದ ನಂತರ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ. ಈ ಸದ್ಭಾವನೆ ಎಲ್ಲರಲ್ಲೂ ಮತ್ತೆ ಚಿಗುರಲಿ, ಚಿಗುರ್ತಾ ಇರಲಿ, ಬೆಳೀತಾ ಇರಲಿ, ತಂಪು ಕೊಡಲಿ ಮತ್ತು ಆಶ್ರಯ ನೀಡಲಿ ಅಂತ ನಾನು ಈ ವಿಚಾರದ ಬಗ್ಗೆ ಸುದ್ದಿ ಬಳಗದವರಿಗೂ ಅತ್ಯಂತ ಹೃದಯಪೂರ್ವಕ ಮತ್ತು ಭಾವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ, ಕಷ್ಟಕಾಲದಲ್ಲಿ ಏನೇ ಬಂದರೂ ಎದೆ ಉಂದದೆ ಇನ್ನು 3ನೇ ಅಲೆ 4ನೇ ಅಲೆ ಈ ಅಲೆ ಅಲೆ ಅಲೆಯಾಗಿ ಬಂದದ್ದು ಸಂಗೀತದ ಅಲೆ ಅಲೆಯಿಂದಾಗಿ ಸಮುದ್ರದ ಕಡೆಗೆ ಆಚೆಗೆ ಹೋಗುವಂತಾಗಲಿ ಅಂತ ಗೀತೆಯ ಅಥವಾ ಸಂಗೀತದ ಒಂದು ಆರಾಧನೆ ಮಾಡುವ ನನ್ನ ಸ್ಪಷ್ಟ ಉಕ್ತಿಯಿಂದ ಒಂದಿಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ
ಮತ್ತೆ ನಾನು ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ಖಂಡಿತವಾಗಿಯೂ ಸದ್ಭಾವನೆಯ ಸೌಧ ಅದು ಸ್ಥಾಯಿಯಾಗಿ ಉಳಿಲಿ ಎನ್ನುವ ಅಪೇಕ್ಷೆ ಹಂಬಲ ಆಶಯ ನಮ್ಮದು ಕೂಡ. ಇವರು ಕೆ ಆರ್ ಜಿ, ನಾಡಿನ ಖ್ಯಾತ ಗಾಯಕ. ಈ ಇಷ್ಟು ಸಮಯದಲ್ಲಿ ತಮ್ಮ ಭಾವಸಾಂದ್ರವಾದ ಈ ನಿಮಿಷಗಳನ್ನು ಚಿತ್ರಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲ ವೀಕ್ಷಕರಿಗೆ ಸಾಧಕರ ಸಾಧಕನಿಗೆ ಸಲಾಂ ಎನ್ನುವಂಥ ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಈ ಸ್ಟುಡಿಯೋಕ್ಕೆ ಆಗಮಿಸಿ ಇಷ್ಟು ಹೊತ್ತು ಕಳೆದು ಅನೇಕ ಒಳ್ಳೆಯ ಅಂಶಗಳನ್ನು, ಒಳ್ಳೆಯ ನಿಮ್ಮ ಬದುಕಿನ ಚಿತ್ರಣವನ್ನು ಎಲ್ಲವನ್ನು ಕೂಡ ಹೇಳಿದ್ದೀರಿ ಸರ್. ತಮಗೆ ನಮ್ಮ ಚಾನೆಲ್ ಪರವಾಗಿ, ನಮ್ಮ ಸಮೂಹ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ಇದು ಈ ಬಾರಿಯ ಈ ಸಲದ ಈ ಅವತರಣಿಕೆಯ ಸಾಧಕನಿಗೆ ಸಲಾಂ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಸಾಧಕನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ಅದೇ ಜೊತೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂಥ ಕಲಾವಿದರಿಗೆ ನಾವು ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡೋಣ ಎನ್ನುವ ಮಾತಿನೊಂದಿಗೆ ನಮಸ್ತೆ. ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಸೂರಿನಡಿಯಲ್ಲಿ ನವನವೀನ ವಿನ್ಯಾಸಗಳ 1 ಗ್ರಾಂ ಆಭರಣ, ಆಂಟಿಕ್ಯೂ ಆಭರಣ, ಕಾಸ್ಮೆಟಿಕ್ ಐಟಂಗಳು, ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಂಗಳು ಕೈಕೆಟುಕುವ ದರದಲ್ಲಿ, ಹೈದರಾಬಾದ್ ಮುತ್ತುಗಳು ಕೂಡ ಲಭ್ಯ. ಒಮ್ಮೆ ಭೇಟಿ ಕೊಡಿ ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ನಂಬರ್ 7204-320345-88-8494-4445. ಮಾಲಕರು ಹಾಜಿ ಇಬ್ರಾಹಿಂ ಖತ್ತರ್ ಮಂಡೆಕೋಲು, ಹಾಜಿ ಅಬ್ದುಲ್ ರಜಾಕ್ ರಾಜಧಾನಿ ಜುವೆಲ್ಲರ್ಸ್. ಶುಭಾರಂಭಗೊಂಡ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಲಕ್ಕಿ ಕೂಪನ್ ಆಯೋಜಿಸಲಾಗಿತ್ತು. ಪ್ರಥಮ ಬಹುಮಾನ ಹೋಂಡಾ ಸ್ಕೂಟಿ, ದ್ವಿತೀಯ ಬಹುಮಾನ ಸ್ಮಾರ್ಟ್ ಫೋನ್ ಅನ್ನು ಗೆಲ್ಲುವ ಸ್ವರ್ಣಾಕಾಶ ನಿಮ್ಮದಾಗಿಸಿಕೊಳ್ಳಿ. ವಿಶ್ವ ಅರೆಭಾಷೆ ಹಬ್ಬಕ್ಕೆ ದಿನಗಣನೆ. ಆನ್ಲೈನ್ ಹಬ್ಬದಲ್ಲಿ ಮೂಡಿಬರಲಿದೆ ವಿಚಾರಗಳ ಚಿಂತನ ಮಂಥನ. ಭಾಷೆ ಮತ್ತು ಸಂಸ್ಕೃತಿಯ ಸೊಗಡು ಮತ್ತು ವೈವಿಧ್ಯ. ಸುದ್ದಿ ಚಾನೆಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಸಂಸ್ಕೃತಿ ಸಲ್ಲಾಪ. ಅರೆಭಾಷೆ ಹಬ್ಬ ಯಾಕೆ? ಸಂಘಟಕರಿಂದ ಪೂರ್ಣ ಮಾಹಿತಿ. ಆಗಸ್ಟ್ 2 ಸೋಮವಾರ ಪೂರ್ವಾಹ್ನ ಗಂಟೆ 11 ಸುದ್ದಿ ಸ್ಟುಡಿಯೋದಲ್ಲಿ ಲೋಕೇಶ್ ಊರುಬೈಲು, ಸಂಚಾಲಕ ಆಂಗಿಕ ಮಲ್ಟಿಮೀಡಿಯಾ ದಿನೇಶ್ ಮಡಪ್ಪಾಡಿ, ಪೂರ್ವಾಧ್ಯಕ್ಷರು ಗೌಡ ಯುವ ಸೇವಾ ಸಂಘ. ನೀವು ಕರೆ ಮಾಡಿ ಮಾತನಾಡಿ 9481872949 9481091949. ನಿಮ್ಮ ನೆಚ್ಚಿನ ಸುದ್ದಿ ಸುಳ್ಯ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿ ನೇರ ಪ್ರಸಾರ. ಜಾಹೀರಾತಿಗಾಗಿ ಸಂಪರ್ಕಿಸಿ 6363-22040. ವೀಕ್ಷಿಸಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷಕ್ಕೆ ಸುದ್ದಿಯ ಕೊಡುಗೆ. ಇಲಾಖೆಗಳಲ್ಲಿ ಉತ್ತಮ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ಗುರುತಿಸಲು ಅವಕಾಶ. ಓಟಿನ ಮುಖಾಂತರ ಅರ್ಹರ ಆಯ್ಕೆ. ನಿಮ್ಮ ಆಯ್ಕೆಯನ್ನು ವಾಟ್ಸ್ಆ್ಯಪ್ ಅಥವಾ ಲಿಖಿತವಾಗಿ ಸುದ್ದಿಗೆ ಕಳುಹಿಸಿ. ಕಳುಹಿಸಬೇಕಾದ ಮೊಬೈಲ್ ಸಂಖ್ಯೆ 8073446308. ಲಿಖಿತವಾಗಿಯೂ ಸುದ್ದಿ ಕಚೇರಿಗೆ ತಲುಪಿಸಬಹುದು. ತಲುಪಿಸಲು ಕೊನೆಯ ದಿನಾಂಕ ಆಗಸ್ಟ್ 5. ಕಳುಹಿಸುವವರು ತಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಆಗಸ್ಟ್ 15 ಪ್ರತಿ ಇಲಾಖೆಯಲ್ಲಿ ಜನಮೆಚ್ಚಿದ ಅಧಿಕಾರಿ ಅಥವಾ ಸಿಬ್ಬಂದಿಯ ಹೆಸರು ಘೋಷಣೆ ಮಾಡಲಾಗುವುದು. ಇಲಾಖೆಗಳ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮಾಹಿತಿ ಪಟ್ಟಿಗಾಗಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನೋಡಬಹುದು. ನಿರೀಕ್ಷಿಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಸಂಭ್ರಮ ಸುದ್ದಿಯೊಂದಿಗೆ.